ಕಾನ್ಶಿಯಸ್ ಮೈಂಡ್ ಏನಿದೆ ನೋಡ್ರಿ, ಅದರದ್ದು ಮೂಲ, ಅದರದ್ದು ಒಂದು ಕಮ್ಜೋರಿ ಇದೆ. ನಮ್ಮ ಮೈಂಡಿಂದ ಒಂದು ಕಮ್ಜೋರಿ ಬರ್ಕೋರಿ. ನಮ್ಮ ಮನಸ್ಸಿನ ದೊಡ್ಡ ಕಮ್ಜೋರಿ ಯಾವುದು ಅಂದ್ರೆ ನಮ್ಮ ಶರೀರ. ನಮ್ಮ ಮನಸ್ಸು ಹೇಳ್ತಾರೆ ನೋಡ್ರಿ, ಅವ್ರಿಗೆ ಪ್ರೀತಿ ಮಾಡುತ್ತೆ, ಇವ್ರಿಗೆ ಏನ್ ಮಾಡೋದಿಲ್ಲ, ಅದೆಲ್ಲ ಹೆಚ್ಚು ಕಮ್ಮಿ ಸುಳ್ಳೆ ಅದು. ಅದು ಸುಮ್ನೆ ಒಂದ್ ಲಿಮಿಟ್ ನಾಗ ಬಂದಿರ್ತದ ಜೀವನದ ಒಂದ್ ಭಾಗಕ್ಕೆ, ಮತ್ತದು ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ, ಮೈಂಡ್ ಸೆಟ್ ನಲ್ಲಿ ಡಿಲೀಟ್ ಆಗ್ಬಿಡುತ್ತೆ. ಆದ್ರ ಮನಸ್ಸು ಅತ್ಯಂತ ಅತ್ಯಂತ ಪ್ರೀತಿಸುವುದು ಅಥವಾ ಬಹಳ ಕಮ್ಜೋರ್ ಆಗೋದು ಎಲ್ಲಿ ಅಂದ್ರ ಶರೀರ. ಅದು ಶರೀರವನ್ನ ಅತ್ಯಂತ ಪ್ರೀತಿ ಮಾಡುತ್ತೆ. ಸೊ ಮನಸ್ಸು ಯಾವಾಗ್ಲೂ ಶರೀರಕ್ಕೆ ಸ್ಟ್ರಗಲ್ ಕೊಡೋದದ ನೋಡ್ರಿ, ಅದಕ್ಕೆ ಇಷ್ಟ ಇಲ್ಲ. ಇಲ್ಲಿ ಒಂದ್ ಎಕ್ಸಾಂಪಲ್ ಏನು ಅಂದ್ರ, ವಾಕಿಂಗ್ ಮಾಡೋದಿದೆಯಾ ನೋಡ್ರಿ, ಇದು ಶರೀರಕ್ಕೆ ಕಷ್ಟದ ಕೆಲಸ ಅಂತ ಮನಸ್ಸು ತಿಳ್ಕೊಂಡಿರುತ್ತೆ. ಅದಕ್ಕೆ ನಿಮ್ಗೆ ವಾಕಿಂಗ್ ಮಾಡ್ಲಿಕ್ ಬಿಡಂಗಿಲ್ಲ. ನೀವು ಎಷ್ಟು ಕೋಶಿಶ್ ಮಾಡ್ರಿ, 2 ದಿನ 3 ದಿನ ಮಾಡಿದ್ರಿ, 4ನೇ ದಿನ ಮತ್ ಆಸನಗಳು ಶುರು ಆಯ್ತಾವ ಹಾಸಿಗೆದೊಳಗೆ ಅಲ್ಲೇ. ಯಾಕಂದ್ರ ಅದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಶರೀರಕ್ಕೆ ತೊಂದರೆ ಕೊಡೋದನ್ನ ತಿಳ್ಕೊಂಡಿರ್ತದ ಮನಸ್ಸು. ಒಂದನೇದು. ಎರಡನೇದು ಮನಸ್ಸಿಂದ ಇನ್ನು ಒಂದು ಲಕ್ಷಣ ಏನು ಅಂದ್ರ, ಎಲ್ಲಾನು ಆಟೋಮೆಟಿಕ್ ಆಗ್ಬೇಕು, ಅದು ಏನು ಮಾಡ್ಬಾರ್ದು. ಎಲ್ಲ ಜಾದು, ಹಿಂಗ 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 ಕೈ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಎಲ್ಲಾ ಕೆಲ್ಸ ಆಗ್ಬೇಕು, ಹಿಂಗ್ ಅನ್ಕೊಂಡಿರ್ತದ ಮನಸ್ಸು. ಅದು ವಿಶ್ವಾಸನು ಮಾಡಿರುತ್ತೆ, ಹಂಗ ಎಲ್ಲ ತಂತಾನೇ ಆಗ್ಬೇಕು, ನಾನು ಏನೋ ಮಾಡ್ಬಾರ್ದು. ಈಗ ಒಂದ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನಮ್ದು ಪವನ್ ಇದ್ದಾನೆ. ಪವನ್ ಒಂದು ವಯಸ್ಸಿನವ್ರು, ಎಷ್ಟು ಜನ ಲಕ್ಷಾಂತರ ಜನ ಮಕ್ಕಳಿದ್ದಾರೆ, ಬಟ್ ಪವನನ್ ಮನ್ಸ್ ಅದ ನೋಡ್ರಿ, ಅದ ಅವ್ನ ಹಿಡಿತಕ್ಕಿದೆ. ಅವ್ನ್ ಇದ್ರೊಳಗ್ ಬಂದ್ ಮೊನ್ನೆ ವಾಕಿಂಗ್ ಮೆಡಿಟೇಷನ್ ಹೇಳುವಾಗ ಸೆಲ್ಫ್ ಮೋಟಿವೇಟ್ ಹೆಂಗ್ ಆಗ್ತಾನಂತ ಒಂದ್ ಐಡಿಯಾ ಕೊಟ್ರು ನೋಡಿ. ಅದು ರಿಯಲ್ ಒಳಗ್ ನನ್ಗೂ ಅದು ವರ್ಕ್ ಮಾಡುತ್ತೆ ಅಂತ ಹೇಳಿ ಅನ್ಕೊಂಡು. ಬಹಳ ಸಲ ಏನ್ ಮಾಡ್ತೀವಿ, ಚಳಿ ಆಯ್ತು, ಅದು ಆಯ್ತು, ಇದು ಏನೋ ಒಂದ್ ಸಣ್ಣ ವಾತಾವರಣದಾಗ ಬದಲಾವಣೆ ಆಯ್ತು, ಕುಟುಂಬದಲ್ಲಿ ಬದಲಾವಣೆ ಆಯ್ತು, ರಿಲೇಷನ್ ನಲ್ಲಿ ಏನೋ ಸ್ವಲ್ಪ ಆಯ್ತು ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಾಡೋ ಕೆಲಸವನ್ನ ಅಲ್ಲೇ ನಿಲ್ಲಿಸ್ಬಿಡ್ತೀವಿ. ಹಾಗಾಗಿ ಮನ್ಸು ಏನ್ ಮಾಡುತ್ತೆ ಅಂದ್ರ, ಅದ್ ಎಲ್ಲಾನು ತಂತಾನೆ ಜಾದೂಲಿಂದ ಆಗ್ಬೇಕು ಅಂತ ಇರ್ತದೆ. ಹಾಗಾಗಿ ಅದು ಸಾಧ್ಯ ಇಲ್ಲದ ಮಾತು. ಎರಡನೇದು. ಮೂರನೇದು, ಮನಸ್ಸಿಗೆ ವಾಸ್ತವಗಿಂತನು ಕಲ್ಪನೆಯಲ್ಲಿ ಬದುಕೋದಕ್ಕೆ ಇಷ್ಟ ಇರುತ್ತೆ. ಅದು ಇಮ್ಯಾಜಿನೇಷನ್, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಇದು ಕಲ್ಪನೆಯಲ್ಲಿ ಬದುಕೋದು ಮನಸ್ಸಿಗೆ ತುಂಬಾ ಇಷ್ಟ ಇರುತ್ತೆ. ಬಟ್ ಜೀವನ ಅನ್ನುವಂಥದ್ದು ಕಲ್ಪನೆಯಿಂದ ಸಾಗೋದಲ್ಲ, ಸತ್ಯದಿಂದ ಸಾಗೋದು. ಇದು ಇದು ಕನ್ಫ್ಯೂಷನ್. ಒಂದ್ ಮೂರ್ನಾಲ್ಕು ಪಾಯಿಂಟ್ಗಳು ಮನಸ್ಸನ್ನ ಇಟ್ಕೊಂಡು ಇದೆ. ಆನಂತರ ಈಗ ಹೇಳ್ತೀನಿ ನೋಡ್ರಿ, ನಮ್ಮ ಮನಸ್ಸು ಮತ್ತೆ ಮತ್ತೆ ಯಾಕೆ ನೆಗೆಟಿವ್ ಆಗುತ್ತೆ ಅನ್ನೋದಕ್ಕೆ ಅದ್ರದ್ದೊಂದು ಮೂಲ ಸ್ವಭಾವ ಇದೆ ನೋಡ್ರಿ ಮನಸ್ಸಿಂದು. ಅದು ಇಳಿಮುಖ ಚಲನೆ ಇದೆ. ಪ್ರತಿಯೊಂದು ವಸ್ತುವಿಗೂ ಚಲನೆ ಇದೆ, ನಿಮ್ಗೆ ಗೊತ್ತಲ್ಲ. ಪ್ರತಿಯೊಂದು ಎಲ್ಲಾನು ಚಲಿಸ್ತಾ ಇವೆ, ಎಲ್ಲಾನು ಆಕ್ಟಿವ್ ಮೋಡ್ ನೊಳಗೆ ಇವೆ. ಅವು ಯಾವ್ದು ಡೆತ್ ಅಂತ ಏನು ಇಲ್ಲ ಜಗತ್ತಿನಲ್ಲಿ. ನಾವ್ ಹೇಳ್ತೀವಿ ನೋಡ್ರಿ, ನಾವು ಸಾಯ್ತೀವಿ ಶರೀರ ಇಲ್ಲ, ಇದ್ರೊಳಗಿಂದೆಲ್ಲ ಜೀವಕೋಶಗಳು ಇನ್ನೊಂದು ರೂಪ ತಗೊಂಡು ಮತ್ತೆ ಬರ್ತವು, ಮತ್ತೆ ಬರ್ತಾವು. ಯಾವ್ದಾದ್ರು ಮತ್ತೆ ಲೆಕ್ಕದೊಳಗೆ ಮತ್ತೆ ಜೀವಂತಿಕೆಯನ್ನ ನಾವು ನೋಡ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಇದು ಮನಸ್ಸಿನ ಚಲನೆ ಇದೆ ನೋಡ್ರಿ. ಚಲನೆ ಯಾವ ರೀತಿ ಇದೆ ಅಂದ್ರೆ ಇಳಿಮುಖ ಚಲನೆ. ಇಳಿಮುಖ ಚಲನೆ ಅಂದ್ರ ಇವು ಪಂಚತತ್ವಗಳಿವೆ, ನಿಮ್ಗೆಲ್ಲರಿಗೂ ಗೊತ್ತಲ್ಲ. ಆ ಪಂಚತತ್ವಗಳಿಗೂ ತನ್ನದೇ ಆಗಿರುವಂತ ಸ್ವಭಾವಗಳಿವೆ, ಪರ್ಫೆಕ್ಟ್ ಸ್ವಭಾವ, ಅವು ಚೇಂಜ್ ಆಗೋದೇ ಇಲ್ಲ. ಸೊ ಅದರಲ್ಲಿ ನಮ್ಮಲ್ಲಿರುವಂತ ಜಲತತ್ವ ಇದೆ ನೋಡ್ರಿ. ಆ ಜಲತತ್ವದ ಸ್ವಭಾವ ಏನು ಅಂದ್ರೆ ಇಳಿಮುಖ ಚಲನೆ. ನೀವು ಎಷ್ಟೋ ದೊಡ್ಡ ಬೆಟ್ಟಕ್ಕೆ ಹೋಗ್ರಿ, ಇಲ್ಲ ಆಕಾಶ ಮೇಲೆ ಹೋಗ್ರಿ, ಅಲ್ಲಿಂದು ನೀರ್ ಹಾಕ್ರಿ, ನೀರ್ ಎಲ್ಲಿಗ್ ಬರ್ತದದು? ಕೆಳಗ್ ಬರ್ತದ. ಅಂದ್ರೆ ನೀರಿನ ಸ್ವಭಾವ ಏನು ಅಂದ್ರೆ ಇಳಿಮುಖ ಚಲನೆ. ಅದೇ ರೀತಿ ಬೆಂಕಿ ಇದೆ ನೋಡ್ರಿ, ಬಹಳ ದೊಡ್ಡ ಗುಹೆಯೊಳಗ್ ಹೋಗ್ರಿ ನೀವು, ಆ ಗುಹೆಯೊಳಗ್ ಹೋಗಿ ನೀವು ಬೆಂಕಿ ಹಚ್ಚ್ರಿ, ಬೆಂಕಿಯ ಸ್ವಭಾವ ಏನಂದ್ರೆ 10% ಚಾರ್ಜ್ ಕೊಳ್ತದ, 90% ಮೇಲ್ಮುಖ ಚಲನೆ ಇದೆ ಬೆಂಕಿ. ನೀರಿಂದು ಕೆಳಮುಖ ಚಲನೆ ಇದೆ, ಬೆಂಕಿದು ಮೇಲ್ಮುಖ ಚಲನೆ ಇದೆ. ಅದೇ ರೀತಿ ನಮ್ಮ ಮನಸ್ಸಿನ ಚಲನೆ ಇಳಿಮುಖ ಇದೆ. ಇಳಿಮುಖ ಮೀನ್ಸ್ ನೆಗೆಟಿವ್. ಆಟೋಮೆಟಿಕ್ ಸಿಸ್ಟಮ್ ದಾಗಿ ಅದ. ನೀವು ನಮ್ಮನ್ನ ನಿಮಗ್ ನೀವ್ ಹಿಂಗ್ ಅಪರಾಧಿ ಅಂತ ಯಾವತ್ತು ತಿಳ್ಕೊಬೇಡ್ರಿ, ನಾ ಹೇಳ್ತೀನಿ. ಬಹಳ ಸಲ ನಮ್ಗೆ ಗಿಲ್ಟಿ ಫೀಲ್ ಆಗುತ್ತೆ, ಪಶ್ಚಾತ್ತಾಪ ಪಡ್ತೀವಿ, ಕಣ್ಣೀರ್ ಹಾಕ್ಲಕ್ ಶುರು ಮಾಡ್ತೀವಿ, ಇದು ಯಾಕೆ ಹಂಗಾಯ್ತು, ಅದೇ ಯಾಕೆ ಹಿಂಗ್ ಏನೇನು ಅನ್ಕೋತೀವಿ. ಅಲ್ಲಿ ನಮ್ದು ಏನೂ ತಪ್ಪಿಲ್ಲ, ನಮ್ಮ ಮನಸ್ಸಿನ ಲಕ್ಷಣ ಇದೆ ನೋಡ್ರಿ, ಅದು ಅದೇ ರೀತಿ ಇರುತ್ತೆ. ಅದಕ್ಕೆ ಯಾವಾಗ್ಲೂ ನೋಡ್ರಿ, ಶರೀರ ಯೌವನಾವಸ್ಥೆಯಲ್ಲಿದ್ದಾಗ ಮನಸ್ಸು ಕಂಟ್ರೋಲ್ ಬರುತ್ತಿಲ್ಲ, ಎಲ್ಲಾನು ಭ್ರಮಾತ್ಮಕ ನಡೀತದೆ, ಎಲ್ಲಾನು ಒದ್ದಲ್ ನೀರ್ ತೆಗಿಯದಂತಾರೆ ಬೀದರ್ ಭಾಷೆ. ಯೌವನಾವಸ್ಥೆಯಲ್ಲಿದ್ದಾಗ ಎಲ್ಲಾನು ಮಾಡ್ತೀನಿ ಅನ್ನೋ ಶಕ್ತಿ ಇರ್ತದೆ ನೋಡ್ರಿ, ಅವಾಗ ನಿಜವಾದ ಪ್ರಪಂಚ ಗೊತ್ತಾಗೋದಿಲ್ಲ. ಯಾವಾಗ ಶರೀರ ಬಾಗೋದಕ್ಕೆ ಶುರು ಮಾಡ್ತದ, ಶಕ್ತಿನ ಆಗೋದಕ್ಕೆ ಶುರು ಮಾಡುತ್ತೆ ನೋಡ್ರಿ, ಮನ್ಸ್ ಆಟೋಮೆಟಿಕ್ ಕಂಟ್ರೋಲ್ ದಾಗ ಬರ್ಲಕ್ ಶುರು ಮಾಡ್ತದೆ, ಮನ್ಸ್ ಕಮ್ಜೋರ್ ಆಗುತ್ತೆ. ಸೊ ಅದಕ್ಕೆ ಶರೀರ ಏನಿದೆ ನೋಡ್ರಿ, ಮನಸ್ಸಿನ ಬಹಳ ದೊಡ್ಡ ಕಮ್ಜೋರಿ ಇದೆ.
ಹಾಗಾಗಿ ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ, ಟೆಕ್ನಿಕ್ ಕರೆಕ್ಟ್ ಆಗಿ ನೀವು ಫಾಲೋ ಮಾಡ್ರಿ. ಒಂದು ಒಂದೇ ಟಾಸ್ಕ್ ಅನ್ನ ಮನ್ಸಿಗೆ ಕೊಡ್ಬೇಕು ಯಾವಾಗ. ಮ್ಯಾಮ್ ನಾವು ಡಿಸೆಂಬರ್, ಹಾ ಏನ್ ಮ್ಯಾಮ್, ಕಮ್ಜೋರಿ ಅಂದ್ರೆ ಏನು? ಅಶಕ್ತ, ವೀಕ್ನೆಸ್ ಶಕ್ತಿ, ಮ್ಯಾಮ್, ವೀಕ್ ಹಾ ವೀಕ್ನೆಸ್. ವೀಕ್ನೆಸ್. ಹಾ ಥೋಡೆ ಹಿಂಗೆ ಅಡ್ಜಸ್ಟ್ ಮಾಡ್ರಿ ಹೇಳ್ರಿ ಅವರಿಗೆಲ್ಲ. ವೀಕ್ನೆಸ್ ಮನಸ್ಸಿಂದು ವೀಕ್ನೆಸ್ ಯಾವುದು ಅಂದ್ರೆ ಶರೀರ, ಬಾಡಿ. ನಾ ಏನೋ ಹೇಳತ್ತಿದಲ್ಲ, ಮತ್ತೆ ಕಳುಹೋದ ಮ್ಯಾಮ್ ಇನ್ನೊಂದು. ಹಾ ಒಂದ್ ವಿಷಯ ಮಾತ್ರ ತಗೊಳ್ಳಿ ಒಂದ್ ಟೈಮ್ಗೆ ಅಂತ ಹೇಳ್ತೀನಿ. ಹಾ ಹೇಗೆ ಮ್ಯಾಮ್? ಒನ್ ಅದಕ್ಕೆ ಟೈಮ್. ಹಾ ಹೇಳ್ರಿ ಶಿಲ್ಪಾ ಮ್ಯಾಮ್. ಇದು ವೀಕ್ನೆಸ್ ಐತಲ್ರಿ ಮ್ಯಾಮ್ ಮನ್ಸಿಂದು, ಅದಕ್ಕೇನು ಏನು ಆಯಾಸ ಆಗೋಂತ ಕೆಲಸ ಅದು ಯಾವ್ದನ್ನು ಮಾಡಕ್ ಇಷ್ಟಪಡಲ್ಲ ನೋಡ್ರಿ ಮ್ಯಾಮ್. 2 ದಿನ 3 ದಿನ ಮಾಡ್ತೈತ್ರಿ, ಬಟ್ ಆಮೇಲೆ ಆಮೇಲೆ ಲೇಜಿ ಆಗ್ಬಿಡ್ತೀವಿ. ಸೊ ಅದಕ್ಕೆ ಏನಾದ್ರೂ ಟಿಪ್ಸ್? ಇವತ್ತು ಅದೇ ಹೇಳ್ತೀನಿ, ಶೋರ್. ಇವತ್ತು ಅದಕ್ಕೆ ಅದಕ್ಕೆ ಟಾಪಿಕ್ ಈಗ ಬಂದಿಲ್ಲ, ಇದು ಇಂಪಾರ್ಟೆಂಟ್ ಅದಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಒಂದು ವಾರ ರಜೆ ಇದೆ, ನೀವೇನ್ ಟ್ರೈನಿಂಗ್ ಬರ್ಲತ್ತೀರಿ, ನಿಮ್ ಮಜಾ ಅದ. ಬರಲ್ದವ್ರ ಗತಿ ಹೈರಾಣ ಅದ. 8 ದಿನ ಕಟ್ಟಸದ ಅದು ನೋಡ್ರಿ, ಅಷ್ಟು ಈಸಿ ಇಲ್ಲ. ಬಾರ್ ಬಾರ್ 9 ಆಯ್ತು ಅಂದ್ರೆ ವೈಬ್ರೇಷನ್ ಒಳಗ್ ಸ್ಟಾರ್ಟ್ ಆಗ್ತು, ಕ್ಲಾಸ್ ಇರ್ತಿತ್ತು ಕ್ಲಾಸ್ ಇರ್ತಿತ್ತು ಹಿಂಗೆ, ಮತ್ತೇನೇನೋ ಆಗ್ತದ ಅದು ಎಲ್ಲ, ಅದೆಲ್ಲ ಆಗ್ಬಾರ್ದಂತ ಇದು ಎಲ್ಲ ಟೆಕ್ನಿಕ್ ಹೇಳ್ತಾ ಇತ್ತು. ಮ್ಯಾಮ್ ಬರ್ಬೇಕು ಇವತ್ತು ಮತ್ತೆ ಯಾವ್ದು? ಮಾತಾಡಕ್ ಹೇಳಿದೀರಾ ನನ್ನ? ಹಾ ಮ್ಯಾಮ್, ಒಂದು 15 ನಿಮಿಷ ನಾನು ಮಾತಾಡ್ತೀನಿ, ಆಗ್ಲಿ ಮ್ಯಾಮ್, ಆಗ್ಲಿ 15 ನಿಮಿಷ ತೊಂದರೆ ಇಲ್ಲ. ಆದ್ಮೇಲೆ ನೀವು ಅಲ್ಲ, ನೀವು ಅದು ಟಾಪಿಕ್ ನೆನಪ್ಸಕ್ಕೆ ಅನ್ನ, ಹೇಳಿದ್ರಲ್ಲ ಅದಕ್ಕೆ ಇಲ್ಲ ಇಲ್ಲ ಅನಿಸ್ತು. ನೆನ್ಪದ ಮೇಡಮ್, ನೆನ್ಪದ. ಸ್ವಲ್ಪ ಎಲ್ಲಾರು ಜಾಯ್ನ್ ಆದ್ಮೇಲೆ ನೀವು ಮಾತಾಡಟ್ರ ಅಂತ ನಾನು ಅನ್ಕೊಂತೀನಿ. ಮ್ಯಾಮ್ ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ಸ್ಟಡಿ ಮಾಡೋದಿದೆ ರೀ ಮ್ಯಾಮ್, ಎಲ್ಲಿ ಅದನ್ನು ಪೂರ್ತಿ ಕಲಿತೀವಿ ರೀ ಮ್ಯಾಮ್. ಎಲ್ಲ 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 ಅಲ್ಲಿ ಮಾಡೋದೇ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ವರ್ಕ್ ಇದೆ. ಓಕೆ ನಮ್ ಮ್ಯಾಮ್. ಜಾಗೃತ ಮನಸ್ಸು ಏನು ಕೆಲಸ ಮಾಡಲ್ಲ. ಅದಕ್ಕೆ ಹೇಳ್ತೀನಿ ನೋಡ್ರಿ, ಈಗ ನಮ್ಮನ್ನ ನಾವು ಸುತ್ತೋದಿದೆ ನೋಡಿ, ಚಕ್ಕರ್ ಮಾಡ್ತೀವಿ ನೋಡಿ. ಮೀನಾಕ್ಷಿ ಮೇಡಮ್ ಅವ್ರು ಬಂದಾರ, ಅವ್ರಿಗೆ ಕೇಳ್ರ ಅನುಭವ. ನಮಗ್ ನಾವ್ ಏನಾದ್ರೂ ಸುತ್ತರ್ ಬಹಳ ಬಹಳ ಆದ್ರೂ ಅದ್ 15 20 ರೌಂಡ್ಗಳನ್ನ ಮಾಡ್ಬೋದು, 15 ರಿಂದ 20. ಬಟ್ ನಾನು ನನ್ನ ಟ್ರೈನಿಂಗ್ ದೊಳಗ 800 ಮಾಡೀನಿ, 800 ಸುತ್ತಿನ. ಮತ್ ನಂಬಲ್ಲೂ ಕಾಮನ್ ಆಗಿ 500 ತನಕ ಸುತ್ತಿದವರು ಇದ್ದಾರೆ. 500 ತನಕನು ಮಾಡ್ಯಾರ. ಬಟ್ ಸ್ಪೀಡ್ ಮಾಡ್ರಿ ಅಂತ ಹೇಳ್ತೀನಿ ನಾನು, ನಿಧಾನಕ್ಕೆ ಮಾಡ್ಬೇಡ್ರಿ, ಸ್ಪೀಡ್ ಜಾಸ್ತಿ. ಇದು ಆಗೋದು ಓನ್ಲಿ ಸಬ್ ಕಾನ್ಶಿಯಸ್ ಮೈಂಡ್ಲಿಂದ, ನಮ್ಮ ಮೈಂಡ್ಲಿಂದ ಸಾಧ್ಯ ಇಲ್ಲ. ಸೊ ಇಲ್ಲಿ ಇಲ್ಲಿ ಪೂರ್ತಿ ಇಡಿಯಾಗಿ 3 ದಿನ ನಡೆಯೋದು ಬರೀ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ವರ್ಕ್ ನಡೆಯುತ್ತೆ. ಕಾನ್ಶಿಯಸ್ ಮೇಲೆ ಏನು ಇಲ್ಲ, ಜೀರೋ ಇದೆ. ನೀವು ಯೋಚನೆನೆ ಮಾಡಲ್ಲ. ಅದಕ್ಕೆ ನಮ್ದು ಟಾಪಿಕ್ ಯಾವತ್ತು ನಾವು ಮಾಸ್ಟರ್ ಮೈಂಡ್ ದಾಗ ಏನೇನ್ ಕಲಿಸ್ತೇವೆ ಅಂತ ಟಾಪಿಕ್ ಒಂದ್ಸಲನು ಹೇಳಲ್ಲ. ನೋಡಿರಿ, ಸುಮ್ನೆ ಅದು ಇರುತ್ತೆ ಇದು ಇರುತ್ತೆ, ಅಲ್ಲಿ ಬಂದ್ಮೇಲೆ ಇರುತ್ತೆ. ಮೊದ್ಲಿನ ಮೊದ್ಲೇ ಹೇಳಿದ್ರೆ ಅದು ಡಿಸೈಡ್ ಮಾಡ್ತದ, ಇದು ಆದ್ಮೇಲೆ ಇದು ಅದ. ಟೈಮ್ ಟೇಬಲ್ ಹಾಕಲ್ಲ ನಾವು, ಇಡೀ ಇಂಡಿಯಾದ ಒಂದೇ ಟ್ರೈನಿಂಗ್ ಇದೆ, ಏನು ಟೈಮ್ ಟೇಬಲ್ ಹಾಕಲ್ಲ. ನಮ್ದು ಎಷ್ಟು ಸ್ಟಾರ್ಟ್ ಆಯ್ತದ ಟೈಮ್ ಟೇಬಲ್ ಇಲ್ಲ, ಎಂಡ್ ಆಗುತ್ತೆ ಟೈಮ್ ಟೇಬಲ್ ಇಲ್ಲ, ಏನು ಇಲ್ಲ, ವಿಷಯಗಳು ಇಲ್ಲ. ನಾವು ಕಲಿಸ್ತಾ ಹೋಗ್ತೀವಿ, ಕಲಿಬೇಕಷ್ಟೆ. ಸೊ ಹಾಗಾಗಿ ಮನಸ್ಸಿನ ಸ್ವಭಾವದಲ್ಲಿ ನಾವ್ ಏನ್ ತಪ್ಪು ಮಾಡ್ತೀವಿ ನಮ್ಮ ಮನಸ್ಸಿನ ಜೊತೆಗೆ ಅಂತ ಹೇಳ್ತೀನಿ ನೋಡಿ. ಮನಸ್ಸನ್ನ ನಡ್ಸ್ಕೊಳ್ಳೋದು ಒಂದು ರೀತಿ ಇದೆ, ಅದು ನೀವು ಕಲ್ತ್ರಲ್ಲ ಗೆದ್ರಿ. ನಾವ್ ಏನ್ ಮಾಡ್ತೀವಿ ಅಂದ್ರ, ಮನಸ್ಸನ್ನ ಒತ್ತಾಯ ಪೂರ್ವಕವಾಗಿ ಬದಲಾಯಿಸೋ ಪ್ರಯತ್ನ ಮಾಡ್ತೀವಿ. ನಾವು ಮಾಡೋ ತಪ್ಪಷ್ಟು ಪ್ರೆಷರ್ ಮಾಡೋಕ್ ಶುರು ಮಾಡ್ತೀವಿ. ಇದು ಮಾಡ್ಬೇಕೇ, ಇದು ಆಗುತ್ತೇನೆ, ನಾಳೆಯಿಂದ ನಾನು 5 ಗಂಟೆಗೆ ಏಳದೆ ಎಕ್ಸರ್ಸೈಸ್ ಮಾಡೋದೆ, 4 5 ಟಾಸ್ಕ್ಗಳನ್ನ ಕೊಡ್ತೀವಿ ಒಂದೇ ಸಲಕ್ಕೆ. ಬೆಳಗ್ಗೆ 5 ಗಂಟೆಗೆ ಏಳೋದ್ ಮಾಡ್ತೀವಿ, ಆಮೇಲೆ ವಾಕಿಂಗ್ ಮಾಡೋದ್ ಮಾಡ್ತೀವಿ ಎರಡನೇದು, ಮೂರನೇದು ಬಂದ್ಮೇಲೆ ಸ್ಟಡಿ ಮಾಡ್ತೀನಂತೀವಿ. ಆ ನಂತರ ನಮ್ದು ಯಾವ್ದೋ ಒಂದ್ ಕೆಲಸ ಬಿಟ್ಟಿರ್ತೀವಿ ನೋಡ್ರಿ, ಅದು ನಮ್ ನಾವೇ ಮಾಡ್ಕೊಳ್ಬೇಕಂತೀವಿ. ಹಿಂಗೆ ಎಲ್ಲ ರೂಲ್ಸ್, ಒಂದ್ 4 5 ರೂಲ್ಸ್ ಗಳನ್ನ ರೆಡಿ ಮಾಡಿ ಇಟ್ಟಿರ್ತೀವಿ ಯಾವಾಗ ಡಿಸೆಂಬರ್ 31ಕ್ಕೆ. ಮನಸ್ಸು ಏನ್ ಮಾಡುತ್ತೆ ಅಂದ್ರ, 4 5 ದಿನ ಕನ್ಫ್ಯೂಷನ್ ದಾಗೆ ಕೆಲಸ ಮಾಡ್ತದದು. ಗೊತ್ತಾಗೋದಿಲ್ಲ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ನಡೆದದ ಅಂತ ಹೇಳಿ. ಅಚಾನಕ್ ಅಚಾನಕ್ 6 7 ತನಕ ಮುಖಮುಖಿ ಹೆಣ್ಮಗಳು, 5ಕ್ಕೆ ಯಾಕೆ ಹೇಳತ್ತಳು ಕನ್ಫ್ಯೂಷನ್ ದಾಗೆ 4 5 ದಿನ ಸಪೋರ್ಟ್ ಮಾಡುತ್ತೆ ನಿಮಗ್. ನೋ ವಾ 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 ವಾ, ಏನ್ ಬೆಸ್ಟ್ ಏನ್ ಬೆಸ್ಟ್ ಏತ್ ನೋಡ್ರಿ, ಎಲ್ಲ ನಾ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡತ್ತೀನಿ ಕಂಪ್ಲೀಟ್ ಮಾಡತ್ತೀನಿ. ಆ ನಂತರ 2 3 ದಿನ ಆದ್ಮೇಲೆ ಅದು ಎಂತ ನಿಮಗ್ ಪೆಟ್ ಕೊಡ್ತದ ಅಂದ್ರೆ, ನಾನ್ ದೇವ್ರಣ್ಣ ಹೇಳ್ತೀನಿ. ಫಸ್ಟ್ ಪ್ರಾಬ್ಲಮ್ ಆಗೋದ್ ಎಲ್ಲಿ ಅಂದ್ರೆ, ನಿಮಗ್ ನಿದ್ದೆ ಬರಲ್ಲ ರಾತ್ರಿ. ನೀವು ಬಹಳ ಟಾಸ್ಕ್ ಏನಾದ್ರೂ ಅದಕ್ಕೆ ಕೊಟ್ರಿ, ಅದ ಪ್ರೆಷರ್ ಏನಾದ್ರೂ ಕೊಟ್ರೆ ನಿಮಗ್ ನಿದ್ದೆ ಬರೋದಿಲ್ಲ. ಫಸ್ಟ್ ಮಾಡೋದು ಟೆಕ್ನಿಕ್ ನೋಡ್ರಿ, ನಿದ್ದೆ ಮೇಲೆ ಹೊಡೆತ ಕೊಡುತ್ತೆ ಫಸ್ಟ್. ಎರಡನೇದು ನಿಮಗ್ ಜ್ವರ ಬರ್ತಾವ, ಜ್ವರ ಬರೋದು, ತಲೆನೋವಾಗೋದು, ಬಾಡಿಯಲ್ಲಿ ಪೇನ್ ಶುರು ಆಗುತ್ತೆ ಎಲ್ಲೋ ಒಂದ್ ಕಡೆ. ಕಾಲು ಎಳಿತು, ಕೈ ಎಳಿತು, ಏನೋ ತಲೆನೋವು ಆಗ್ಲತ್ತದ, ಏನೇನೋ ಏನೋ ಆಗಿರುತ್ತೆ. ಎರಡನೇ ಶರೀರ ಮೇಲೆ ಮಳೆ, ಎರಡನೇದು ಏನ್ ಮಾಡುತ್ತೆ ಅಂದ್ರೆ ಬಾಡಿ ಮೇಲೆ ಅದು ನಿಮಗೆ ಹಾವಿ ಆಗೋದಕ್ಕೆ ಶುರು ಮಾಡುತ್ತೆ. ಸೊ ಈಗ ನಮಗೆ ಏನಾಗುತ್ತೆ ಅಂದ್ರೆ, ಯಾವಾಗ ಆರಾಮ ಇಲ್ಲ ನೋಡ್ರಿ, ಅವಾಗ ನಾವು ಏನು ಕೆಲಸ ಮಾಡೋದು ಒಪ್ಪೋದಿಲ್ಲ. ಅದು ಯಾವಾಗ ಮಾಡ್ತದ ಅಂದ್ರೆ, 3 ದಿನ ನಂತರ ಮಾಡ್ತದ. 3 ದಿನ ತನಕ ನೀವು ಹೇಳಿದ್ ಕೇಳ್ತದ. ಯಾಕೆ ಕೇಳ್ತದ ಅಂದ್ರ, ಅದು ಕನ್ಫ್ಯೂಷನ್ ದಾಗ ಕೇಳ್ತದ.
ವಾಯ್ಸ್ ಕ್ಲಿಯರ್ ಇಲ್ಲ ಶೈಲಜಾ ಮ್ಯಾಮ್. ಇದೆ ಮೇಡಮ್, ಕ್ಲಿಯರ್ 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 ಇದೆ. ಇಲ್ಲ ಶೈಲಜಾ ಮ್ಯಾಮ್, ಥೋಡಿ ನೀವು ಏನಾರ ನೆಟ್ವರ್ಕ್ ಕಡಿಮೆ ಅದೇ ನೋಡ್ರಿ. ಇನ್ನೊಂದು ಹೇಳ್ತೀನಿ, ನಮ್ ಕ್ಲಿಯರ್ ಬರಲಾರ್ದಕ್ಕೆ ಒಂದ್ ಕಾರಣ ಏನಂದ್ರೆ, ನಿಮ್ ಮೊಬೈಲ್ ಇರುತ್ತೆ ನೋಡ್ರಿ, ಒಂದೊಂದ್ಸಲ ನಿಮ್ಗೆ ಗೊತ್ತಿಲ್ದಂಗ ಇಲ್ಲೊಂದ್ ಮೈಕ್ ಇರುತ್ತೆ ಸೈಡಿಗೆ. ಆ ಮೈಕಿಗೆ ಏನಾದ್ರು ಕ್ಲಿಕ್ ಮಾಡಿದ್ರಿ ಅಂತಂದ್ರ ಇಲ್ಲಿ ಒಂದು ಇದು ಬರುತ್ತೆ, ಎರೋ ಮಾರ್ಕ್ ತರ ಬರುತ್ತೆ, ಅದು ಆಟೋಮೆಟಿಕ್ ವಾಯ್ಸ್ ಕಮ್ ಆಗುತ್ತೆ. ನಿಮ್ದು ಏನಾದ್ರೂ ಮೊಬೈಲ್ ಫೋನ್ ಬರ್ತಾವ ನೋಡ್ರಿ ಝೂಮ್ ಮಾಡುವಾಗ, ಆ ಟೈಮಿಗೆ ಆಗಿರುತ್ತೆ ಅದು, ನೀವು ಗಮನಿಸಿ. ನನ್ನ ಸೌಂಡ್ ಅಲ್ಲೇ ಕ್ಲಿಯರ್ ಬರಲ್ಲ, ಇಲ್ಲಾಂದ್ರೆ ನೀವು ಕವರ್ ಮಾಡಿದ್ರೆ ಆಗುತ್ತೆ. ಓಕೆ, ಸೊ ಹಾಗಾಗಿ ಯಾವಾಗ್ಲೂ ಮನಸ್ಸಿಗೆ ನಾಲ್ಕು ಐದು ಟಾಸ್ಕ್ ಅನ್ನ ಕೊಡೋದ್ ಮೊದ್ಲು ನಿಲ್ಲಿಸ್ಬಿಡ್ರಿ. ಒಂದೇ ಕೊಡ್ರಿ, ಒಂದೇ ಕೊಡ್ರಿ. ಆ ಒಂದೇ ಯಾವ ರೀತಿ ಕೊಡ್ಬೇಕು ಅಂದ್ರ ಮನಸ್ಸಿಗೆ, ನಿಮ್ ಗೊತ್ತಾ, ಮನಸ್ಸು ಬಹಳ ಆಶಾಬುರುಕ ಅದ. ಆಶಾಬುರುಕ ಅಂದ್ರೆ ಬಹಳ ಆಸೆ ಮಾಡ್ತದದು, ಅದು ಬೇಕು ಇದು ಬೇಕು, ಬೇಕುಗಳು ಜಾಸ್ತಿ ಇದೆ ಮನಸ್ಸಿಗೆ. ತ್ಯಾಗ ಇಲ್ಲ ನಮ್ಮ ಮನಸ್ಸಿನೊಳಗ್, ನೆನ್ಪಿಟ್ಕೊರಿ, ಇದೆಲ್ಲ ತ್ಯಾಗ ಇದೆ ನೋಡ್ರಿ. ಇದು ಶರಣರು, ಸಂತರು, ಮಹಾತ್ಮರು, ಸೂಫಿಗಳ ಕೆಲಸ ಅದ. ಸಂಸಾರಿಗಳಿಗೆ ಇದೆಲ್ಲ ತ್ಯಾಗ ಏನ್ ದಂಧೆ ಇದಿಲ್ಲ. ಇದು ಒಂದ್ ಯಾವ್ದ್ರ ತ್ಯಾಗ ಮಾಡಿದೆ ಅಂದ್ರೆ ದೊಡ್ಡ ಕೆಲಸ ಮಾಡಿದೆ, ಮತ್ತೆ ಎರಡನೇದು ಹಿಡ್ಕೋಬೇಕೆ ಅಂತ ಯೋಚನೆ ಮಾಡ್ತೀವಿ. ಸೊ ಮನಸ್ಸಿಗೆ ಸ್ವಾರ್ಥ ಜಾಸ್ತಿ, ಮತ್ತೆ ಅದಕ್ ಬೇಕ್ ಆಸೆ ಜಾಸ್ತಿ ಇರುತ್ತೆ ಮನಸ್ಸಿಗೆ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರ ಮನಸ್ಸಿನ ಜೊತೆಗೆ ಒಂದ್ ಗೇಮ್ ಆಡ್ಬೇಕು. ಹೆಂಗ್ ಗೇಮ್ ಆಡ್ಬೇಕ್ ಅಂತ ಹೇಳ್ತೀನಿ ನಿಮಗ್. ನಮ್ ಮನ್ಸಿಗೆ ಹೆಂಗ, ಅದು ನಮ್ಗ್ ಆಟ ಆಡಿಸ್ತದಲ್ಲ, ಅದಕ್ಕೊಂದ್ ಆಟ ಆಡಿಸ್ಬೇಕ್ ನೀವು. ಅದು ಯಾವ ರೀತಿ ಆಟ ಆಡಿಸೋದಂದ್ರೆ, ನಾನ್ ಹೆಂಗ್ ಆಟ ಆಡಿಸ್ತೀನಿ ಅಂತ ನಂದೊಂದು ಟೆಕ್ನಿಕ್ ಹೇಳ್ತೀನಿ. ನಾನ್ ಸಕ್ಸಸ್ ಆಗಿನಿ ಅದ್ರಲ್ಲಿ. ನನ್ಗೆ ಎಲ್ಲಕ್ಕ ದೊಡ್ಡ ಪ್ರಾಬ್ಲಮ್ ನನ್ನ ಜೀವನದಾಗ ಯಾವ್ದಾದ್ರು ಇದ್ರೆ ನಿದ್ರೆ ಇತ್ತು. ನಾನು ಯಾವಾಗ್ಲೂ ಓಪನ್ ಆಗಿ ಹೇಳ್ತೀನಿ ಎಷ್ಟು ಭಯಂಕರ ನಿದ್ದೆ. ನಿದ್ರೆ ಮತ್ತು ಊಟ ಇವೆರಡು ಬಹಳ ಭಯಂಕರ, ಬಹಳ ಯಾರಿಗೂ ಕೇಳೋದಿಲ್ಲ ಅದು. ನನಗೆ ಒಂದೊಂದ್ಸಲ ನಾನು ಯೋಚನೆ ಮಾಡ್ತಿದ್ದ, ಇವ್ರೇನು ರಾವಣ, ಕುಂಭಕರ್ಣ ಇವರೆಲ್ಲ ಇದ್ದಾರಲ್ಲ, ಅವ್ರದ್ದೆಲ್ಲ ಆತ್ಮಗಳ ಸಂಘಟನೆ ಲಿಂಕ್ ಇಟ್ಕೊಂಡು ಅದೇ ಆತ್ಮಗೆ ನಾನು ಇದ್ದಿರ್ಬೇಕಂತ ನಂಗೆ ಡೌಟ್ ಆಗ್ತದೆ. ಈಗ ಆತ್ಮ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ, ಒಂದು ಎದ್ದ ಮೇಲೆ ಕುಂಭಕರ್ಣ ಯುದ್ಧ ಆಡದು ಅನ್ನೋದು ಎರಡನೇ ಮಾತು. ನಾವು ಎದ್ದ ಮೇಲೆ ಯುದ್ಧ ಆಡೋರೆ ನಾವು, ಬಟ್ ಹೇಳೋದಿಲ್ಲ. ಇದು ನನ್ನ ಸ್ವಭಾವ. ನನಗದು ಎಷ್ಟು ಪಶ್ಚಾತ್ತಾಪ ಇತ್ತಂದ್ರೆ ನಾನು ಎರಡ್ ಮೂರ್ ಸಲ ಶೇರ್ ಮಾಡ್ಕೊಂಡು, ಯಾರ್ದ್ರ ಸತ್ತಿನ ಸುದ್ದಿ ಬಂದ್ರು ಮನ್ಯಾಗ ಹೇಳ್ತಿಲ್ಲ ನಾ, ಯಾಕಂದ್ರೆ ಅಷ್ಟು ಮಂದಿ ಎದ್ ಕೂಡ್ತಾರ ನನ್ ನಿದ್ದೆ ಹಾಳು ಮಾಡುದು. ಒಟ್ಟು ಅಷ್ಟು ಸ್ವಾರ್ಥಿ ನಿದ್ರೆ ಸಲುವಾಗಿ, ಮತ್ ಏನ್ ಮಾಡಿದ್ರು ಊಟ ಮಾಡೇ ಮಾಡೋದು, ಹಿಂಗೆಲ್ಲ ಇತ್ತು. ಬಟ್ ಎಲ್ಲಾನು ಕವರ್ ಆಯ್ತು. ನಿದ್ರೆ ನಾನು ಯಾವ ರೀತಿ ತ್ಯಾಗ ಮಾಡಿನಿ ಅಂತ ಒಂದ್ ಉದಾಹರಣೆ ಹೇಳ್ತೀನಿ. ಕೊರೋನಾ ಬಂತು ನೋಡ್ರಿ, ಕೊರೋನಾ ಟೈಮ್ನ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲರಿಗ್ ನಿದ್ದೆ ಜಾಸ್ತಿ ಆಗಿತ್ತು, ಆಗಿತ್ತಲ್ಲ. ಊಟನೂ ಜಾಸ್ತಿ ಆಗಿತ್ತು, ನಿದ್ದೆನೂ ಜಾಸ್ತಿ ಆಗಿತ್ತು, ಯಾಕಂದ್ರೆ ಬೇರೆ ಹೊರಗೆ ಹೋಗಂಗೆ ಇರ್ಲಿಲ್ಲ, ಆಪ್ಷನ್ ಇರ್ಲಿಲ್ಲ. ಆ ಟೈಮ್ ನೊಳಗ ನನ್ ಒಳಗ ಏನಂತಾರ ನೋಡ್ರಿ, ಆತ್ಮ ಸಾಕ್ಷಾತ್ಕಾರ ಅಂತ ಇರ್ತದ ನೋಡ್ರಿ, ಅದು ಆಗಿತ್ತು ಆ ಟೈಮ್. ನನ್ ಮೊದಲು ಒಂದು ಉಪವಾಸ ಶುರು ಮಾಡ್ದ, ಮೊಬೈಲ್ ಉಪವಾಸ. ಕೊರೋನಾ ಟೈಮಿಗೆ ಮೊಬೈಲ್ ಉಪವಾಸ, ಟಿವಿ ಉಪವಾಸ. ಟಿವಿ ಪೂರ್ತಿ ತೆಗೆದು ಅದ್ರ ಬೋರ್ಡ್ ಸಮೇತ ತೆಗೆದು ಮನೆಗೆ ಇಟ್ಟಿದ್ದಾನೆ, ಯಾರು ನೋಡಂಗಿಲ್ಲ. ನನ್ ಮಗ ಏನಾರ ಮಾಡ್ಬೇಕಂದ್ರೆ ಬಾಜು ನಮ್ ಕಿರಾಯ್ದು ಒಂದು ಹುಡುಗಿತ್ತು, ಅದ್ರ ಸಂಗಟ್ಟೆ ಆಡ್ಕೋತ ಕೂಡ್ಬೇಕು, ಬೇರೆ ಅವನಗಲ್ ಆಪ್ಷನ್ ಇದಿಲ್ಲ. ಮೊಬೈಲ್ ಉಪವಾಸ, ಟಿವಿ ಏನೂ ಇಲ್ಲ. ಹೊರಗಿನ ಜಗತ್ ನನ್ಗೆ ಗೊತ್ತದ ಅಂತಿಲ್ಲ. ನಮ್ಮ ಮನೆಯವರಿಗೂ ನಾನು ಹೇಳ್ತಿದ್ದೆ, ಇವತ್ ನಾನ್ ಅವ್ರು ಡ್ಯೂಟಿ ಮಾಡ್ಲಕ್ ಹೋಗ್ತಿರು, ಅವ್ ಎಷ್ಟ್ ಮಂದಿ ಕೊರೋನಾ ಬಂದದ, ಏನ್ ಬಂದ, ಅದು ಏನು ಕತಿ ಹೇಳಂಗಿಲ್ಲ. ಮನೆಗೆ ಬಂದು ಬರ್ಬೇಕು, ಊಟ ಮಾಡ್ಬೇಕು, ಶಿವಂತ ರೆಸ್ಟ್ ಮಾಡ್ಬೇಕು, ಮರುದಿನ ಮತ್ ಪ್ರಾಂಪ್ಟ್ ಆಗಿ ಡ್ಯೂಟಿ ಮಾಡ್ಬೇಕು. 10ಕ್ಕೆ ಹೋಗೋದಿದ್ರೆ 8ಕ್ಕೆ ಹೋಗ್ಬೇಕು, 2 ಗಂಟೆ ಎಕ್ಸ್ಟ್ರಾ ಮಾಡಿ, ಸಮಾಜ ಸೇವಾ ಮಾಡ್ರಿ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ನಂದು ನಿಮ್ದು ಇಬ್ಬರದು ಸೋಷಿಯಲ್ ವರ್ಕ್ ಮಾಡೋದಿದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಲಿ, ಪೊಲೀಸ್ ಇರ್ಲಿ, ನನಗ್ ಆಗ್ಲತ್ತಿಲ್ಲ, ನೀವು ಮಾಡ್ರಿ. ಅಷ್ಟು ಅವ್ರಿಗೆ ಸಪೋರ್ಟ್ ಮಾಡಿದೆ. ಈಗ ನನ್ನ ಬಳಿ ಎಷ್ಟು ಟೈಮ್ ಉಳಿತು ಹೇಳ್ರಿ, ಬಹಳ ಟೈಮ್ ಉಳಿತಲ್ಲ. ಈ ಕಂಡೀಷನ್ಸ್ ಅನ್ನ ಒಂದೊಂದ್ ಶುರು ಮಾಡ್ದೆ. ಶುರು ಮಾಡಿದ ಮೇಲೆ ಒಂದಿನ ಕುಂತ ಯೋಚನೆ ಮಾಡ್ದೆ, ನಾನಂತೂ ಎಲ್ಲ ಚಂದ ಇದ್ದೀನಿ, ಏನ್ ಪರಕಿಲ್ಲ, ಅದು ನಿದ್ದೆ ನನಗ್ ಜಾಸ್ತಿ ಇದೆ, ಇದಕ್ಕೆ ಏನ್ ಮಾಡರಿ. ನನ್ ಒಂದು ಟೆಕ್ನಿಕ್ ಗೊತ್ತಿತ್ತು, ಮನಸ್ಸಿಗೆ ಮಗು ಮಾಡಿದ್ರೆ ಎಲ್ಲ ಕೇಳುತ್ತೆ ಅಂತ. ನೀವು ಬರ್ಕು, ಮನಸ್ಸಿಗೆ ಮಗು ಮಾಡ್ರಿ, ನೀವು ಏನ್ ಹೇಳಿದ್ರು ಕೇಳ್ತು, ನಾ ದೇವ್ರಣ್ಣ ಹೇಳ್ತೀನಿ. ಬಟ್ ಅದ್ರದ್ ಏನ್ ಅದ್ರದ್ದು ಕಮ್ಜೋರಿ ಏನ ನೋಡ್ರಿ, ಅದು ಏನು ಅಂದ್ರೆ ಆಸೆ ಬಹಳ ಇದೆ ಅದಕ್ಕೆ. ಶರೀರದ ಮೇಲೆ ಪ್ರೀತಿ ಮತ್ತೆ ಆಸೆ ಬಹಳ. ನಾನ್ ಏನ್ ಆಸೆ ಹಚ್ಚಿದ ನನ್ ಮನ್ಸಿಗೆ ಅಂದ್ರ, ನಾನ್ ದಿನ 4 ಗಂಟೆಗೆ ಹೇಳ್ತೀನಿ, ಒಂದು ದಿವ್ಸ ಒಂದ್ ವರ್ಷದಲ್ಲಿ ಒಂದು ದಿನ ಹಿಂಗ್ ಬರುತ್ತೆ, ನನ್ ಡೋರ್ ಯಾರೋ ಹಿಂಗ್ ಬಡಿತಾರ, ಒಬ್ರು ನನ್ ತಟ್ಟಿ ಹಿಂಗ್ ಬಡಿತಾರ, ನಾನ್ ತಟ್ಟಿ ತೆರೆದ್ರ 1 ಕೋಟಿ ರೂಪಾಯಿ ನನ್ ಕೊಟ್ಟು ಹೋಗ್ತಾರ ಅಂತ ಇಟ್ಕೊಂಡಿದ್ದೆ ಮೈಂಡಿಗೆ. ನಮ್ ಮನ್ಸಿಗೆ ಹಂಗ್ ಕಲ್ಸಿದನ. ಬಟ್ ಒಂದ್ ವರ್ಷ ಹೇಳ್ಬೇಕು, ಮತ್ ಯಾವತ್ ಬಂದ್ ಕೊಡ್ತಾರ ಗೊತ್ತಿಲ್ಲ, ಅದು ನನ್ ಗೊತ್ತಿಲ್ಲ. ಬಟ್ ಒಂದಿನ 100% ಕೊಡ್ತಾರ, ನೀ ವಿಶ್ವಾಸ ಮಾಡ. ಸೊ ನನ್ ಮನ್ಸಿಗೆ ಮಗು ಮಾಡಿ ಸಮಜಾಯಿಸಿ ಹೇಳ್ದ ಮರುದಿನ. ಮತ್ ಅದ್ರ ಜೊತೆಗೆ ನಾನು ಇಮೋಷನಲಿ ಕನೆಕ್ಟ್ ಆದೆ. ಯಾವಾಗ್ಲೂ ನಮ್ಮ ವಾಯ್ ಕ್ಲಿಯರ್ ಇರ್ಬೇಕು, ನೆನ್ಪಿಟ್ಕೊ. ನಾವ್ ಸಕ್ಸಸ್ ಆಗ್ಬೇಕಂದ್ರ ನಾನು ಯಾಕೆ ಸಕ್ಸಸ್ ಆಗ್ಬೇಕು ಅನ್ನೋದು ನಮ್ಮಲ್ಲಿ ಗೊತ್ತಿಲ್ಲ ಅಂದ್ರೆ ನಾವು ಸೋತ್ ಬಿಡ್ತೀವಿ.
ಸೊ ಇವತ್ತಿಗೂ ಯಾವುದೇ ಟಫ್ ಕೆಲಸ ಇದೆ, ಹಾರ್ಡ್ ಕೆಲಸ ಇದೆ, ನನಗಾಗೋದಿಲ್ಲ ಅನ್ಸಿದಾಗ ನಾ ಒಂದು ನನಗ್ ನಾನೇ ಒಂದು ಆಣೆ ಪ್ರಮಾಣ ಮಾಡ್ತೀನಿ, ನನ್ನ ಮಗಳ ಮೇಲೆ ಚುಕ್ಕಿ ಮೇಲೆ ಆಣೆ ಮಾಡ್ತೀನಿ, ಇದು ಪೂರ್ತಿ ಮಾಡ್ತೀನಿ, ಮಾಡ್ತೀನಿ ಆಪ್ಷನ್ ಇಲ್ಲ ನನಗೆ. ನಿನ್ನೆ ಏನಾಯ್ತು, ನನ್ನ ಮೊಬೈಲ್ ಹ್ಯಾಂಗ್ ಆಗಿದ್ಕ ನನ್ನ ಮಗಳು ದಾನೇಶ್ವರಿ 2 ದಿನ ಅದು ಒಯ್ದು ಏನೇನೋ ಕ್ಲಿಯರ್ ಮಾಡ್ಕೊಂಡು ಬಂದಳು. ಅದು ಮೊಬೈಲ್ ನೊಳಗ ಆಕಿನ್ ಫೋಟೋ ಹುಡುಕ್ಲತ್ತೀನಿ ನನ್ನ ಮಗಳದು, ಸಿಗಲ್ಲೇ ಉಂಟದು, ಟೋಟಲಿ ಸಿಗಲ್ದು. ಎಷ್ಟು ಹುಡುಕ್ಲತ್ತೀನಿ ಎಷ್ಟು ಹುಡುಕ್ಲತ್ತೀನಿ ಸಿಗಲ್ದು. ಆಕಿ ದಾನೇಶ್ವರಿ ಹೇಳ್ದ, ಅವ್ನ ಡಿಲೀಟ್ ಆಗಿದ್ದ ಸಂಗಡ್ ಚುಕ್ಕಿ ಫೋಟೋ ಬಿ ಹೋಗ್ಯದೇನೋ ಅದು ಕಾಣಿಸಲ್ ಉಂಟದ. ಇಲ್ಲ ಮಮ್ಮಿ ಒಳಗೆ ಇತ್ತಂತಳ. ನಾನು ಹುಡುಕ್ಲತ್ತೀನಿ ಸಿಗಲ್ದು ಆಕಿನ, ಎಲ್ಲ ಫೈಲ್ ಎಲ್ಲ ಓಪನ್ ಮಾಡಿದೇವೆ ಎಲ್ಲ. ನಾ ಲಾಸ್ಟ್ ನೋಡ್ರಿ ಒಂದ್ ಎಳೆಗ್ ಚುಕ್ಕಿ ಫೋಟೋ ಸಿಕ್ಕಿಲ್ಲ ಅಂದ್ರ ನನಗ್ ನಡೆಯಲ್ಲ ಅಂತ ಹಿಂಗ್ ನಿರ್ಧಾರ ಮಾಡ. ನನಗ್ ಬಹಳ ಒಂದೇ ಒಂದ್ ತರ ನಂಗ್ ಗಾಬರಿ ಅದ. ನನ್ ನಿನ್ನೆ ಗೊತ್ತಾಗಿಂದು ನನ್ ಎಲ್ಲಕ್ಕ ದೊಡ್ಡ ಕಮ್ಜೋರಿ ಯಾರಾದ್ರೂ ಇದ್ರ ನನ್ ಮಗಳೇ ಹೇಳ. ನಿನ್ನೆ ಇಲ್ದ್ರು ನಂದು ಶಕ್ತಿ ಹಾಳಾಕಿ ಅಂತ ಹಿಂಗ್ ಅನ್ಕೊಂಡಿದ್ದೆ, ಬಟ್ ನನ್ ಕಮ್ಜೋರಿನೂ ಆಕಿನೇ ಹೇಳ. ಸೊ ಆ ಮೂಮೆಂಟ್ ನೊಳಗ್ ನಾನ್ ಅದು ಆದ್ಮೇಲೆ 10 ಸೆಕೆಂಡ್ದಾಗೆ ಫೋಟೋ ಸಿಕ್ಕದ್ ನನ್, 10 ಸೆಕೆಂಡ್. ಅದು ಹೇಳಿನಿ ಸಿಗ್ಬೇಕೆ ಸಿಗಲ್ಲ ಅಂದ್ರೆ ನಂಗ್ ನಡೆಯಲ್ಲದು, ನನ್ ಮಗಳು ಕಾಣಿಸ್ಬೇಕು ನನ್ನ ಮೊಬೈಲ್ನ. 10 ಸೆಕೆಂಡ್ದಾಗೆ ಆಕಿನ ಫೋಟೋ ಸಿಕ್ತು. ದಾನೇಶ್ವರಿ ಗಾಬರಿಯಾಗಿ ಇಡೀ ಸ್ಕ್ರೀನ್ ತುಂಬಾ ಆಕಿಂದೆ ಫೋಟೋ ಸೇವ್ ಮಾಡ್ಯಾಳ. ಮಮ್ಮಿ ನೀವು ಟೆನ್ಷನ್ ತಗೋಬೇಡ್ರಿ, ಅದು ಏನು ಹೊಡೆದ್ರು ಬಿ ಚುಕ್ಕಿನೇ ಕಾಣಿಸ್ತಾಳ. ಈಗ ಕಾಣತಿರ್ಬೇಕು ಮೂರ್ ನಾಲ್ಕ್ ಏಸ್ ಫೈಲ್ ಅವ ಎಲ್ಲ ಆಕಿಂದೆ ಫೋಟೋ ಕೆಳಗೆ ಎದ್ರಾಗ ಓದ್ಬೇಕು ನಿಮ್ಗೆ ಕಾಣಿಸ್ತಾಳು, ತಲೆ ಕೆಡಿಸ್ಕೋಬೇಡ್ರಿ, ಆರಾಮ ಇರಲಿಲ್ಲ. ಸೊ ಹಾಗೆ ನಮ್ಮ ಮನಸ್ಸಿಂದು ಒಂದು ಕಮ್ಜೋರಿ ಇದೆ. ಕಮ್ಜೋರಿ ಅಂದ್ರೆ ಯಾರೋ ವ್ಯಕ್ತಿಯನ್ನ, ಅವ್ರು ನಮ್ ಜೊತೆಗೆ ಇರ್ಬೋದು ಇಲ್ಲದೆ ಇರ್ಬೋದು, ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅಂದ್ರೆ ನಮ್ ಜೀವ ಹೋದ್ರು ಅವ್ರಿಗೆ ಬಿಟ್ಕೊಡಲ್ಲ. ಯಾರೇ ಇರ್ಬೋದು, ನಮ್ ತಾಯಿ, ತಂದೆ, ಫ್ರೆಂಡ್ಸ್, ಯಾರಾದ್ರೂ ಇರ್ತಾರೆ. ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕಂದ್ರೆ ಅವ್ರ ಮೇಲೆ ಆಣೆ ಇಡೋದು. ಅವ್ರಿಗೆ ಏನ್ರ ಆದ್ರೆ ನಮ್ ಮನ್ಸಿಗೆ ನಡೆಯಲ್ಲ, ನಮ್ಗೇನಾದ್ರೂ ನಡೀತದೆ. ಅದು ಅಷ್ಟೊಂದು ಅವ್ರನ್ನ ಇಷ್ಟಪಡುತ್ತೆ, ಅಷ್ಟೊಂದು ಮನ್ಸಿಗೆ ಹಚ್ಕೊಂಡ್ ಬಿಡುತ್ತೆ. ಯಾರೇ ಇರ್ಬೋದು, XYZ, ನನ್ ಇವ್ರು ಅಂತ ಹಿಂಗ್ ಹೇಳೋದಿಲ್ಲ. ಬಹಳ ಸಲ ಅವ್ರು ನಮ್ ಜೊತೆಗೆ ಇಲ್ಲದೆ ಇರ್ಬೋದು, ಆದ್ರೂ ಆ ಲೆವೆಲ್ ದೊಳಗ್ ಒಂದು ಗೌರವ ಪ್ರೀತಿ ನಾವ್ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾನ್ ಏನ್ ಮಾಡ್ದಂದ್ರೆ ನನ್ ಮಗಳ ಮೇಲೆ ಚುಕ್ಕಿ ಮೇಲೆ ಆಣಿ ಮಾಡ್ತೀನಿ. 4 ಗಂಟೆಗೆ ಹೇಳ್ತೀನಿ, ಹೇಳೋದಕ್ ಶುರು ಮಾಡ್ದೆ. ನಾ ಜೂಮ್ ಸ್ಟಾರ್ಟ್ ಆಯ್ತು ನಮ್ದು, ನನಗೇನು ಬರಲ್ಲ, ಜೀರೋ, ಏನೇನು ಗೊತ್ತಿಲ್ಲ. ನಮ್ ಮನೆಯವ್ರು ಒಂದ್ ಕಡೆ, ನನ್ ಮಗ ಒಂದ್ ಕಡೆ, ಜೂಮ್ ಕಲ್ಸಿದ್ ನನ್ಗೆ, ಇದು ಲ್ಯಾಪ್ಟಾಪ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ, ಏನು, ಜೀರೋ ಲೆವೆಲ್ ನನ್ ಮೈಂಡ್ ಸೆಟ್. ನನ್ ಮಗ, ನಮ್ ಮನೆಯವ್ರು ಇಬ್ರು ಸಪೋರ್ಟ್ ಮಾಡಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅವತ್ ಶುರು ಆಗಿಂದ ಇವತ್ತಿನ ತನಕ ನಡೆದ್. ಈಗ್ಲೂ ಒಂದೊಂದ್ ಸಲ ರಾತ್ರಿ ಲೇಟ್ ಆಗ್ಯದಂತ ನಾ ನಸ್ಕಿನವ್ಳು, ಇವತ್ ಒಂದಿನ ಹೋಗ್ಲಿ ರೆಸ್ಟ್ ಮಾಡಮಿ ಅಂತ ಪ್ಲಾನ್ ಬಿ ಮಾಡ್ದಂದ್ರೆ ನಂಗೆ ಆಗಲ್ಲ. ನಾ ಸುಮ್ನೆ ಓಡಾಡ್ತೀನಿ ಆ ಕಡೆ ಈ ಕಡೆ ಆ ಕಡೆ, ನನ್ನ ಸುಮ್ನೆ ಜೀವಕ್ ಸಮಾಧಾನ ರೆಸ್ಟ್ ಮಾಡ್ತೀನಿ, ಏನೂ ಆಗಲ್ಲ ನನ್. ಆ ಲೆವೆಲ್ ದೊಳಗ್ ನಾನ್ ಸ್ಟ್ರಾಂಗ್ ಅದ ಒಂದೇದು. ಎರಡನೇದ್ ನನ್ ಒಳಗ್ ಜ್ಞಾನೋದಯ ಆಗಿದ್ದ ಏನು ಅಂದ್ರ, ಈಗ ನನ್ನ ಅಗತ್ಯ ಜಗತ್ತಿಗಿದೆ ಅಂತ ನಂಗೆ ಕನ್ಫರ್ಮ್ ಆಯ್ತು. ನಾ ಇಷ್ಟ್ ವರ್ಷ ಏನೋ ಮಾಡಿರ್ಬೇಕು, ಸಾಹಿತ್ಯ ಸೇವೆ ಮಾಡೀನಿ, ಸಮಾಜ ಸೇವೆ ಮಾಡೀನಿ, ನೊಂದವ್ರದ್ದು ಬೆಂದವ್ರದ್ದು ಎಲ್ಲಾನು ಮಾಡಿರ್ಬೇಕು, ಬಟ್ ಇವತ್ ಎಲ್ಲರಿಗ ಏನ್ ಕಾಡ್ತಾ ಇದೆ ಅಂದ್ರೆ ಒಂಟಿತನ ಕಾಡುವಂತ ಪ್ರಸಂಗದೊಳಗ್ ನಾವೆಲ್ಲ ಬದುಕಿದೀವಿ. ಕೊರೋನಾ ಟೈಮಿಗೆ ನೆನ್ಪ್ ಮಾಡ್ರಿ, ಯಾರಿಗ್ ಯಾರು ಇರ್ಲಿಲ್ಲ. ಮತ್ ನಿಮ್ಗೆ ಹೇಳ್ತೀನಿ, ಯಾರ್ದಾದ್ರು ಡೆತ್ ಆಗಿವೆ ಅಂದ್ರ ಈ ಮಧ್ಯಮ ವಯಸ್ಸಿನವರೇ ಬಹಳಷ್ಟು ಜನ ನಮಗ್ ಬಿಟ್ಟು ಹೋದ್ರು ಆ ಟೈಮ್ನ, ಅಂದ್ರೆ 30ರಿಂದ 40-45 ವಯಸ್ಸಿಂದ ಏನ್ ಆ ಜರ್ನಿ ಇರುತ್ತೆ ನೋಡ್ರಿ, ಅವ್ರು ಬಹಳ ಡೆತ್ ಆಗಿದ್ದಿದೆ ಕೊರೋನಾ ಸಂದರ್ಭ. ಯಾಕಂದ್ರ ಅವ್ರು ಕೊರೋನಾದಿಂದ ಆಗಿಲ್ಲ, ಒಂಟಿತನದಿಂದ ಸತ್ತು ಹೋದ್ರು. ನನ್ಗೆ ಯಾರು ಇಲ್ಲಲ್ಲ, ಒಬ್ರು ಬಲ್ ಬರ್ಲಾಗ್ತಾ ಇರ್ಲಿ, ಯಾರು ಮುಟ್ಲಾಗ್ತಾ ಇರಲಿಲ್ಲ. ನಿಮ್ಗೆ ಹೇಳ್ತೀನಿ, ಅವ್ರು ಈ ಬೆಡ್ ಮೇಲೆ ಅವ್ರಿಗೆ ಮಲಗಿಸ್ಯಾರ, ಅವ್ರ ಬಾಜು ಬೆಡ್ ನವ್ರೆ ಡೆತ್ ಆಗ್ಯಾರ, ಒಂದು ಕ್ಯಾರಿ ಬ್ಯಾಗ್ ತಂದು ಅವ್ನ ಎದ್ರೆ ಸುತ್ತಿ ಪೂರಾ ಪ್ಯಾಕ್ ಮಾಡಿ ಅವ್ನ ಎದ್ರಿಂದೇ ಹೆಣ ಒಯ್ದ್ರ ಗತಿ ಏನಾಗ್ಬೇಕು ಹೇಳ್ರ ಪೇಷಂಟ್ ಇನ್ ಬಾಜು, ಹೇಳ್ಕೊಳಕ್ ಯಾರು ಇಲ್ಲ. ಈ ನೋವಿದೆ ನೋಡ್ರಿ, ಅದ್ರಲಿಂದ ಬಹಳ ಜನರಿಗೆ ನಾವು ಕಳ್ಕೊಂಡ್ವಿ. ಇದು ಫೀಲಿಂಗ್ ನನ್ಗೆ ಗೊತ್ತಿತ್ತು, ಯಾಕಂದ್ರೆ ನಮ್ಮ ಮನೆಯವರು ಅದೇ ಡಿಪಾರ್ಟ್ಮೆಂಟ್ ದಾಗ ವರ್ಕ್ ಮಾಡೋರು, ಹಾಸ್ಪಿಟಲ್ ಸುತ್ತಾನೆ, ಅವ್ರ ದಿನ ಹೇಳೋರು ಇವತ್ತು ಐದ್ ಮಂದಿದು ಪ್ಯಾಕ್ ಮಾಡ್ಕೊಂಡು ಹೋದ್ರು, 10 ಮಂದಿಗೆ ಒಯ್ದರು, ಹಿಂಗ್ ಹೇಳ್ತಿರಲ್ಲ ನನಗ್ ಒಳಗ್ ಬಹಳ ತಕ್ಲಿಫ್. ಏನ್ ಮಾಡ್ಲಿ, ನಾ ಏನ್ ಸೇವೆ ಮಾಡ್ಬೇಕು, ನಮ್ಮ ಮನೆಯವ್ರು ಮಾಡ್ಲತ್ತಾರ, ನಾ ಏನ್ ಮಾಡ್ಲಿ. ಅವಾಗ ನಂಗೆ ಗೊತ್ತಾಗಿತ್ತು ಸಮಾಜಕ್ಕೆ ಏನಾರ ಮಾಡ. ಈಗ ನನ್ನ ಹತ್ರ ಏನೂ ಇರ್ಲಿಲ್ಲ, ನಿಮ್ಗೆ ಹೇಳ್ತೀನಿ, ಬಹಳಷ್ಟು ಸಾಲ ಸೂಲ. ಅವಾಗೆ ನಮ್ಮ ಮಗಳು ಹೋಗಿಳು, ನಮ್ಮಲ್ಲಿ ಏನೂ ಇದ್ದಿಲ್ಲ, ಜೀರೋ ಲೆವೆಲ್. ನಮ್ಮಲ್ಲಿ ಒಂದ್ ಪ್ರತಿಭೆ ಇತ್ತು, ಒಳ್ಳೆ ಮನಸ್ಸಿತ್ತು, ಇನ್ನೊಬ್ರಿಗೆ ಆ ಮನಸ್ಥಿತಿಯನ್ನ ತಿಳಿಸಿ ಹೇಳಿ ಅವ್ರಿಗೆ ಪರಿವರ್ತನೆ ಮಾಡೋ ಸ್ವಭಾವ ನನ್ನಲ್ಲಿ ಇದೆ ಅಂತ ಕನ್ಫರ್ಮ್ ಇತ್ತು. ನಾ ಈ ಫೀಲ್ಡಿಗೆ ಇಳ್ದು ಟ್ರೈನರ್ ಆಗೋಕ್ಕಿಂತ ಮುಂಚೆನೆ ಇದ್ರೊಳಗ್ ನಾ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ. ಇದು ಯೂನಿವರ್ಸ್ ನನಗೆ ಹೆಂಗ್ ಹೆಲ್ಪ್ ಮಾಡಿತ್ತು ಯೋಚನೆ. ಟ್ರೈನರ್ ಆಮೇಲೆ ಆಗಿನ್ನ, ಮೊದಲು ಸುಮ್ನೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡಿದ ಆದಟ ಆಗ್ಲಿ ಅಂತ ಹೇಳಿ, ದೇವ್ರ ಹೆಸರು ಮೇಲೆ ABCD ಮಾಡ್ತಾರ ನೋಡ್, ಟ್ಯೂಷನ್ ಕ್ಲಾಸ್ ಮಾಡಿದ್ದಂಗ್ ಮಾಡಿದ್ದಾನೆ. ಸೊ ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ ನೋಡ್ರಿ, ಮನ್ಸಿಗೆ ಒಂದು ಆಸೆ ಹಚ್ರಿ. ಇವತ್ತಿನ ಹಿಡ್ದು ನೀವು ಹಿಂಗ್ ಹಿಂಗ್ ಹಚ್ರಿ, ಒಂದ್ ಎಕ್ಸ್ಟ್ರಾ ಯಾವ್ದೋ ಒಂದ್ ಕೆಲ್ಸ ಇದೆ. ಈಗ ಟ್ರೈನಿಂಗ್ ಫೀಲ್ಡ್ ನಾಗ ನೀವೆಲ್ಲ ಬಂದಿರಿ ಟ್ರೈನರ್ ಆಗೋ, ಈ ಟ್ರೈನಿಂಗ್ ಫೀಲ್ಡ್ ಸಲೆಂಡ್
ದಿನಾ ನಾನು ಏನಾದ್ರೂ ಎರಡೇ ಎರಡ್ ತಾಸ್ ಬಾಳಿಲ್ಲ, 2 ತಾಸ್ ನಾನು ಟೈಮ್ ಕೊಟ್ರ 5 ವರ್ಷದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ 5 ಕೋಟಿ ರೂಪಾಯಿ ಇರ್ತಾವ. ಇದು ಬರ್ಕೋರಿ, ಇದು ನನ್ನ ವಾಕ್ಯ ಇಲ್ಲ ಮಹಾವಾಕ್ಯ ಇದೆ. ಡೈಲಿ 2 ತಾಸ್ ಟೈಮ್ ಕೊಡ್ರಿ, 5 ವರ್ಷ ಸತತವಾಗಿ ಮಾಡ್ರಿ. ಒಂದೇ ದಿನಕ್ಕೆ ಆಗೋದಿಲ್ಲ, 5ನೇ ವರ್ಷಕ್ಕೆ ನಿಮ್ಮ ಅಕೌಂಟ್ ಅಲ್ಲಿ 5 ಕೋಟಿ ರೂಪಾಯಿ ಇರ್ತಾವ. 5 ಕೋಟಿ 100% ಹೇಳ್ತೀನಿ. ಯಾಕಂದ್ರೆ ನಾನ್ ಯಾರ್ವಲ್ ಟ್ರೈನಿಂಗ್ ತಗೋತೀನಿ ನೋಡ್ರಿ, ಅವ್ರು 10 ವರ್ಷ 12 ವರ್ಷ ಇದ್ರಲ್ಲಿ ಜರ್ನಿ ಮಾಡ್ಯಾರ, ಇವತ್ ನಲವತ್ತರಿಂದ 50 ಲಕ್ಷ ಇದೆ ಅವ್ರ ಹತ್ರ, ಒಂದ್ ಪರ್ ಮಂತ್ ಇನ್ಕಮ್ ಅವ್ರ. ಅವ್ರ 2 ತಿಂಗಳಿಗೆ 1 ಕೋಟಿ ಮಾಡ್ಲತ್ತಾರ. ನಾವು 5 ವರ್ಷಕ್ ಮಾಡಲ್ಲ, 5 ಕೋಟಿ 100% ಮಾಡ್ತೀವಿ ಗ್ರೋತ್. ಅದಕ್ಕೆ ಹೇಳ್ತೀನಿ ನೋಡ್ರಿ, 1, 2, 3, 4, 5, 6, 7, 8, 9, 10 ಇದೆ ನೋಡ್ರಿ, ಅದೆಲ್ಲ ಜಾಬ್ ಹೋಲ್ಡರ್ಸ್. ಮುಂಜಾನೆ ಹಿಡ್ದು ಸಂಜೆ ತನಕ ಟೈಮ್ ಟು ಟೈಮ್ ಮನೆಗಿಂದ ಹೋಗ್ತಾರ, ಮತ್ತೆ ಟೈಮಿಗೆ ಮನೆಗೆ ವಾಪಸ್ ಬರ್ತಾರ. ಅವ್ರದ್ ಗ್ರೋತ್, ನಮ್ ಬಿಸ್ನೆಸ್ ಗ್ರೋತ್ ಹೆಂಗಿದೆ ಅಂದ್ರೆ 2, 4, 8, 16, 32, 64 ಈ ರೀತಿ ಇದೆ ನಾವು. ಸೊ ಹಾಗಾಗಿ 5ನೇ ವರ್ಷಕ್ಕೆ ನಮಗ್ ಹಿಡಿಯೋದಕ್ಕೆ ತಡಿಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದನ್ನ ಮೊದಲು ಮನ್ಸಿಗೆ ಪರ್ಫೆಕ್ಟ್ ಆಗಿ ಕಲ್ಸಿರಿ. ಕನ್ಸಿಸ್ಟೆನ್ಸಿ ಅಂತ ಇದೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದೆ. ನೀವು ಒಂದ್ ಇಲ್ಲಿ ಎಕ್ಸಾಂಪಲ್ ನ ಹೇಳ್ತೀನಿ ನೋಡ್ರಿ. ಈಗ ಕಬ್ಬಿಣ ಇದೆ ಒಂದಂತ, ಆ ಕಬ್ಬಿಣವನ್ನ ಮಣಸ್ಬೇಕಾಗ್ಯದ. ಆ ಮಣಸ್ಬೇಕಾಗ್ಯದ ಅಂದ್ರ ನಾವ್ ಏನಾದ್ರೂ ಮೇಣದ ಬತ್ತಿ ಮೇಲೆ ಕಬ್ಬಿಣ ಇಟ್ಟೇವಂದ್ರ ಮಣಿತದೇನ ಹೇಳ್ರಿ ನೋಡ್ರಿ. ಇಲ್ಲಿ ನಿಮ್ದು ಏನು ತಪ್ಪಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀರಿ ಕಬ್ಬಿಣ ಹಿಡಿಬೇಕಾಗ್ಯದ, ಪ್ರಯತ್ನ ನಿಮ್ದು 100% ಇದೆ. ಸಮಯ ನೀವು ಕೊಡ್ಬೇಕಾ? ಮೇಣದ ಬತ್ತಿ ಮೇಲೆ ಇಟ್ಕೊಂಡು ಕುಂತೀರಿ, ಎಲ್ಲರ್ಕಿಂತ ಹೆಚ್ಚಿಗೆ ಸಮಯ ಕೊಡ್ಲತ್ತೀರಿ. ಪೇಷನ್ಸ್ ನಿಂಬಲ್ಲಿ ಇರ್ಬೇಕಾ? ಪೇಷನ್ಸ್ ನು ಬಾಳ ಇಟ್ಕೊಂಡ್ ಮಾಡಿರಿ. ಇಷ್ಟೆಲ್ಲ ಆದ ಮೇಲೂ ನಿಮಗದು ಕಬ್ಬಿಣ ಮಣಿತಾ ಇಲ್ಲ ಅಂದ್ರ ಮಾಡುವಂತಹ ಟೆಕ್ನಿಕ್ ಇದೆ ನೋಡ್ರಿ, ಅದು ನಿಮ್ಗೆ ಗೊತ್ತಿಲ್ಲ. ಸೊ ಕಬ್ಬಿಣ ಮಣಿಬೇಕಂದ್ರೆ ಒಂದೇ ಒಂದು ಆಪ್ಷನ್ ಇದೆ, ಕಿಚ್ಚಿನಾಗ ಹಾಕ್ಬೇಕದು. ಸೊ ಯೂನಿವರ್ಸ್ ನ ಕೆಲವೊಂದು ಸಿದ್ಧಾಂತಗಳಿವೆ, ಆ ಸಿದ್ಧಾಂತ ನಮ್ಗೆ ಗೊತ್ತಾದ್ರೆ ಸಕ್ಸಸ್ ಆಗ್ತೀವಿ. ಹಾಗೆ ಸಕ್ಸಸ್ ನ ಸಿದ್ಧಾಂತಗಳು ಇದೇ ರೀತಿ ಕೆಲಸ. ಯಾವ ರೀತಿ ಕಬ್ಬಿಣಕ್ಕೆ ಕಿಚ್ಚಿನೊಳಗ ಹಾಕಿದ್ರೆ ಅದು ತನ್ನ ರೂಪ ಮತ್ತು ಸ್ವರೂಪ ಬದಲಾವಣೆ ಮಾಡ್ಕೊಳಕ್ ರೆಡಿ ಆಗುತ್ತೆ ನೋಡ್ರಿ, ರೆಡ್ ಕಲರ್ ಆಗಿ. ಅದೇ ರೀತಿ ನಾವು ಸಮೇತ ನಮ್ಮ ಒಳಗಿರುವ ಆತ್ಮ ಇದೆ ನೋಡ್ರಿ, ಅದು ಒಂದ್ ರೀತಿ ಕಬ್ಬಿಣ. ಅಷ್ಟು ಈಜಿ ಚೇಂಜ್ ಆಗ್ತದ ಮನಸ್ಸನ್ನ ತಿಳ್ಕೊಬೇಡ್ರಿ ನೀವು. ಇದಕ್ ನೀವು ಏನ್ ಮಾಡ್ಬೇಕಂದ್ರ ಇದೇ ಹೇಳಿದ್ ನೋಡ್ರಿ, ಸಾಧನೆ, ಜ್ಞಾನ, ಸತ್ಸಂಗ, ಧ್ಯಾನ, ಈ ಎಲ್ಲಾ ಕಿಚ್ಚಿನಾಗ ಹಾಕ್ಬೇಕದು. ಹಾಕಿದ್ಮೇಲೆ ಅದು ಚೇಂಜ್ ಆಗ್ತದ. ಒಂದ್ ಸಲ ಚೇಂಜ್ ಆಯ್ತು ನೋಡ್ರಿ, ಮತ್ತೆ ತಿರುಗಿ ನೋಡಕ್ ಬೇಕಾಗಿಲ್ಲ. ಹಾಗಾಗಿ ಟಾಸ್ಕ್ ಒಂದೊಂದೇ ಕೊಡ್ರಿ. ಅದಕ್ಕೆ ಹೆಚ್ಚಿಗೆ ಟೆನ್ಷನ್ ಕೊಟ್ರಿ, ನಿಮ್ಗೆ ಟೆನ್ಷನ್ 100% ಕೊಡ್ತದ. ಒಂದೊಂದ್ ಕೊಡ್ರಿ, ಒಂದಕ್ಕೆ ಹಿಡೀರಿ. ಮತ್ ಒಂದ್ ಹಿಡಿದ ಮೇಲೆ ಟೆನ್ಷನ್ ತಗೋಬೇಡ್ರಿ, ಈಗ ಜಲ್ದಿ ಹೇಳದ್ ನೀವು ಟಾಸ್ಕ್ ಕೊಟ್ಟಿರಿ ಅಂತ ತಿಳ್ಕೊರಿ. ಎದ್ಮೇಲೆ ಏನ್ ಮಾಡ್ತೀರಿ? ಓದ್ಬೇಕೇ, ಒಳ್ಳೇದೇ ಮಾಡ್ತೀವಿ. ಮುಂಜಾನೆ ಏನ್ ಕೆಟ್ಟದ್ರೆ ಏನು ಕೆಲಸ ಮಾಡ್ಲ ಆಪ್ಷನ್ ಇಲ್ಲ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಮುಂದ್ ಏನೇನ್ ಮಾಡೋ ನೋಡ್ರಿ, ಅಷ್ಟು ಎಲ್ಲ ಮೈಂಡಿಗೆ ಪ್ರೆಷರ್ ಕೊಡೋದ್ ಬಿಡ್ರಿ, ಒಂದ್ ಟಾಸ್ಕ್ ಇಡ್ರಿ. ಮತ್ ಒಂದೇ ಒಂದ್ ಟಾಸ್ಕ್ ಹಿಡಿದ್ರು ಸಮೇತ ಸೈಕಲಾಜಿಕಲ್ ಆಗಿ ಹೇಳುವಂತ ಒಂದ್ ವರ್ಡ್ ಏನು ಅಂದ್ರೆ, 1% ಏನಾದ್ರೂ ಜನವರಿ ತಿಂಗಳಲ್ಲಿ ನಾವು ಡಿಸೈಡ್ ಮಾಡಿ ಚೇಂಜ್ ಆದ್ರೆ, ಒಂದೇ 1%, ಬಾಳ್ ಮಾಡ್ಬೇಡ್ರಿ. ಆ ವರ್ಷದ ಕೊನೆಯ ಹಂತಕ್ಕೆ 365 ಡೇಸ್ ನಂತರ ನಾವು 22% ನಮ್ದು ಪರ್ಸನಾಲಿಟಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ನನ್ನಂತ ಬಹಳಷ್ಟು ಜನ ಟ್ರೈನರ್ಸ್ ಅವ್ರ ಅನುಭವದ ಮೇಲೆ ಹೇಳೋದು. ಮ ನೀವು 5, 6 ಒಂದೇ ಸಲ ತಗೊಳೋಕ್ಕಿಂತ ಒಂದೇ ತಗೊಂಡ್ರಿ ಎಷ್ಟು ಪರ್ಸೆಂಟ್ ಆಗ್ಲತ್ತದ? 22%. ಸೊ ಬೆಳಗಾಗಿ ಹೇಳೋದು ಒಂದೇ ಇಟ್ಕೊಂಡ್ರಿ, ಎದ್ ಮೇಲೆ ವಾಕಿಂಗ್ ಅಂತೂ ಮಾಡೇ ಮಾಡ್ತೀನಿ. ನಾ ಮಾಡ್ತೀನಿ ಮಾಡ್ತೀನಿ ಅಂತ ಮೈಂಡಿಗೆ ತಗೋಬೇಡ್ರಿ, ಸುಮ್ನೆ ಜಸ್ಟ್ ಮುಂದೆ ಅದು ಗೊತ್ತೇ ಆಗ್ಬಾರ್ದು ಆ ರೀತಿ ಮಾಡ್ರಿ. ಮತ್ತೆ ನಾವೇನ್ ಮಾಡ್ತೀವಿ, ಇನ್ನೊಂದು ಮನುಷ್ಯಂದು ಆರಂಭ ಶೂರರು ನಾವೆಲ್ಲ. ಆರಂಭ ಶೂರರು ಅಂದ್ರೆ ಗೊತ್ತಾ? ಈ ಜಿಮ್ಗೆ ಹೋಗೋದಿದೆ ನೋಡ್ರಿ, ಜಿಮ್ಮಿನ ಟೆಕ್ನಿಕ್ ಹೇಳ್ತೀನಿ. ಮಾಡದೆ ಡೋಲೆ ಶೋಲೆ ಕಾಣಿಸನ ಬಿಟ್ಟ. ಅದಕ್ಕೆ ಎಲ್ಲಾರು ಡಿಸೆಂಬರ್ ಲಾಸ್ಟ್ ದೊಳಗೆ ಇಂಥ ಟೆಕ್ನಿಕ್ ನಿಮ್ಗೆ ಯೂಸ್ ಮಾಡಿರ್ತಾರೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಒಂದ್ ವರ್ಷದ ಪ್ಯಾಕೇಜ್ಗಳು ನಡೀತಾವ ಡಿಸೆಂಬರ್ ಟೈಮ್. ಏನ್ ಮಾಡ್ತಾರಂದ್ರೆ ಜಿಮ್ನಾಗ ಸ್ಪೆಷಲಿ ಅವ್ರು ಏನ್ ಮಾಡ್ತಾರ, ನೀವು ಮಂತ್ಲಿ ಏನಾದ್ರು ಬಂದ್ರ 5,000, ಮಂತ್ಲಿ ಜಿಮ್ಮಿಗೆ ಹೋದ್ರ 5,000, ಒಂದ್ ವರ್ಷದ ಏನಾದ್ರು ಪ್ಯಾಕೇಜ್ ತಗೊಂಡ್ರು 25,000. ನಮ್ಮ ಮೈಂಡ್ನಾಗ ಏನ್ ಬರ್ತದ, 25,000 ಬೆನಿಫಿಟ್ ಇದೆ, ತಿಂಗಳಿಗೆ 5,000-5,000 ಕಟ್ಟೋಕ್ಕಿಂತ 25,000 ಕಟ್ಟಿದ್ರ ಬಹಳ ಬೆಸ್ಟ್ ಅಂತ. ಸೊ ಅವಾಗ ಜಿಮ್ಮಿನ ದೋಸ್ತ್ ಒಬ್ಬ ಬಂದ್ ಕೇಳ್ತಾನೆ, ಏಟ್ ಹುಚ್ಚಿದಿ, ಎಷ್ಟು ಲಾಸ್ ನಾಗಿದ್ದಿ ಅಂತ. ಇವ ಕೇಳ್ತಾನೆ, ಯಾಕೆ ಲಾಸ್ ನಾನು? ನೋಡು, ಒಂದ್ ತಿಂಗಳಿಗೆ 5,000 ಕಮಾಸ್ತಿ, ಅವ್ನಿಗೆ ಒಂದ್ ವರ್ಷ ಹೇಳಿ 25 ಕಮಾಸ್ಲಿತ್ತಿದ್ದು, ಬಾಳ ಲಾಸ್. ಲಾಸ್ ಇಲ್ಲ ಅಣ್ಣ, ಬಾಳ ಫಾಯ್ದಾದಾಗಿದ್ದೀನಿ. ಹೆಂಗ? ಇವ್ರು ಯಾರು ಹೊಸರ್ ಎಂಟ್ರಿ ಆಗಿರ್ತಾರ ನೋಡ್ರಿ ನಮ್ಮ ಪವನ್ ವಯಸ್ಸಿನ,
ಫುಲ್ ಜೋಸ್ ಇರ್ತದ ಅವ್ರ ಬಲ್ಲಿ ಎಲ್ಲ. ಬಂದ್ರ ಪುಷ್ಅಪ್ ಮಾಡದೆ ಮಾಡದ್, ಹೇಳದೆ ಹೇಳದ್, ಕೂಡದೆ ಕೂಡದ್, ವಿಡಿಯೋ ಹಾಕದೆ ಹಾಕದ್, ಫೋಟೋ ಇಳ್ಸದೆ ಇಳ್ಸದ್, ಹಿಂಗ್ ಮಾಡಿ ಇಳ್ಸ, ಹಿಂಗ್ ಮಾಡಿ ಇಳ್ಸ, ಎಲ್ಲ ಇಳ್ಸ್. ಒಂದ್ ತಿಂಗಳ್ದ ಬಾಡಿ ಎಲ್ಲ ಚೇಂಜ್ ಆಗ್ಲಕ್ ಶುರು ಮಾಡ್ತು. ಎಲ್ಲಾರಿಗ್ ಹೇಳದೆ ಹೇಳದ್, ನಾ ಜಿಮ್ ಹೋಗ್ಲತ್ತೀನಿ, ಹಂಗ್ ಮಾಡತ್ತೀನಿ, ಹಿಂಗ್ ಮಾಡತ್ತೀನಿ. ಒಂದ್ ತಿಂಗಳಾಯ್ತು ನೋಡ್ರಿ, ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತದ ಎಷ್ಟು ಹೆಚ್ಚಾಗ್ಬೇಕಂತ ಇತ್ತು ನೋಡ್ರಿ ಬಾಡಿ ಯಾವ ಲೆವೆಲ್ದಾಗ. ಈಗ ಆಲ್ರೆಡಿ ಆಗ್ಯದ, ಆಲ್ರೆಡಿ ಆಗಿದೆ ಅಂತ ಅನಿಸ್ತದ. ಎರಡನೇ ತಿಂಗಳಿಗೆ ಬಿಟ್ಟಾಕ್ತ ಪುನಃ 4 ತಿಂಗಳು ಫೀಸ್ ಯಾರ ಬಲ್ ಉಳಿತದ? ಇದೇ ಮಾಡಿದೆ ಟ್ರೈನರ್ಸ್. ಗೊತ್ತಾಗ್ಲತ್ತ ನಿಮ್ಗ, ನಮ್ ದುಡ್ಡು ಎಲ್ಲೆಲ್ಲಿ ಹೆಂಗ ಹೆಂಗ್ ಕಳ್ಕೊತೀವ್ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಇವೆಲ್ಲ ಪ್ಯಾಕೇಜ್ಗಳು ತೆಗಿತಾರ, ಅದಕ್ಕೆ ಬಿಸ್ನೆಸ್ ಮೈಂಡ್ ಸೆಟ್ ಅಂತಾರ. ಅವ್ರು ತಪ್ಪು ಮಾಡ್ತಾರ ಅಂತ ಹೇಳ್ತಾ ಇಲ್ಲ, ಬಟ್ ಇವ್ರು ತಪ್ಪಿದೆ, ನಾನು ಅದ ಹೇಳಲ್ಲ. ಮತ್ತೆ 99% ಇಂಥವ್ರೆ ಬರ್ತಾರ, ಇವ್ ಫುಲ್ ಜೋಶ್. ಅದಕ್ಕೆ ಯಾವಾಗ್ಲೂ ಆರಂಭ ಶೂರರಾಗ್ಬೇಡ್ರಿ, ನಿಧಾನಕ್ಕೆ ಶುರು ಮಾಡ್ರಿ, ನಿಧಾನಕ್ಕೆ ಶುರು ಮಾಡ್ರಿ. ಬರ್ತಾ ಬರ್ತಾ ಸ್ಪೀಡ್ ಹೆಚ್ಚು ಮಾಡಿ. ನಾವು ಮೊದಲೇ ಸ್ಪೀಡ್ ಹೆಚ್ಚು ಮಾಡ್ತೀವಿ ನೋಡ್ರಿ, ಥಕಾಸ್ ಹೋಗ್ತೀವಿ. ನಮ್ ಟ್ರೈನಿಂಗ್ ಇಂಡಸ್ಟ್ರಿ ನೋಡಿದ್ನು, 95% ಜನ ಫೇಲ್ಯೂರ್ ಆಗ್ತಾರ ಅಂತ ಹೇಳ್ತಾರೆ. 95% ಜನ ಫೇಲ್ಯೂರ್ ಯಾಕೆ ಆಗ್ತಾರಂದ್ರ, ಮೊದಲಿಗೆ ಬಹಳ ಶಕ್ತಿ ಹಚ್ಚೋಕ್ ಶುರು ಮಾಡ್ತಾರೆ, ಮೊದಲಿಗೆ ಜಾಸ್ತಿ ಟಾರ್ಗೆಟ್ ಇಡ್ತಾರೆ. ಮೊದಲಿನ ಬ್ಯಾಚ್ ಬರುತ್ತೆ ನೋಡ್ರಿ, ಇದ್ರಲ್ಲಿ 4 ಲಕ್ಷ ತೆಗಿತೀನಿ ಅಂತಾರೆ. ಆಗಲ್ಲ ಹಂಗದು, ನೀವು ನೀವು ಹಣಿ ಒಯ್ದು ಗ್ವಾಡಿ ಹೊಡೆದ್ರು ಆಗಲ್ಲ ಅದು. 1 ಲಕ್ಷ ಆಗೋದೇ ದೊಡ್ಡದ ಈ ಕಾಲಕ್ಕೆ, 4 ಲಕ್ಷದಿಂದ ಆಗ್ತವೆ. ಸೊ ಎಲ್ಲದಕ್ಕೂ ಸೈನ್ಸ್ ಇದೆ, ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಿಧಾನಕ್ಕೆ ಶುರು ಮಾಡ್ರಿ, ಅದಕ್ಕೆ ಮೆಹಸೂಸೇ ಆಗ್ಬಾರ್ದು, ಅದಕ್ಕೆ ಏನು ತಕ್ಲೀಫ್ ಆಗ್ಬಾರ್ದು, ಆ ರೀತಿ ಮಾಡಿ. ಈಗ ನಾನು ಯಾವಾಗ ಜಾಸ್ತಿ ಚಳಿ ಅದನ್ನ ಆಗ್ಲತ್ತು ಅಂದ್ರೆ ವಾಕಿಂಗ್ ಮಾಡೋದ್ ಬಿಡ್ತೀನಿ ನೋಡ್ರಿ, ನಡು 3 ದಿನ 4 ದಿನ 8 ದಿನ ಬಿಡ್ತೀನಿ. ಬಾಳ ಚಳಿ ನಂಗೆ ಸಹನ ಆಗಲ್ಲ, ನನ್ ಕಫ ಬಾಡಿ ಇದೆ. ಪುನಃ ನಾ ಶುರು ಮಾಡ್ತೀನಿ ನೋಡ್ರಿ, ನನ್ನ ಹಂಗ್ ಮಾಡಂಗಿಲ್ಲ, ನನ್ ಮನ್ಸಿಗೆ ಗೊತ್ತೇ ಆಗಲ್ಲ ಇವತ್ ನಾ ವಾಕಿಂಗ್ ಮಾಡ್ಲತ್ತೀನಿ. ನಾನು ಸುಮ್ನೆ ಗಾರ್ಡನ್ಗೆ ಹೋಗ್ತೀನಿ ವಾಪಸ್ ಮನೆಗೆ, ಅಲ್ಲಿ ಸುತ್ತಲ್ಲ. ಆ ಗಾರ್ಡನ್ ರೌಂಡ್ ಇರುತ್ತೆ ನೋಡ್ರಿ, ಆ ರೌಂಡ್ ಹೊಟ್ಟೆ ಸುತ್ತಲ್ಲ, 2 ದಿನ ಟೋಟಲಿ ಸುತ್ತಲ್ಲ. ಸುಮ್ನೆ ಹೋಗ್ತೀನಿ, ಅಲ್ಲಿ ಒಂದ್ ಸೀಟ್ ಮೇಲೆ ಕೂರ್ತೀನಿ, ಇವರು ತಿರುಗಾಡ್ತಾರ, ಒಂದ್ ದಾನೇಶ್ವರಿ ಓಡಾಡ್ತಾಳ, ಅವ್ರಿಬ್ರು ನೋಡ್ಕೋತಾ ಆರಾಮ್ಸೆ ಹ್ಯಾಪಿಯಾಗಿ ಎಲ್ಲ ಗಿಡ ಆಕಾಶ ಎಲ್ಲ ನೋಡ್ತೀನಿ 2 ದಿನ. ಮೂರನೇ ದಿನ ಒಂದೇ ರೌಂಡ್ ಮಾಡ್ತೀನಿ, 4ನೇ ದಿನ 2 ಮಾಡ್ತೀನಿ. ಈ ರೀತಿ ಮಾಡಿ ಕವರ್ ಮಾಡ್ತೀನಿ ನೋಡ್ರಿ, ಪುನಃ 3 ಕಿಲೋಮೀಟರ್ ತರ್ತೀನಿ, ಅದಕ್ಕೆ ಬಿಡಲ್ಲ. ಬಟ್ ಒಂದ್ ದಿನ ನಾ ಏನಾರು ಹಂಗ್ ಮಾಡ್ದ ನೋಡ್ರಿ, ನಂಗೆ ಹೇಳಕ್ ಬರಲ್ಲ, ಕೂಡ್ಲಿಕ್ ಬರಲ್ಲ. ಎಲ್ಲರಿಗ ಅನುಭವ ಇದೆ ಇದು. ಒಂದೇ ದಿನ ನೀವು ಬಾಡಿಗೆ ಏನಾರ ಪ್ರೆಷರ್ ಕೊಟ್ರಿ ಜಾಸ್ತಿ, ಅದಕ್ಕೆ ಮಾಡಿದ್ರಿ ನೋಡ್ರಿ, ಮೈ ಎಲ್ಲ ಏನಾಗ್ತದಂದ್ರೆ ನೋವಾಗೋದಕ್ಕೆ ಶುರು ಮಾಡ್ತದ. ಮರುದಿನ ನೀವು ಎದ್ದು ಏನು ಕೆಲಸ ಮಾಡಿ, ಅದಕ್ಕೆ ಸಣ್ಣ ಸಣ್ಣದಾಗಿ ಮಾಡ್ರಿ, ಅವಾಗ ತಾನೇ ದೊಡ್ಡದ ಕೆಲಸ ಆಗೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಮನಸ್ಸಿಗೆ ಮಗು ಮಾಡ್ರಿ, ತಿಳಿಸಿ ಹೇಳ್ರಿ ಅದಕ್ಕೆ. ನೋಡ್ರಿ ನಸ್ಕಿನೊಳಗೆ ಹೇಳೋದ್ರಿಂದ ಇಷ್ಟು ಬೆನಿಫಿಟ್ ಇದೆ. ನಾರ ಅಂತೀನಿ ನೋಡ್, ಹಾ ನಾನು ಇವತ್ತು ಹೇಳ್ತೀನಿ ನೋಡ್ರಿ, ನಾನು ಸಕ್ಸಸ್ ಆದ್ರೆ ನನ್ನ ಡೋರ್ ಯಾರು ಬಡದು, ನಂಗೆ 1 ಕೋಟಿ ಯಾರು ಕೊಟ್ಟಿಲ್ಲ, ನಾ ನಂಬ್ತೀನಿ. ಬಟ್ ಇವತ್ತು 1 ಕೋಟಿ ಜನರು ಹೃದಯದಲ್ಲಿ ನಾ ಇದ್ದೀನಿ, ಇದನ್ನ ನಾನು ವಿಶ್ವಾಸ ಮಾಡ್ತೀನಿ. ಇದು ಯಾವ 1 ಕೋಟಿಗಿಂತ ಕಡಿಮೆ ಅದ ಹೇಳ್ರಿ. ಈಗ ನೋಡ್ರಿ ಯಾವಾಗ್ಲೂ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾನೆ, ಟೆನ್ಷನೇ ಮಾಡ್ಕೋಬೇಡ್ರಿ ನೀವು. ನನ್ ಬಳಗಾದ ನೋಡ್ರಿ, ಒಬ್ಬೊಬ್ರು 1 ರೂಪಾಯಿ ಕೊಟ್ರು 1 ಕೋಟಿ ರೂಪಾಯಿ ತಗೊಂಡಂತೆ. 1 ರೂಪಾಯಿ ಸಾಕು, ನನ್ನ ಟ್ರಸ್ಟ್ ಇಂದ ಅಕೌಂಟ್ ನಂಬರ್ ಹಾಕ್ರ, ಒಬ್ರು 1 ರೂಪಾಯಿ ಕೊಟ್ರು ಅಷ್ಟು ಮಾಡ್ತೀವಿ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಅವ್ರೆಲ್ಲ ಒಳ್ಳೇದ್ ಮಾಡ್ತಾನವ. ನೀವು ಅವ್ರು ಇವ್ರೇನು ಇಷ್ಟು ದೊಡ್ಡ ತಗೊಂಡ್ ಕುಂತೀವಿ ಪ್ರೊಜೆಕ್ಟ್, ಏನು ಇಲ್ಲ, ಹೆಂಗ್ ಮಾಡ, ಎಲ್ಲ ಆಗ್ತದೆ, ನೀವು ಆರಾಮ್ಸೆ ಇರಿ. ಸೊ ಹಾಗಾಗಿ ಸಣ್ಣ ಸಣ್ಣ ಟಾಸ್ಕ್ ತಗೋರಿ ಮೊದ್ಲು. ಯಾವ್ದು ಮತ್ತೆ ಯಾವ್ದು ತಗೋಬೇಕಂತ ಹೇಳ್ತೀನಿ ನೋಡ್ರಿ, ಯಾವ್ದು ನಿಮಗ್ ಅತಿಯಾಗಿ ಕಾಡ್ತಾ ಇದೆ, ಬಹಳ ಚಾಲೆಂಜಿಂಗ್ ಅಂತ ಯಾವ್ದಿದೆ ನೋಡ್ರಿ, ಅದನ್ನ ಮೊದಲು ನೀವು ಹಿಡೀರಿ, ಆರಾಮ್ಸೆ ಮಾಡ್ರಿ. ಮತ್ತದು ಅದ್ರಲ್ಲಿ ಒಂದು, ನನ್ ಪ್ರಕಾರ ಈಗಿನವರಿಗೆ ರೀಲ್ಸ್ ನೋಡೋ ಚಾಲೆಂಜ್ ಇದೆ. ಯಾರ್ಯಾರಿಗಿದೆ ಹೇಳ್ರಿ? ಒಂದ್ಸಲ ತೆಗೆದ್ರ ರೀಲೇ ನಮಗ್ ರೀಲ್ ಮಾಡಕ್ ನೋಡ್ತೀವಿ ನಾವು ಒಂದ್ಸಲ. ಮತ್ತೆ ಅದು ಇರೋ ಡೇಟ್ 1 ನಿಮಿಷ, ಎಲ್ಲ ಟೆಕ್ನಿಕ್ ಇದೆ. ಸೊ ಅಂತದ್ ಒಂದೊಂದು ಟಾಸ್ಕ್ ಓರ್ ಇವತ್ತಿನ ಹಿಡಿದು ನಾನು ನೋಡೋದಿಲ್ಲ. 90% ಫಸ್ಟ್ 90% ಮಾಡಿ, 2-3 ದಿನ ಹ್ಯಾಬಿಟ್ ಕ್ರಿಯೇಟ್ ಮಾಡಿ, ಆನಂತರ ಅದು ತಾನೇ ಬಿಟ್ಟು ಹೋಗುತ್ತೆ, ಬಿಡ್ತದ ಅದು. ಎಲ್ಲಾನು ಎಲ್ಲಾ ಶಕ್ತಿ ಸಾಮರ್ಥ್ಯ ನಂಬಲ್ಲಿದೆ, ಅದಕ್ಕೆ ಪಳಗಿಸೋದಕ್ಕೆ ಬರ್ಬೇಕು. ಮನುಷ್ಯನಲ್ಲಿ ಎಷ್ಟು ಪ್ರತಿಭೆ ಇದೆ ಅಂದ್ರ, ಅವನು ಹುಲಿಯನ್ನ ಪಳಗಿಸಬಲ್ಲ, ಅದ್ರ ಮನಸ್ಸನ್ನ ಪಳಗಿಸೋದಕ್ಕೆ ಆಗೋದಿಲ್ಲ ಅವನಿಗೆ. ಅದಕ್ಕೆ ಹೇಳ್ತೀನಿ, ಅದಕ್ಕೆ ಮನಸ್ಸಿಗೆ ಈ ರೀತಿ ನೀವು ಬೆಳೆಸ್ರಿ. ನೀವು ಎಷ್ಟು ಅಫರ್ಮೇಶನ್ ಮಾಡ್ತೀರಿ ನೋಡ್ರಿ, ಅಷ್ಟು ಮನಸ್ಸು ನಿಮ್ಮ ಮೇಲೆ ವಿಶ್ವಾಸ ಮಾಡ್ತದೆ. ಇಲ್ಲಿ ತನಕ ಮನಸ್ಸು ಏನು ವಿಶ್ವಾಸ ಮಾಡ್ಯಾರ, ನನ್ನ ಹಣೆ ಬರಿ ಇಟ್ಟೇದ, ಯಾರು ಬಂದು ಉದ್ಧಾರ ಮಾಡಲ್ಲ. ಇವ್ರು ಹಂಗ್ ಮಾಡ್ರು, ಅವ್ರು ಹಿಂಗ್ ಮಾಡ್ರು. ಮತ್ತೆ ಇದ್ರಾಗ 99% ನಾವು ಹೆಣ್ಮಕ್ಳಿದ್ದೀವಿ, ನಮ್ದು ಏನ್ ಗಂಡನ್ ಮನಿ ಅದ ನೋಡ್ರಿ, ಅದಕ್ಕೆಲ್ಲ ಬೇರೆಯವರೇ ಕಾರಣ. ಬೇರೆಯವ್ರೆ ಯಾರೋ ನೆಂಟಸ್ತಾರ ನೋಡಿರ್ತಾರ, ಯಾರೋ ಹೇಳಿರ್ತಾರ, ಅವ್ ಯಾರ್ ಮಾಡ್ಯಾವ್ ನೋಡ್ರಿ, ಅವ್ರ ಹತ್ರ ಯಾರು ಬೈಸ್ಕೊಂಬಲ್ಲ ಯಾರು. ಅವ್ ಪಾಪ ಹಂಗಿ ಹೇಳಿರ್ತಾರ, ಏ ಹುಡ್ಗ ಚಂದನ ರೀ ಮಾಡ್ರಿ, ಅವ್ರದೇನೋ ಹೊಟ್ಟೆಗೂ ಯಾರ ನೋಡ್ತಾರ,
ಒಳಗೆ ಏನಾರ ಅಂತೇಳಿ ಗೊತ್ತಾಗೋದಿಲ್ಲ. ನಾವು ಪೂರಾ ಲೈಫ್ ಟೈಮ್ ಅವ್ರಿಗೆ ಬೈಲಕ್ ಶುರು, ಅವ್ರು ಹಂಗ್ ಮಾಡುದ್ರು, ಇವ್ರು ಹಿಂಗ್ ಮಾಡುದು. ನಾನ್ ತಿನ್ ಬ್ಲೇಮ್ ಮಾಡೋದ್ ಮೊದ್ಲು ಬಿಡ್ರಿ, ಹಣೆ ಬರದ ನಾವ್ ಮ್ಯಾಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದ್ ನಮ್ ಕೈದೊಳಗಿದೆ. ಹಾ ಮ್ಯಾಮ್, ನಾನಂತೂ ದಿನಕ್ಕೆ ಒಂದ್ಸತನಾದ್ರೂ ಇದನ್ನ ಹೇಳೇ ಹೇಳ್ತೀನಿ ನೋಡಿ. ಯಾರ್ ಮಾಡ ಯಾರ್ ಮಾಡ್ಯಾರ ಅಂತ. ಒಂದ್ 15 ಮಿನಿಟ್ ನಿಮ್ ಕ್ಲಾಸ್ ಶುರು ಮಾಡಿ ಬೆಳಗ್ಗೆ ಮತ್ತೆ ಅದನ್ನೆಲ್ಲ ಮಾತಾಡಿದೆ. ಆಮೇಲೆ ಅಲ್ಲ, ನಾನು ಕ್ಲಾಸ್ ತಗಂತ ಇದ್ದೀನಿ, ನಾನ್ ಮತ್ತೆ ಹಾಕಿದೆಲ್ಲ ನನಗ್ ಬಂತು ಅಂತ. ಇಲ್ಲ ಇಲ್ಲ, ಹಾಕಿವ್ ಹಾಕಿವ್. ಈ ಈ ಟ್ರೈನಿಂಗ್ ಬರ್ಲತ್ತಿರಲ್ಲ ನೋಡ್ರಿ, ನಿಮ್ ಅದೃಷ್ಟ ಏನ್ ಚಂದದ. ಉಳ್ದವ್ರೆಲ್ಲ ನೋಡ್ರಿ, ಕಾವ್ಯ ಮೇಡಮ್, ಶಿಲ್ಪಾ ಮೇಡಮ್ ಎಲ್ಲ ಹೊಂಟ್ರ, ಅವ್ರ ಮನೆಯವ್ರು ಬರ್ಲತ್ತಿಲ್ಲ. ನಿಮ್ ಮನೆಯವ್ರು ನಿಮಗ್ ತಂದ್ ಬಿಟ್ ಮಾತು ವಾಪಸ್ ಹೋಗ್ಲತ್ತಾರ. ಅದೃಷ್ಟ ಮಾಡಿರಿ ನೀವು. ನಾನ್ ಇಷ್ಟೆಲ್ಲ ಟ್ರೈನಿಂಗ್ ಮಾಡಿ ನಮ್ಮ ಮನೆಯವ್ರು ಎಲ್ಲೂ ನನಗೆ ಕರ್ಕೊಂಡು ಹೋಗಿಲ್ಲ. ಆ ಹೋಗ್ ಶಿವ, ನೀ ಹೋಗ್ ಬಾ, ಎಲ್ಲ ನಾ ಎಲ್ಲ ಮನೆ ಕಡೆ ನೋಡ್ಕೊತ ಕೂಸಿಗೆಲ್ಲ ಅಂತೇಳಿ ಎಲ್ಲ ಜವಾಬ್ದಾರಿ ತಗೋತಾರ. ಇವತ್ತಿಗೆ ನನ್ ಸರಿ ಯಾವ ಟ್ರೈನಿಂಗು ಬಂದಿಲ್ಲ, ಬಟ್ ನಿಮ್ ನೋಡ್ರಿ. ನಾ ಒಂದ್ ಹೇಳ್ತೀನಿ ನೋಡ್ರಿ, ಏನ್ ಒಳ್ಳೇದಿದೆ ನೋಡ್ರಿ ಅದಕ್ಕೆ ಹಿಡೀರಿ. ಎಲ್ಲರಿಗೆ ಟೆಕ್ನಿಕ್ ಹೇಳ್ತೀನಿ ನೋಡ್ರಿ, ಏನ್ ಒಳ್ಳೇದಿದೆ ನೋಡ್ರಿ ಅದಕ್ಕೆ ಹಿಡೀರಿ. ಏನ್ ಬ್ಯಾಡ್ ಆಗ್ಯದ ನೋಡ್ರಿ ಬಿಟ್ಟಾಕ್ರ ತಲೆ ಕೆಡಿಸ್ಕೊಬೇಕು. ನನ್ ಮಾಡಿದ್ದಿದೆ ನೋಡ್ರಿ ನನ್ ಲೈಫ್ನ ನೋಡ್ರಿ. ನಮ್ಮ ಅತ್ತಿ ಚಂದ ಪಲ್ಯ ಮಾಡ್ತಾರ, ಯಾರ್ ಬರ್ತಾರ ನೋಡ್ರಿ ಮನೆಗೆ, ಅವ್ರಿಗೆ ಹೇಳ್ತೀನಿ ನಮ್ಮ ಅತ್ತಿ ಮಾಡಿನಂಗ್ ಪಲ್ಯ ಯಾರಿಗ್ ಯಾರಿಗ್ ಮಾಡ್ಲಕ್ ಬರಲ್ರಿ, ಭಾರಿ ಮಾಡ್ತಾರ. ಈಗ ಹೇಳ್ರಿ, ಆಪ್ಷನ್ ಬಿಡಲ್ಲ ನಾವ್ರಿ. ಮರ್ದಿನ ಗಪ್ಚಿಪ್ ಮಾಡ್ತಾರ, ಮರುದಿನ ಗಪ್ಚಿಪ್ ಮಾಡ್ತಾರ. ಮತ್ ನಾ ಕೇಳ್ತಾರ, ಏ ಚಂದಾಗಿದ್ದೀನಿ ಚಂದಾಗಿ. ಹಾ ರೀ ಅತ್ತಿ, ಬಾಳ ಬಾಳ ಚಂದ ಮಾಡಿ, ಖುಷ್ ಸಾಕ್ ನಮ್ಗೇನ್ ಮಾಡದ ನೋಡ್ರಿ. ಒಂದ್ ಜೀವಕ್ಕ ಖುಷಿ ಕೊಡ್ಲತ್ತೀವಿ ಅಂದ್ರ ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲ್ಸ ಯಾವ್ದು? ನೋವು ಕೊಡೋದಕ್ ಜಗತ್ತದ, ನಮ್ಗ್ ದುಃಖ ಕೊಡೋದಕ್ ಪ್ರಪಂಚ ಬಿದ್ದದ. ನಾವ್ ಅದನ್ನ ಮಾಡೋದ್ ಬಿಟ್ಕೊಟ್ಟು ಖುಷಿ ಕೊಡೋದಿದೆ ನೋಡ್ರಿ ಅದನ್ನ ಮಾಡಿ. ಹಾಗಾಗಿ ಸಣ್ಣ ಸಣ್ಣ ಟಾಸ್ಕ್ ತಗೋರಿ, ಅಫರ್ಮೇಶನ್ ಕಂಪಲ್ಸರಿ ಮಾಡಿ ನೋಡ್ರಿ. ನಾನ್ ದೇವ್ರಣ್ಣ ಹೇಳ್ತೀನಿ, 40 ದಿನ ನೀವು ಬಿಡ್ಲಾರ್ದಂಗ್ ಮಾಡಿ ನೋಡ್ರಿ, ನಂಗೆ ರಿಸಲ್ಟ್ ಹೇಳಿ, ನನಗ್ ರಿಸಲ್ಟ್ ಹೇಳ್ರಿ. ನಾನ್ ಸಾಕ್ಸಿದ್ದೀನಿ, ಸಾಕಷ್ಟು ಚೇಂಜಸ್ ಆಗಿದೆ. ಮತ್ ನನ್ನ ಗುರುಗಳೇ ನನಗೆ ಇದನ್ನ ಕಲಿಸೋ ಹೊತ್ತಿನಾಗ ಹೇಳಿದ್ದು ಏನು ಅಂದ್ರ, ನೀವು ಒಂದ್ ವೇಳೆ ಅಫರ್ಮೇಶನ್ ಅನ್ನ ನಾನು ಮಂತ್ಲಿ ಒಂದ್ 5 ಲಕ್ಷ ಗಳಿಸ್ತೀನಿ ಅಂತ ನೀವು ಮಾಡಿದ್ರ 100% ಗಳಿಸುವಂತ ಶಕ್ತಿ ಇದೆ ನೋಡ್ರಿ ನಿಮ್ ಮೈಂಡಿಗೆ ಬರುತ್ತೆ. ನಮ್ ಸರ್ ಹೇಳಿದ್, ಬಟ್ ಅದನ್ನ ಇನ್ನು ನಾ ಮಾಡಿಲ್ಲ. ಇದು ಮೊದಲು ಮೂಲದಲ್ಲಿ ಮಾಡ್ಕೋತ ಬಂದ್ ಆಮೇಲೆ ಮಾಡಾರೆ ಅಂತ. ಆಲ್ರೆಡಿನು ಏನ್ ಬರ್ಬೇಕು ಬರ್ತಾ ಇದೆ, ಟ್ರಸ್ಟಿಗೆ ನಡಿಲತ್ತದ. ಬೇರೆ ಬೇರೆ ಎಲ್ಲಿ ಬದಲಾವಣೆ ಬೇಕು ಅದನ್ನ ಮಾಡೋಣ ಅಂತೇಳಿ ನಾನು ಸುಮ್ಕೊತೀನಿ. ಓಕೆ, ಇವತ್ತಿಂದ ಇಷ್ಟು ಎಲ್ಲರಿಗೆ ತಿಳಿದದಂತ ಅನ್ಕೊಂಡಿನಿ. ಮನ್ಸಿಗೆ ಮಗು ಮಾಡ್ರಿ, ಅದಕ್ ಪ್ರೆಷರ್ ಕೊಡ್ಬೇಡ್ರಿ, ಅದಕ್ ಇದು ಮಾಡೇ ಮಾಡಂತ ಹಠ ಮಾಡ್ಬೇಡ್ರಿ. ಅದಕ್ ಸಮಜಾಯಿಸಿ ಹೇಳ್ರಿ, ಸಮಜಾಯಿಸಿ ಹೇಳ್ರಿ, ತಿಳಿಸಿ ಹೇಳ್ರಿ. ಮೇಡಮ್, ಎಷ್ಟು ಇವತ್ತು ಅಫರ್ಮೇಶನ್ ಹೇಳ್ತೀನಿ ಅಂದ್ರಲ್ಲ, ಇನ್ನ 4 ಹೇಳ್ತೀನಿ ಅಂದ್ರಿ ಇವತ್ತು. ಇಲ್ಲ 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 ಇಲ್ಲ, ಇವು 4 ಪೂರ್ತಿ ಮಾಡ್ರಿ ಆಮೇಲೆ ಮತ್ತೆ ಹೇಳ್ತೀನಿ. ಮ್ಯಾಮ್ ಇವು ಇವು ಎರಡು 4 ಏನಿವೆ ನೋಡ್ರಿ, ಇವು 4 40 ಡೇಸು ಕಂಪ್ಲೀಟ್ ಮಾಡ್ರಿ, ರಿಸಲ್ಟ್ ಶೇರ್ ಮಾಡಿದ್ಮೇಲೆ ಮತ್ತೆ ಉಳಿದಿದ್ದು ಬಿಸ್ನೆಸ್ ಮಾಡೆಲ್ದಾಗ ಹೇಳ್ತೀನಿ. ಮತ್ತೆ ನೀವು ಯಾವ ಫೀಲ್ಡ್ ನಾಗ ವರ್ಕ್ ಮಾಡ್ಲತ್ತೀರಿ ನೋಡ್ರಿ, ಪ್ರತಿಯೊಬ್ರಿಗೆ ಸಪ್ರೇಟ್ ಸಪ್ರೇಟ್ ಇರ್ತದ. ಇವು ಮೂಲ ಎಲ್ಲಾರೇ ಮಾಡೋದು, ಇವು A to Z ಎಲ್ಲಾರೇ ಮಾಡ್ಬೇಕು. ಇವು 4 ಮಾಡ್ರಿ ನೀವು. ಓಕೆ, ಆ ಮಾನಸ ಮ್ಯಾಮ್ ಏನು ಹೇಳ್ಬೇಕಂದಿರಿ? ಮ್ಯಾಮ್ ಆಕ್ಚುಲಿ ತಕಾಸ ಮತ್ತೆ ತಕ್ಲೀಫ್ ಅಂದ್ರೆ ಮೀನಿಂಗ್ ಏನು? ತಕ್ಲೀಫ್ ಅಂದ್ರೆ ನೋವು, ತೊಂದರೆ 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 ಮೇಡಮ್, ರಕ್ತ ತೊಂದರೆ. ಹೊರಡೆ ತೊಂದರೆ. ಠಕಾಸ್ ಠಕಾಸ್ ಅಂದ್ರು ಟೈರ್ಡ್ ಕೆಲಸ ಟೈರ್ಡ್ ಮಾಡಿ ಮೇಡಮ್, ಮಾಡಿ. ಹಾ, ಟೈರ್ಡ್ 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 ಮೇಡಮ್, ಟೈರ್ಡ್. ಹಾ, ತಕಾಸ ಅಂದ್ರೆ ಟೈರ್ಡ್. ಟೈರ್ಡ್ ಏ ಬಾರೇ ಮೇಡಮ್, ಅವ್ರಿಗೆ ಅವೆಲ್ಲ ಹಿಂದಿ ವರ್ಲ್ಡ್. ಪದಗಳು ಮೇಡಮ್, ಹಿಂದಿ ಹಿಂದಿ ಲ್ಯಾಂಗ್ವೇಜ್ ಇದು. ಯಾರೋ ಹಿಂದಿ ಒಬ್ಳು ಲ್ಯಾಂಗ್ವೇಜ್ ಮಾಡಿದ್ರು ಬರುತ್ತಲ್ಲ. ನನಗೆ ಥಕಾಸ್ ಅಂದಿದ್ದು, ಅದು ಥಕಾಸ್ ಅಂದ್ರೆ ನನಗೆ ಹೇಳಕ್ಕೆ ಬರ್ಲೊಡ್ಡದು ಏನೋ. ಇದೆ ಮೇಡಮ್, ಓಕೆ ಓಕೆ, ಸುಸ್ತು ಸುಸ್ತು ಮೇಡಮ್, ಸುಸ್ ಸುಸ್ತಾಗ ಸುಸ್ತ ಅಂತೀವಿ. ಸುಸ್ತು ಹಾ, ಸುಸ್ತು ಸುಸ್ತು. ಸುಸ್ತು ಟೈರ್ಡ್ ಆಗೋದು. ಮತ್ತೊಂದು ಏನಂದ್ರಿ? ತಕ್ಲೀಫ್ 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 ಅಂದ್ರೆ ದುಃಖ ಮೇಡಮ್, ದುಃಖ. ಇಲ್ಲ, ನೋವು ತೊಂದರೆ ಮೇಡಮ್, ನೋವು ತೊಂದರೆ ತೊಂದರೆ ನೋವು ತೊಂದರೆ. ತೊಂದರೆ. ಹಾ, ತಕ್ಲೀಫು ಹಿಂದಿ ವರ್ಡ್ ಅದು ಇಲ್ಲ ನಮ್ದು ಮೇಡಮ್. ಸಮಸ್ಯೆ ಅಂತ ಏನ್ ತಿಳ್ಕೊಬೇಡ್ರಿ. ಇದೊಂದು ನಮ್ದು 5-6 ಭಾಷೆ ಅವ ಮೇಡಮ್. ಮಾನಸಮ್ ಎಲ್ಲರಿಗೂ ಹೇಳ್ತೀನಿ, ನಮ್ದು ಕನ್ನಡದ ನೋಡ್ರಿ, ನಮ್ ಬೀದರ್ದಾಗ ಕನ್ನಡ ನಲಗಿ ಹೋಗ್ಯದ. ಬಹಳ ಇದ್ರದ್ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಕನ್ನಡ ಇದು ಇಷ್ಟು ಉಳಿದು ನೋಡ್ರಿ, ದೇವ್ರ ದಯೆ ಇದೆ. ಈ ನಮ್ ಬೀದರ್ ಬಿಟ್ರೆ ಓನ್ಲಿ 4 ಕಿಲೋಮೀಟರ್ ಮೇಲೆ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ, 4 ಕಿಲೋಮೀಟರ್ ಇದೆ. 4 ಕಿಲೋಮೀಟರ್ ಮೇಲೆ ಇಲ್ಲಿ ಸುಲ್ತಾನ್ಪುರ್ ಅಂತ ಒಂದು ಊರ್ ಬರ್ತದ, ಊರ್ ದಾಟ್ರ ಡಪ್ಪೂರ್ ಅಂತೇಳಿ ತೆಲಂಗಾಣ ಸ್ಟಾರ್ಟ್ ಆಗುತ್ತೆ. ಆನಂತರ ಬೀದರ್ಲಿಂದ ಈ ಕಡೆ ಹೋಗ್ರಿ, ಅಲ್ಲಿ ಮತ್ತೆ ಮಹಾರಾಷ್ಟ್ರ ಶುರು ಆಗುತ್ತೆ. ಆಮೇಲೆ ಎಲ್ಲಾ ನಿಮ್ಗೊತ್ತಲ್ಲ, ನಿಜಾಮರ ಆಳ್ವಿಕೆ ಉರ್ದು ಪ್ರಭಾವ,
ಇಡೀ ಕರ್ನಾಟಕದಲ್ಲಿ ಮುಸ್ಲಿಂ ಜನಾಂಗ ಇರುವಂತಹ ಜಿಲ್ಲೆ ಯಾವುದಂದ್ರೆ ಅದು ಬೀದರ್, ಬೀದರ್ ಮತ್ತು ಗುಲ್ಬರ್ಗ ಮುಸ್ಲಿಂ. ಹಂಗಾಗಿ ಉರ್ದು ನಮ್ಗೆ ನಮ್ ನಾಲಿಗೆ ಮೇಲೆ ಬರ್ದಿದ್ದೀವಿ. ಮತ್ತೆ ನಮ್ಮಲ್ಲಿ ಗುರುನಾನಕರ್ ನಡ್ಕೊಂಡ್ ಬಂದಿನ ಕಡಿಂದು ಇಲ್ಲಿ ಪಂಜಾಬಿ ಜನರಿದ್ದಾರೆ, ಪಂಜಾಬ್ನು ಮಿಕ್ಸ್ ಇದೆ ನಮ್ಮಲ್ಲಿ, ಪಂಜಾಬಿಗಳಿದ್ದಾರೆ. ಹಂಗಾಗಿ ನಮ್ಗೆ ನಮ್ಗ ಇಂಗ್ಲಿಷ್ ಕ ಇಲ್ಲ ಸಂಬಂಧ ಇಲ್ಲ ಏನ್ ಬಿ. ಇಂಗ್ಲಿಷ್ ನಮಗ್ ಬರಂಗಿಲ್ಲ, ನಾವು ಅದಕ್ಕೆ ಪೂರ್ತಿ ಹೇಳ್ತೀನಿ ನಂಗೆ ಇಂಗ್ಲಿಷ್ ಬರಲ್ಲ ಬರಲ್ಲ ಬರಲ್ಲ. ಏನ್ ಬರುತ್ತೆ ಬರುತ್ತೆ ಅಷ್ಟೇ. ಇಂಗ್ಲಿಷ್ ಎಷ್ಟ್ ಬರ್ತದೆ ಅಂದ್ರೆ ಎಕ್ಸಾಮ್ ಪಾಸ್ ಆಗಟ್ ಬರ್ತೀನಿ. ಯಾವುದೇ ಎಕ್ಸಾಮ್ ಇರ್ಲಿ ಇಂಗ್ಲಿಷ್ದು ಬರೆದು ಪಾಸ್ ಮಾಡ್ತೀವಿ, ಬಾಯಿಲಿಂದ ಹೇಳಕ್ ಬರಲ್ಲ. ಹೊಟ್ಟೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಬಿ ಎಲ್ಲಾ ಕೆಲ್ಸ ಬಿಟ್ ಮಾಡದೆ ಯಾಕಂತ ನಾ ಹೋಗಿಲ್ಲ. ಹಂಗಾಗಿ ಇಷ್ಟೆಲ್ಲದ್ರ ಒಳಗ ಇಷ್ಟು ಕನ್ನಡ ಏನು ಉಳಿದದ್ ನೋಡ್ರಿ, ಅದು ದೇವ್ರಿಗೆ ಧನ್ಯವಾದ ಹೇಳ್ಬೇಕಷ್ಟೇ. ಹಾಗಾಗಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ ತಿಳಿತದ, ಮತ್ ನಿಮ್ಗೂ ಇದೇ ಬರ್ತದ. ಮತ್ ನಿಮ್ಗೆ ಹೇಳ್ತೀನಿ ನೋಡ್ರಿ ಒಂದ್ ಐಡಿಯಾ, ಯಾರಿಗ್ ಬೀದರ್ ಭಾಷೆ ಬರುತ್ತೆ ನೋಡ್ರಿ ಅವ್ರು ಎಲ್ಲಿ ಹೋದ್ರು ಬದುಕ್ತಾರೆ, ಎಲ್ ಹೋದ್ರು ಜೀವನ ಆಗುತ್ತೆ. ಯಾಕಂದ್ರೆ ಎಲ್ಲ ಮಿಕ್ಸ್ ಅವ, ನಮ್ ಅಡ್ಜಸ್ಟ್ ಮಾಡ್ಕೋತೀವಿ. ಬರೀ ಅವ್ರಿಗೆ ನೋಡಿ ತಿಳ್ಕೊತೀವಿ, ಹಾ ಇದೆ ಅಂದ್ರೆ ಹಿಂಗ ಇದು ಏನ್ ಗೊತ್ತಾಗುತ್ತೆ ನಮ್. ಓಕೆ, ಸೊ ಇವತ್ತಿಂದು ಮೇಡಮ್ ಇಷ್ಟೇ. ಹಾ ಮೇಡಮ್ ಹಾ ನಾ ಮಾತಾಡಲ್ರಿ? ಹಾ ಹಾ ಹೇಮಲತಾ ಮೇಡಮ್ ಮಾತಾಡ್ರಿ. ಈ ಅದು ನಿನ್ನೆ ನಾ ಕಫರ್ಮೇಶನ್ ಹೇಳಿದ್ರಲ್ರಿ, ಅದು ಯಾರಿಗಾರ ಫೋನ್ ಮಾಡಿ ಕೇಳಿದ್ರ ಹೇಳ್ತಾರೇನ್ರಿ ಮೇಡಮ್? ಅದು ಯಾವಂತವು? ಇಲ್ಲ ನಿಮಗ ಇದು ಗ್ರೂಪಿನ ಕಾವ್ಯ ಮೇಡಮ್ ಹಾಕ್ಯಾರ ನೋಡ್ರಿ ಅಫರ್ಮೇಶನ್ 4. ಹಾಕ್ಯಾರೇನ್ರಿ? ಹಾ ಲೈಫ್ ಈಸ್ ಸೋ ವಂಡರ್ಫುಲ್ ಅಂತ 4 ಅವ ನೋಡ್ರಿ. ಇವತ್ ಮತ್ತೊಂದ್ ಸಲ ಹಾಕಂದ್ರೆ ಗ್ರೂಪ್ನಾಗ ಹಾಕ್ತಾರ. ಹಾಕ್ರಿ, ದಯವಿಟ್ಟು ಹಾಕ್ರಿ ಮೇಡಮ್. ಹಾ ಇಲ್ಲ ಇಲ್ಲ ರಿಕ್ವೆಸ್ಟ್ ಏನ್ ಮಾಡ್ಬೇಡ್ರಿ, ನಮ್ ಕರ್ತವ್ಯ ಇದೆ. ಇನ್ನೊಂದ್ ಸಲ ನಾ ಹಾಕ್ಲಕ್ ಹಚ್ತೀನಿ. ಕಾವ್ಯ ಮೇಡಮ್ ನಿನ್ ಬರ್ದ ಹಾಕ್ಯಾರ, ಟೈಪ್ ಮಾಡಿ ಹಾಕ್ಯಾರ. ಅದು ದಿನ 250 ಬರಿಬೇಕ್ರಿ, ಒಂದೊಂದು ಹಾ ಅಫರ್ಮೇಶನ್. ಬರಿಬೇಡ್ದಮ್ಮ, ಹೇಳ್ಬೇಕ್ ಬಾಯಿಲಿಂದ ಬರಿ. ಬರಿಯೋದ್ ಮತ್ ನಿಮ್ಗೆ ಹೇಳ್ತೀನಿ, ಸದ್ಯಕ್ಕೆ ಇದು ಹೇಳೋದೇ ಮಾಡಿ, ಒಂದೇ ಸಲ ಪ್ರೆಷರ್ ಮಾಡ್ಕೋಬೇಡ್ರಿ. ಓಕೆನಾ? ಈಗ ನಮ್ದು ರಶ್ಮಿ ಮ್ಯಾಮ್ ಒಂದ್ 15 ನಿಮಿಷ ಅವ್ರದ್ದೊಂದ್ ಟಾಪಿಕ್ ಇದೆ ಮಾತಾಡ್ತಾರ. ಹಾ ಶಿಲ್ಪಾ ಮ್ಯಾಮ್ ಲಾಸ್ಟ್ ಹೇಳ್ರಿ ನಿಮ್ದೇನದ. ಅದಕ್ಕೆ ಹೇಳ್ರಿ ಮ್ಯಾಮ್, ನೀವ್ ಏತರ ಯಾವ ತರ ಹೇಳಿದ್ರಿ? ಅದು ಯಾವುದು ಮನ್ಸನ್ನ ಮಗು ತರ ಟ್ರೀಟ್ ಮಾಡ್ರಿ ಅಂದ್ರಲ್ರಿ ಮ್ಯಾಮ್, ಮನ್ಸನ್ನ ಮಗು ಮಾಡ್ರಿ, ನೀವ್ ಯಾವ ತರ ಅದಕ್ಕೆ ಸಮಜಾಯಿಸಿ ಹೇಳಿದ್ರಿ ಮ್ಯಾಮ್? ನಾನು ಹಂಗೆ ಅದಕ್ಕೆ ಹೇಳ್ದ, ನಾಂದ ನೋಡು ಈಗೆಲ್ಲ ಕೊರೋನಾ ಬಂದ್ ಎಲ್ಲಾರು ಮಕ್ಕೊಲತ್ತಾರ, ಬೀದರ್ ವಾಸಿ ಎಲ್ಲಾರು ಮಕ್ಕೊಲತ್ತಾರ. ಮತ್ ರೊಕ್ಕ ಬಹಳ ಅದ, ಮತ್ತ ಇದು ಎದ್ದೋರ್ ಮನೆಗೆ ಬರ್ತದ. ಅದು ಲಕ್ಷ್ಮಿ ಯಾರ ಬಲ್ ಬರ್ತಾಳ, ಎದ್ದೋರ್ ಬಲ್ಲೇ ಬರ್ತಾಳ. ಅದಕ್ಕೆ ಒಂದ್ ದಿನ ಹಿಂಗ್ ತಟ್ಟಿ ಬಡಿತಾರ. ಯಾರ 1 ಕೋಟಿ ತಂದ್ ಕೊಟ್ಟೋಯ್ತಾರ, ಪೂರ 1 ಕೋಟಿ ರೂಪಾಯಿ ಸಿಗ್ತಾವ್ ಅಂತ ಹಿಂಗ್ ಹೇಳಿದ. ಯಾಮಾಸಿದ ಈಗ್ಲೂ ಈಗ್ಲೂ ಹೇಳಲ್ಲ, ಏಯ್ ಅದನ್ನ ಹೇಳಿದಲ್ಲ 1 ಕೋಟಿ ಬರ್ತಾವ್ ಅಂತ. ಈಗ ಇವತ್ ಎದ್ರ ಬರ್ತಿರ್ಬೇಕು ನಡಿ. ಹಾ ಜೀವ ಮಾಡ್ತೀನಿ, ನನಗ್ ನಾನ್ ಬಹಳ ಪ್ರೀತಿ ಮಾಡ್ಕೋತೀನಿ ಬಹಳ. ನಾನ್ ನನಗೆ ಮಿರರ್ ಮುಂದ್ ನಿಂದಿರ್ತೀನಿ, ನನ್ ನಾನೇ ಹಿಂಗ್ ಬಹಳ ಖುಷ್, ಬಹಳ ಟೋಟಲಿ ಫುಲ್ ಖುಷಿ ಇರ್ತೀನಿ. ನನಗ್ ನಾನ್ ಅಕ್ಸೆಪ್ಟ್ ಮಾಡ್ಕೊಂಡಿನಿ. ಯಾವತ್ತು ನಂಗ ಅನ್ಸಲ್ಲೇ ಎಲ್ಲರ ಅಂತಾರ ಏ ನಿಮ್ ಮನೆಯವ್ರು ಬಹಳ ಹೈಟ್ ಹರರಿ. ಇದ್ರ ಇದ್ದಿರ್ಬೇಕು. ಹಾ ನಾವ್ ಅವ್ರದ್ ಇಲ್ಲಿಗೆ ಬರ್ತೀವಿ, ಇಲ್ಲಿಗ್ ಇಲ್ಲ ಇಲ್ಲಿಗ್ ಇಲ್ಲಿಗ್ ಇದ್ದೀನ. ನಾನ್ ತಿನ್ ಹಿಂಗೆ ಚಂದ ಅವ್ರಿಗೆ ಬಗ್ಗಿಸ್ತೀನಲ್ಲ ಮತ್ ನಾ ಗ್ರೇಟರ್. ಏನ್ ಹೇಳ್ಬೇಕಂದ್ರ ಬಲ್ ಬಂದ್ ಹೇಳ್ಬೇಕ್ ನಂಗೆ. ನಾವ್ ನೋಡ್ರಿ ನಾ ಹಿಂಗ್ ಮಾಡ್ತೀನಿ, ಅವ್ರ ಬಗ್ಗೆ ಇರ್ತಾರ ಗ್ರೇಟ್ ಯಾರು ಹೇಳ್ರಿ. ಸೊ ಈ ರೀತಿ ಪಾಸಿಟಿವ್ ನೋಡ್ರಿ. ನನಗ್ ನಾ ಕಮ್ಜೋರ್ ಅನ್ಕೋ ಅನ್ಕೊಂಬಂದದ ನೋಡ್ರಿ, ನಂದು ಇದ್ರೊಳಗೆ ಇಲ್ಲ. ನಿಮ್ಗೂ ಹೇಳ್ತೀನಿ, ನಿಮ್ಮನ್ ನೀವು ಪ್ರೀತಿ ಮಾಡಿ. ನಾವ್ ವಯಸ್ಸು ಎಷ್ಟೇ ಆಗಿರ್ಬೋದು, ಹೆಚ್ಚಿದಿರ್ಬೇಕು ಕಮ್ ಇದ್ರೆ ಯಾರು ಹೇಳಾರ? ನಗ್ಬಾರ್ದಂತ ಎಲ್ಲದ ಖುಷಿ ಇರ್ಬಾರ್ದಂತ ಎಲ್ಲದ ಹೇಳ್ರಿ. ಮೇಡಮ್ ಇವತ್ತು ಅದೇ ಇತ್ತು ಟಾಪಿಕ್, ಹಾ ಸೆಲ್ಫ್ ಲವ್ ಬಗ್ಗೆ ಇತ್ತು ಅಲ್ವಾ ಹಾ ಎಸ್ ಎಸ್ ಈ ಸೆಲ್ಫ್ ಟಾಪಿಕ್? ಲವ್ನ ಹಾಗೆ ಬರ್ತಾವ ಇವೆಲ್ಲ ಪಾಯಿಂಟ್ಸ್. ಅದ್ ಹೇಳ್ತೀನಿ ಅಫರ್ಮೇಶನ್ ಅದನ್ನ ಹೇಳಿ. ರಶ್ಮಿ ಮೇಡಮ್ ಹೇಳ್ತಾರೆ. ಸೊ ನಾನು ಎಲ್ಲರಿಗೂ ಸ್ವಲ್ಪ ಸೈಲೆಂಟ್ ಮಾಡ್ತೀನಿ, ಅವ್ರ ಆದ್ಮೇಲೆ ಮತ್ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಅವರು ಹೊಸವ್ರು ಇದಾರೆ ಮತ್ತೆ ನಾವೆಲ್ಲ ಇಲ್ಲಿ. ಓಕೆ ಮ್ಯಾಮ್, ಸೊ ನೀವು ನಿಮ್ಮ ವಿಷಯವನ್ನ ಮಂಡನೆ ಮಾಡ್ಬೋದು. ಥ್ಯಾಂಕ್ ಯು ಇಲ್ಲಿ ತನಕ ನಂಗೆ ಅವಕಾಶ ಇದ್ದಕ್ಕಾಗಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಫಸ್ಟ್ ಆಫ್ ಆಲ್ ನನ್ನ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಎಸ್ಪೆಷಲಿ ಶ್ರೀದೇವಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಒಳ್ಳೆ ಸೋಲನ್ನು ನನ್ನ ಕನೆಕ್ಟ್ ಮಾಡಿಕೊಟ್ಟಂಥ ಯೂನಿವರ್ಸ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಯೂನಿವರ್ಸ್ ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡೇ ಮಾಡುತ್ತೆ, ಯಾವ್ಯಾವ ಟೈಮಿಗೆ ಯಾವ್ಯಾವ ವ್ಯಕ್ತಿ ನಮ್ಮ ಲೈಫಲ್ಲಿ ಬರಬೇಕು ಅನ್ನೋದನ್ನು ಅದು ಡಿಸೈಡ್ ಮಾಡುತ್ತೆ, ಅವರ ಅವಶ್ಯಕತೆ ನಮಗೆ ತುಂಬ ಇರುತ್ತೆ. ಇದನ್ನು ನಾನು ಇಲ್ಲಿವರೆಗೂ ತಿಳ್ಕೊಂಡಿದ್ದೀನಿ ಇಷ್ಟು ವರ್ಷ. ನನ್ನ ಹೆಸರು ರಶ್ಮಿ ಶ್ರೀಕಾಂತ್ ಅಂತ. ನಾನು ಈ ಲೈನಿಗೆ ಬಂದು, ಈ ಸ್ಪಿರಿಚುವಲ್ ಲೈನಿಗೆ ಬಂದು 11ನೇ ವರ್ಷ ಇವಾಗ. ಸೊ ರೇಕಿ ಗ್ರ್ಯಾಂಡ್ ಮಾಸ್ಟರ್, ಕ್ರಿಸ್ಟಲ್ ಥೆರಪಿ, ಕಲರ್ ಥೆರಪಿ, ಲಾಮಾ ಫೇರಾ, ಆ ಥರ ಸಾಕಷ್ಟು ಕೋರ್ಸ್ಗಳಲ್ಲಿ ಗ್ರ್ಯಾಂಡ್ ಮಾಸ್ಟರ್ಶಿಪ್ ಮಾಡಿ
ಟ್ರೈನರ್ ಆಗಿ ಹೀಲರ್ ಆಗಿ ನಾ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ತಗೊಂಡಿರೋಂಥ ಟಾಪಿಕ್ ಬಂದು ರೇಖಿಗೆ ಸಂಬಂಧಪಟ್ಟ ಟಾಪಿಕ್ಗೆ ತಗೊಂಡಿದ್ದೀನಿ, ಅಂದ್ರೆ ರೇಖಿಯ 5 ಸಿದ್ಧಾಂತಗಳನ್ನ ನಾ ತಗೊಂಡಿದ್ದೀನಿ. ಅನ್ಸ್ಬೋದು ಇದು ಯಾಕೆ ಎಲ್ಲರೂ ಜನರಲ್ ಟಾಪಿಕ್ ಮಾತಾಡಿದ್ರು, ಇವ್ರ ಹತ್ರ ಎಕ್ಸ್ ರೇಖಿ ತಗೊಂಡಿದ್ದಾರೆ, ಇವ್ರ ಕೋರ್ ಸಬ್ಜೆಕ್ಟ್ ಅಂತ. ಹಾಗಲ್ಲ, ಈ 5 ಸಿದ್ಧಾಂತಗಳು ಏನಿದೆ, ಇದು ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದ್ರೆ ಅವನ್ ಲೈಫ್ ತುಂಬಾ ಸುಗಮ ಆಗುತ್ತೆ ಅನ್ನೋದಕ್ಕೋಸ್ಕರ ಬರೀ ರೇಖಿ ಹೀಲರ್ಸ್, ರೇಖಿ ಪ್ರಾಕ್ಟೀಷನರ್ಸ್, ಟ್ರೈನರ್ಸ್ ಮಾತ್ರ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯನು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ 5 ನನ್ನ ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಸಿದ್ಧಾಂತಗಳನ್ನ ನಮ್ಗೆ ಮುಖ್ಯವಾಗಿ ಡಾಕ್ಟರ್ ಮಿಕಾ ಉಸು, ಯಾರು ನಮ್ಮ ಈ ರೇಖಿಯನ್ನ ಪ್ರತಿಪಾದಿಸಿದರೋ, ಸಮರ್ಪಕವಾದಂತಹ ಸಮಂಜಸವಾದಂತಹ ರೀತಿಯಲ್ಲಿ ಪ್ರತಿಪಾದಿಸಿದ್ರೋ ಅವರೇ ಕೊಟ್ಟಿರೋದಾದ್ರೂ ನಾವು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಉತ್ತಮ. ಸೊ ಇದರಲ್ಲಿ ಒಂದನ್ನ ನಾವು ಅಬ್ಸರ್ವ್ ಮಾಡಬೇಕು, ಇದನ್ನ ಅವ್ರು ಕೊಟ್ಟಿರೋದು ಜಸ್ಟ್ ಫಾರ್ ಟುಡೇ ಅಂತ ಶುರು ಮಾಡ್ತಾರೆ. ಪ್ರತಿ ಒಂದು ಸೆಂಟೆನ್ಸ್ನು ಜಸ್ಟ್ ಫಾರ್ ಟುಡೇ ಅಂತ ಶುರು ಮಾಡ್ತಾರೆ. ನಾವು ಅನ್ಸ್ಬೋದು ಯಾಕೆ ಒಂದಿನ ಮಾಡೋದು ಏನಕ್ಕೆ ಅಂತ. ಸೊ ಏನಪ್ಪ ಅಂದ್ರೆ ನಮ್ಮ ಮನುಷ್ಯನ ಮನಸ್ಥಿತಿ ಹೇಗೆ ಅಂತಂದ್ರೆ, ಯಾವುದೇ ಒಂದು ವಿಚಾರವನ್ನ ನಾವು ತುಂಬಾ ಲಾಂಗ್ ಟರ್ಮದು ಗೋಲ್ಸ್ ಅಂತ ಇಟ್ಕೊಂಡ್ರೆ ನಮಗೆ ಅಚೀವ್ ಮಾಡೋದಕ್ಕೆ ನಮ್ಮ ಮನಸ್ಸು ಒಪ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ಈಗ ಜನವರಿ 1 ಮೇಡಮ್ ಇವಾಗ ತಾನೇ ಹೇಳ್ತಾ ಇದ್ರು, ಸಾಕಷ್ಟು ನಾವು ಹಾಕೋತೀವಿ, ಎಷ್ಟೊಂದು ಲಿಸ್ಟ್ ಬರಿತೀವಿ, ಈ ವರ್ಷ ನಾನು 10 ಕೆಜಿ ಕಡಿಮೆ ಮಾಡ್ಕೋತೀನಿ, ಈ ವರ್ಷ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಒಂದಿನಾನು ತಪ್ಪಿಸ್ತೆ, ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ, ಎಲ್ಲ ಬರ್ಕೋತೀವಿ. ಆದ್ರೆ ಜನವರಿ 1 ಏನಾಗುತ್ತೆ, 31st ಫುಲ್ ಪಾರ್ಟಿ ಮಾಡಿರ್ತೀವಿ, ಜನವರಿ 1 ನಾವು ಎದ್ದೇಳಲ್ಲ, ಬೆಳಗ್ಗೆ ಮುಗೀತು. ಆಮೇಲೆ ಏನನ್ಸುತ್ತೆ, ಇನ್ನು 365 ದಿನದಲ್ಲಿ 2 ದಿನ ತಾನೇ ಹೋಗಿರೋದು, ಮಾಡಿದ್ರಾಯ್ತು ತಾನೆ, ಇನ್ನೊಂದ್ ದಿನ ಬಿಟ್ರಾಯ್ತು. ಆತರ ನಮಗ್ ನಾವು ಚೀಟ್ ಮಾಡ್ಕೋತೀವಿ. ಇತ್ತಾನ್ ಮೇಡಮ್ ಹೇಳಿದ್ರು, ಮನಸ್ಸು ಶರೀರನ ಬಿಟ್ಕೊಡಲ್ಲ ಅಂತ. ಹಾಗಾಗಿ ಇದಕ್ಕೆ ಅದೇ ನಾವು ಈ ಮನಸ್ಸಿಗೆ 1 ದಿನ ಅಂತ ಹೇಳಿದಾಗ, ಜಸ್ಟ್ ಫಾರ್ ಟುಡೇ ಅಂದಾಗ, ಓ ಇವತ್ತು ಒಂದ್ ದಿನ ತಾನೇ ಮಾಡ್ಬಿಡೋಣ ಬಿಡು ಅಂತ ಅನ್ಸುತ್ತೆ. ಅದೇ ತರ ಈಗ ನಾವು ವೆಯ್ಟ್ ಲಾಸ್ ಪ್ರೋಗ್ರಾಮ್ ತಗೊಂಡ್ರು ಅಷ್ಟೇನೆ, 3 ತಿಂಗಳು ಅಂದ್ರೆ 90 ಡೇಸ್ ಇದೆ ಬಿಡು, ಒಂದ್ ದಿನ ಚೀಟ್ ಮಾಡೋಣ, ಒಂದ್ ದಿನ ಪಿಜ್ಜಾ ತಿನ್ಬಿಡೋಣ ಅನ್ಸುತ್ತೆ. ಅದೇ ಏಕಾದಶಿ ಮಾಡೋ ದಿನ, ಇವತ್ತು ಒಂದ್ ದಿನ ತಾನೇ ಏಕಾದಶಿ ಉಪವಾಸ ಮಾಡ್ಬೇಡ ಬಿಡು ಅಂತ ಮನಸ್ಸು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೊ ಇದು ಒಂದ್ ದಿನ ಅಂತ ನಾವು ಮಾಡ್ತಾ ಹೋದಂಗೆ, ಯಾವುದೇ ಒಂದು ವಿಚಾರವನ್ನ ನಾವು 21 ದಿನ ಮಾಡಿದಾಗ ಅದು ನಮ್ಮ ಹವ್ಯಾಸ ಅಂದ್ರೆ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ 90 ದಿನ ಮಾಡಿದಾಗ ಅದು ನಮ್ಮ ಥಾಟ್ ಪ್ರೊಸೆಸ್ ಆಗುತ್ತೆ. ಅದೇ ವಿಚಾರವನ್ನ ನಾವು 6 ಮಂತ್ಸ್ ನಾವು ಸತತವಾಗಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ, ಅಳವಡಿಸ್ಕೊಂಡ್ವಿ ಅಂದ್ರೆ ಅದು ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್ ಆಗಿ ಬದಲಾವಣೆ ಆಗುತ್ತೆ ಅಂತ ಅವರು ಉದ್ದೇಶ ಇಟ್ಕೊಂಡು ಈ ಮನುಷ್ಯನ ಒಂದು ಮನಸ್ಥಿತಿಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಪ್ರಿನ್ಸಿಪಲ್ಸ್ ನ ಡಾಕ್ಟರ್ ಮಿಕಾವ ಉಸುಯಿ ಅವರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಬಂದು, ಜಸ್ಟ್ ಫಾರ್ ಟುಡೇ ಐ ವಿಲ್ ಲೆಟ್ ಗೋ ಆಫ್ ಮೈ ಆಂಗರ್. ಇವತ್ತೊಂದಿನ ನಾನು ಕೋಪಿಸ್ಕೊಳ್ಳಲ್ಲ. ಕೋಪ ಅನ್ನೋದು ಮನುಷ್ಯನ ಮೊಟ್ಟ ಮೊದಲ ದೊಡ್ಡ ಶತ್ರು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಾವು ಕೋಪದಲ್ಲಿ ಕುಯ್ಕೊಂಡು ಮೂಗು ಮತ್ತೆ ಬರಲ್ಲ ಅಂತ ಯಾವಾಗ್ಲೂ ಹೇಳ್ತೀವಿ. ಸೊ ಈ ಕೋಪ ಅನ್ನೋದು ನಮ್ಗೆ ಏನ್ ಮಾಡುತ್ತೆ ಅಂದ್ರೆ, ನಾವು ರಿಯಾಕ್ಟ್ ಮಾಡೋ ತರ ಆಗುತ್ತೆ. ಅಂದ್ರೆ ನಾವು ಯಾವುದೇ ವಿಚಾರಕ್ಕೂ ರಿಯಾಕ್ಟ್ ಮಾಡಬಾರ್ದು, ರೆಸ್ಪಾಂಡ್ ಮಾಡಬೇಕು. ರಿಯಾಕ್ಟ್ ಮಾಡಿದಾಗ ಸಿಚುಯೇಷನ್ ಇನ್ನು ವರ್ಸ್ಟ್ ಆಗುತ್ತೆ. ಅವ್ರು ಏನಕ್ಕೆ ಹೇಳಿದ್ರು ಆ ವಿಚಾರ, ಯಾರಾದ್ರೂ ಒಂದ್ ಮಾತು ಹೇಳಿದ್ರು ಅಂದ್ರೆ ಅವ್ರೇನ್ ನನಗೆ ಹೇಳೋದು ಅಂತ ಕೋಪಿಸ್ಕೊಂಡಾಗ ಅದು ನಮ್ದು ರಿಯಾಕ್ಷನ್ ಆಯ್ತು. ಅದೇ ಅವ್ರು ಹೇಳ್ತಾ ಇದಾರಲ್ಲ, ಏನಕ್ಕೆ ಹೇಳ್ತಾ ಇದಾರೆ, ನನ್ನಲ್ಲಿ ಏನ್ ನ್ಯೂನ್ಯತೆ ಇದೆ ಅಂತ ನಾವು ಯೋಚನೆ ಮಾಡಿದಾಗ ಅದು ರೆಸ್ಪಾಂಡ್ ಆಯ್ತು. ಅದನ್ನ ಸರಿಪಡಿಸ್ಕೋಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲದೆ ನಾವು ಯಾವಾಗ ಕೋಪಿಸ್ಕೋತೀವಲ್ಲ, ನಮ್ಮ ಇಡೀ ಶರೀರದ ಮಸಲ್ಸ್ ಇರ್ಬೋದು, ನರನಾಡಿಗಳಿರ್ಬೋದು, ಎಲ್ಲ ಕಂಪ್ರೆಸ್ ಆಗೋದ್ರಿಂದ ಎಷ್ಟೋ ಹೆಲ್ತ್ ಇಶ್ಯೂಸ್ ಇರ್ಬೋದು, ಮಾನಸಿಕವಾದಂತಹ ಖಿನ್ನತೆ ಇರ್ಬೋದು, ಇದೆಲ್ಲ ಬರೋದ್ರಿಂದ ಆಂಗರ್ ಅನ್ನ ನಾವು ಬಿಟ್ಕೊಡ್ಬೇಕು ಅಂತ ಇವರು ಹೇಳ್ತಾರೆ. ಸೊ ಎರಡನೇದು ಬಂದು, ಜಸ್ಟ್ ಫಾರ್ ಟುಡೇ ಐ ವಿಲ್ ಲೆಟ್ ಗೋ ಆಫ್ ವರೀಸ್. ಇವತ್ತೊಂದಿನ ನಾ ಚಿಂತೆ ಮಾಡಲ್ಲ. ಮನುಷ್ಯನಿಗೆ ಮುಖ್ಯವಾಗಿ ಚಿಂತೆ ಇರೋದು ಯಾವ್ದಪ್ಪ ಅಂದ್ರೆ, ಇಲ್ಲ ಒಂದು ಪಾಸ್ಟ್, ಇಲ್ಲ ಒಂದು ಫ್ಯೂಚರ್. ಯಾವುದೇ ಕಾರಣಕ್ಕೂ ನಾವು ಪ್ರೆಸೆಂಟ್ ಬಗ್ಗೆ ಯಾವತ್ತು ಯಾರು ಯೋಚನೆ ಮಾಡಲ್ಲ. ಏನಂದ್ರೆ, ಯಾವಾಗ ನಾವು ಪ್ರೆಸೆಂಟ್ ಅನ್ನ ನಾವು ಯೋಚನೆ ಮಾಡದೆ ಪಾಸ್ಟ್ ಅಥವಾ ಫ್ಯೂಚರ್ ಅನ್ನ ಯೋಚನೆ ಮಾಡ್ತಾ ಕೂತ್ಕೋತೀವೋ, ನಮ್ಮ ಈ ಕ್ಷಣವನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಈಗ ಒಂದು ಮಗು ನಡಿಯಕ್ ಕಲಿತಿದೆ ಅಂದ್ರೆ, ಚಿಕ್ಕ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಇದೆ ಅಂದ್ರೆ, ಒಂದ್ ಕಡೆ ತಾಯಿ ಆದವಳು ಈ ಡೆಲಿವರಿ ಟೈಮಲ್ಲಿ ನಾನು ಎಷ್ಟು ಕಷ್ಟಪಟ್ಟೆ, ಹಂಗಾಯ್ತು ಹಿಂಗಾಯ್ತು, ನಮ್ಮ ಅತ್ತೆ ಮನೆಯವ್ರು ಹಿಂಗ್ ಉಳಿಕೊಂಡ್ರು ಅಂತೆಲ್ಲ ಒಂದ್ ಕಡೆ ಯೋಚನೆ ಮಾಡ್ಕೊಂಡು, ಇನ್ನೊಂದ್ ಕಡೆ ಗಂಡ ಮುಂದೆ ಹಿಂಗಪ್ಪ ಇದನ್ನ ಓದ್ಸೋದು, ಹೆಂಗ್ ದೊಡ್ಡದ್ ಮಾಡೋದು, ಹೆಂಗ್ ಮದ್ವೆ ಮಾಡೋದು ಅಂತ ಯೋಚನೆ ಮಾಡಿದೆ, ಆ ಕ್ಷಣದಲ್ಲಿ ಆ ಮಗು ನಡೆಯೋವಾಗ ತೊದಲು ಮಾತಾಡೋವಾಗ ಇರುವಂತ ಸುಖವನ್ನ ಅವ್ರು ಕಳ್ಕೊತಾ ಇದ್ದಾರೆ. ಸೊ ಆತರ ನಾವು ಈ ವರಿಯಿಂದಾಗಿ ನಾವು ಈ ನಮ್ಮ ಒಂದು ಜೀವನ ಆ ಕ್ಷಣವನ್ನ ನಾವು ಕಳ್ಕೊಳ್ಳೋದ್ರಿಂದ ಆದಷ್ಟು ಆ ಕ್ಷಣದಲ್ಲಿ ಬದುಕ್ತಾ ಹೋದ್ರೆ ಜೀವನ ಸುಂದರವಾಗಿರುತ್ತೆ ಅನ್ನೋದು ಈ ತತ್ವದ ಒಂದು
ಸಿದ್ಧಾಂತ. ಮತ್ತೆ ಮೂರನೇದು ಬಂದು ಜಸ್ಟ್ ಫಾರ್ ಟುಡೇ ಐ ವಿಲ್ ಗಿವ್ ಥ್ಯಾಂಕ್ಸ್ ಟು ಆಲ್ ಮೈ ಬ್ಲೆಸ್ಸಿಂಗ್ಸ್. ಇದು ಒಂದು ನನಗೆ ತುಂಬಾ ಇಷ್ಟವಾದಂತಹ ಸಿದ್ಧಾಂತ. ಏನಂದ್ರೆ ನಾವು ಬ್ಲೆಸ್ಸಿಂಗ್ಸ್ ಅಂದ್ರೆ ಕಾರು ಬಂಗ್ಲೆ ಲಕ್ಸೂರಿಯಸ್ ಲೈಫ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಖಂಡಿತ ಅದಲ್ಲ. ನಾವೀಗ ಮಾತಾಡ್ತಿರೋದು ಕೂಡ ನನಗಿರುವಂತಹ ಬ್ಲೆಸ್ಸಿಂಗ್. ಈ ಇಂಟರ್ನೆಟ್ ಕೂಡ ನನಗ್ ಬ್ಲೆಸ್ಸಿಂಗ್. ಶ್ರೀದೇವಿ ಮೇಡಮ್ ಸಿಕ್ಕಿರೋದು ನನ್ ಬ್ಲೆಸ್ಸಿಂಗ್. ಯಾಕೆಂದ್ರೆ ನಾವು ಪ್ರತಿ ಉಸಿರಾಟ ಉಸಿರಾಡ್ತೀವಲ್ಲ, ಆ ಉಸಿರು ಕೂಡ ನಮಗ್ ಬ್ಲೆಸ್ಸಿಂಗ್ಸ್. ಅಂದ್ರೆ ನಾವ್ ಏನ್ ಮಾಡಿದೀವಿ ಇದನ್ನೆಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಆ ಉಸಿರು ಒಂದೆರಡು ನಿಮಿಷ ನೆಗಡಿಯಾಗಿ ಮೂಗ್ ಕಟ್ಟಿದಾಗ ಆ ಉಸಿರಿನ ಬೆಲೆ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ಎಷ್ಟೋ ಜನ ರಾತ್ರಿ ಮಲಗ್ದವರು ಬೆಳಿಗ್ಗೆ ಎದ್ದೆ ಹೇಳ್ತಾ ಇಲ್ಲ, ನಮ್ಗೆ ಒಂದು ದಿನ ಸಿಗ್ತಾ ಇದೆ. ಎಷ್ಟೋ ಜನಕ್ಕೆ ದೇಹದ ಎಷ್ಟೋ ಅಂಗಾಂಗಗಳು ಕೆಲ್ಸಾನೇ ಮಾಡಲ್ಲ, ನಮಗೆ ದೇವ್ರು ಎಲ್ಲಾ ಅಂಗಗಳು ಚೆನ್ನಾಗಿ ಕೆಲಸ ಮಾಡೋ ತರ ಕೊಟ್ಟಿದ್ದಾರೆ. ಅಂದ್ರೆ ನಾವ್ ಇದೆಲ್ಲಾನು ಬ್ಲೆಸ್ಸಿಂಗ್ಸ್ ನೆಲ್ಲ ಕಡೆಗಣಿಸಿ ನಮ್ಮಲ್ಲಿ ಏನ್ ಇಲ್ಲವೋ ಅದನ್ನ ನಾವು ಯಾವಾಗ್ಲೂ ಕೊರಗ್ತೀವಿ. ನಾವ್ ಯಾವಾಗ್ಲೂ ಏನಂದ್ರೆ ಒಂದು ಇರುವುದೆಲ್ಲವ ಬಿಟ್ಟು ಇಲ್ದೇ ಇರೋದ್ರ ಕಡೆಗೆ ನಮ್ಮ ಗಮನ ಯಾವಾಗ್ಲೂ ಹೋಗೋದು. ಸೊ ಇದೇನಾಗ್ತಿದೆ ಅಂದ್ರೆ ಯೂನಿವರ್ಸ್ ಹೆಂಗೆ ಅಂದ್ರೆ ನಾವ್ ಏನ್ ಬ್ಲೆಸ್ಸಿಂಗ್ಸ್ ಇದೆಯೋ ಅದಕ್ಕೆ ಗ್ರಾಟಿಟ್ಯೂಡ್ ಹೇಳಿದ್ರೆ, ಥ್ಯಾಂಕ್ಸ್ ಹೇಳಿದ್ರೆ ಯೂನಿವರ್ಸ್ ಕೇಳಿದ್ರೆ ಇನ್ನೂ ಖುಷಿಯಾಗಿ ಬ್ಲೆಸ್ಸಿಂಗ್ಸ್ ನ ಜಾಸ್ತಿ ಮಾಡುತ್ತೆ. ಅದಕ್ಕೆ ಬದಲಾಗಿ ನಾವು ಯಾವ್ದು ಇಲ್ಲ ಇಲ್ಲ ಅಂತ ಇರ್ತೀವೋ ಅವಾಗ ಅನ್ಸುತ್ತೆ ಇದು ಯೂನಿವರ್ಸ್ ಅನ್ಸುತ್ತೆ, ಓ ರಶ್ಮಿಗೆ ಇಲ್ಲ ಅನ್ನೋದೆಲ್ಲೇ ಖುಷಿ ಇದೆಯೋ, ಸೊ ಇಲ್ದೇ ಇರೋದನ್ನೇ ಜಾಸ್ತಿ ಕೊಡೋಣ ಅನ್ನೋ ಮೈಂಡ್ ಸೆಟ್ ಅದು ಫಾಲೋ ಮಾಡುತ್ತೆ. ಸೊ ನಾವೇನ್ ಹೇಳ್ತೀವಿ ಅಂದ್ರೆ ವಿ ಗೆಟ್ ವಾಟ್ ವಿ ಥಿಂಕ್. ನಾವ್ ಏನ್ ಯೋಚಿಸ್ತೀವೋ ಅದೇ ನಮ್ಮ ಜೀವನದಲ್ಲಿ ಸಿಗೋದು. ಹಾಗಾಗಿ ಇರುವಂತ ಸಣ್ಣ ಸಣ್ಣ ವಿಚಾರಗಳಿಗೆ ಬ್ಲೆಸ್ಸಿಂಗ್ಸ್ಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಹೋದಾಗ ನಮ್ಮ ಜೀವನ ತುಂಬಾ ಸುಂದರವಾಗಿರುತ್ತೆ. ಎಲ್ಲಾ ತರ ಒಂದು ಏನೆಲ್ಲ ನಮಗೆ ಬೇಕೋ ಅದನ್ನ ನಾವ್ ಇದ್ರಲ್ಲಿ ಪಡ್ಕೋಬಹುದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಜಸ್ಟ್ ಫಾರ್ ಟುಡೇ ಐ ವಿಲ್ ಡೂ ಮೈ ವರ್ಕ್ ಹಾನೆಸ್ಟ್ಲಿ. ಕೇಳ್ಬೋದು, ಏನು ನಾವು ಎಷ್ಟು ಹಾನೆಸ್ಟ್ ಆಗಿ ಕೆಲಸ ಮಾಡ್ತೀವಿ, ಹೆಂಗ್ ಹೇಳ್ತೀರಾ ನೀವು ಹಾನೆಸ್ಟ್ ಇಲ್ವಾ ನಾವು, ಅದ್ ಈ ತರ ಪ್ರಾಮಾಣಿಕವಾಗಿ ನಾವ್ ಇಲ್ವಾ, ನಾವೆಲ್ಲ ಪ್ರಾಮಾಣಿಕವಾಗಿ ದುಡಿದ್ತಾನೆ ಇಲ್ಲಿಗೆ ಬಂದಿದೀವಿ ಅಂತ ಎಲ್ಲರೂ ಹೇಳ್ಬೋದು. ಬಟ್ ಏನಂದ್ರೆ ಪ್ರಾಮಾಣಿಕತೆ ಅನ್ನೋದು ಏನಾಗ್ತಾ ಇದೆ ಅಂದ್ರೆ, ನಾವು ಯಾವಾಗ್ಲೂ ಇಲ್ಲ ಪಾಸ್ಟ್ ಬಗ್ಗೆ ಇಲ್ಲ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದ್ರಿಂದ ಪ್ರೆಸೆಂಟ್ ಅಲ್ಲಿ ನಮ್ಮ ಪ್ರೊಡಕ್ಟಿವಿಟಿ ಒಂದು ನಮ್ದು ಒಂದು ಕಾರ್ಯಕ್ಷಮತೆ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಆ ಕಾರ್ಯಕ್ಷಮತೆ ಕಡಿಮೆ ಆಗೋದ್ರಿಂದ ಪ್ರಾಮಾಣಿಕತೆ ಕಡಿಮೆ ಆಗ್ತಿದೆ ಅನ್ನೋದೊಂದೇ ಈ ಒಂದು ಸಿದ್ಧಾಂತದ ಅರ್ಥ. ಸೊ ಹಾಗಾಗಿ ನಾವು ಆದಷ್ಟು ಪ್ರೆಸೆಂಟ್ ಅಲ್ಲಿ ಇದ್ದು ಈ ಕ್ಷಣವನ್ನ ನಾವು ಅನುಭವಿಸ್ತಾ ಈ ಕ್ಷಣವನ್ನ ನಾವು ಕೆಲಸ ಮಾಡ್ತಾ ಹೋದ್ರೆ ನಮ್ಮ ಒಂದು ಪ್ರೊಡಕ್ಟಿವಿಟಿ ಅದ್ರಲ್ಲಿ ಫೋಕಸ್ ಜಾಸ್ತಿ ಆಗುತ್ತೆ ನಮ್ದು. ಹಾಗಾಗಿ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅನ್ನೋದು ಈ ಸಿದ್ಧಾಂತ. ಈ ಕೊನೆಯದು ಬಂದು ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಕೈಂಡ್ ವಿತ್ ಆಲ್ ಮೈ ನೇಬರ್ಸ್. ಸೊ ನಮ್ಗೆ ಏನಾಗುತ್ತೆ ಅಂದ್ರೆ, ನಾನೊಬ್ಳು ಚೆನ್ನಾಗಿರ್ಬೇಕು, ನನ್ ಸುತ್ತ ಇರೋರು ಹೆಂಗಾದ್ರೂ ಹೋಗ್ಲಿ, ಅದ್ ನಾನ್ ಚೆನ್ನಾಗಿರ್ಬೇಕು, ನನ್ ಗಂಡ ಚೆನ್ನಾಗಿರ್ಬೇಕು, ನನ್ ಮಕ್ಳು, ಅಷ್ಟೇ ಮುಗೀತು. ಅವ್ರ ಅತ್ತೆ ಯಾವ ತರ ಹೋಗ್ಲಿ, ನಾದ್ನಿ ಯಾವ ತರ ಹೋಗ್ಲಿ, ಯಾರ ಏನಾದ್ರು ಹೋಗ್ಲಿ, ನನಗೇನು ಆಸಿತ್ತು? ತಪ್ಪು, ತುಂಬಾ ತಪ್ಪು. ಯಾಕಂದ್ರೆ ಅದು ಒಂದು ಜೀವ, ನಾನು ಒಂದು ಜೀವ, ಅದು ಒಂದು ಆತ್ಮ, ನಾನು ಒಂದು ಆತ್ಮ. ಸೊ ಯಾವಾಗ ನಾವು ಎಲ್ಲಾರಿಗೂ ನಾವು ಕೈಂಡ್ ಆಗಿರ್ತೀವೋ ಆಟೋಮೆಟಿಕ್ ಆಗಿ ಆ ಪರಮಾತ್ಮನಿಗೆ ನಾವು ತುಂಬಾ ಇಷ್ಟ ಆಗ್ತೀವಿ, ಯೂನಿವರ್ಸ್ಗೆ ಇಷ್ಟ ಆಗ್ತೀವಿ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ಲೈಫ್ ಪರ್ಪಸ್ ಅಂತ ಇರುತ್ತೆ. ಗೊತ್ತಿಲ್ಲ ನಾವು ಎಷ್ಟೋ ಜನಕ್ಕೆ ಅದು ಒಬ್ರಿಗೆ ಸಹಾಯ ಮಾಡೋದೇ ಲೈಫ್ ಪರ್ಪಸ್ ಕೂಡ ಆಗಿರ್ಬೋದು. ಸೊ ಆಗಿರೋದ್ರಿಂದ ಈ ನಾವು ಈ ಒಂದು ಲಾಸ್ಟ್ ಪಾಯಿಂಟ್ ಅಲ್ಲಿ ನಾವು ಎಷ್ಟು ಆಗುತ್ತೋ ಅಷ್ಟು ಪ್ರತಿಯೊಬ್ರು, ಅದು ಒಂದು ನಾನ್ ಹೇಳೋದೇನಂದ್ರೆ ಅದು ಜೀವ ಇರೋ ವಸ್ತು ಆಗಿರ್ಲಿ, ಜೀವ ಇಲ್ದೇ ಇರೋ ವಸ್ತು ಆಗಿರ್ಲಿ, ಪ್ರತಿಯೊಂದಕ್ಕೂ ಅದರದೇ ಆದಂತಹ ಆರ ಇದೆ. ಇಲ್ಲಿ ಎಷ್ಟೋ ಜನ ರೇಖಿ ಕಲ್ತಿರೋರು ಇದ್ದೀರಿ. ಪ್ರತಿಯೊಂದ್ರಿಗೂ ಅದರದೇ ಆದಂತಹ ಆರ ಇದೆ, ಅದರದೇ ಆದಂತಹ ಒಂದು ಒಂದು ಫೀಲಿಂಗ್ಸ್ ಇದೆ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪ್ರತಿ ಒಂದು ಕಣ ಕಣದಲ್ಲಿಯೂ ಅದು ಜೀವ ಇರ್ಬೋದು, ಜೀವ ಇಲ್ದೇ ಇರ್ಬೋದು, ಎಲ್ಲಾದ್ರಲ್ಲೂ ನಾನು ಇದ್ದೀನಿ ಅಂತ ಹೇಳ್ತಾರೆ. ಸೊ ನಾವು ಅದೆಲ್ಲಾದ್ರ ಜೊತೆನು ಕೈಂಡ್ ಆಗಿರ್ಬೇಕು ಅನ್ನೋದು ಈ ಸಿದ್ಧಾಂತ. ಸೊ ಈ ಸಿದ್ಧಾಂತಗಳನ್ನ ನಾವು ನಾವು ಇನ್ನೇನು ಮಾಡೋದ್ ಬೇಡ. ಜಸ್ಟ್ ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಂಜೆ ಒಂದ್ಸಲ ನಾವು ಇದನ್ನ ಓದಿದ್ರೆ ಸಾಕು. ಈ 5 ಪ್ರಿನ್ಸಿಪಲ್ಸ್ ನ ಓದ್ತಾ ಓದ್ತಾ ನಮ್ಮ ಮನಸ್ಸು, ಇವಾಗ ಮೇಡಮ್ ಹೇಳ್ದಂಗೆ ನಿಧಾನಕ್ಕೆ ಹೇಳ್ತಾ ಅರ್ಥ ಮಾಡಿಸ್ತಾ ಹೋದಂಗೆ ನಮ್ಮ ಮನಸ್ಸು ಖಂಡಿತ ಅದೇ ತರ ನಡೆಯುತ್ತೆ. ಒಂದ್ ಸ್ವಲ್ಪ ದಿನ ಟ್ರೈ ಮಾಡಿ ನೋಡೋದಾಗ ನಮ್ಮ ಲೈಫ್ ಚೇಂಜ್ ಆದಾಗ ಅದಕ್ಕಿಂತ ಸಂತೋಷದ ವಿಚಾರ ಇನ್ನೊಂದಿಲ್ಲ ಅಲ್ವಾ? ಸೊ ಇಷ್ಟ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್ಗೆ ಮತ್ತೆ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾರು ಒಂದ್ಸಲ ಜೋರಾದ ಚಪ್ಪಾಳೆಗಳು. ಬಹಳ ಬೆಸ್ಟ್ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹಳ ಸೊ ಒಂದ್ಸಲ ಎಲ್ಲಾರು ಅಂಕಗಳನ್ನ ಕೊಡ್ರಿ. ನಾಗೇಶ್ಸರ್ 10, ಕಾವ್ಯ 10, ಎಲ್ಲಾರು ಅಂಕಗಳನ್ನ ಕೊಡ್ರಿ. ಅರ್ಚನಾ 10, ಓಕೆ 9, ಮಾನಸ ಮ್ಯಾಮ್ 9, 10, ವಿಜಯಲಕ್ಷ್ಮಿ ಮ್ಯಾಮ್ 10, ಮತ್ತೊಬ್ರು ಯಾರು ಕೊಟ್ರಲ್ಲ 10, ಎಸ್ ಮಂಜುಳಮ್ಮ 10, ಪವನ್ 10, ಓಕೆ. ಸೊ
ಬಾಳ ಅಂದ್ರೆ ಬಾಳ ಬೆಸ್ಟ್ ಹೇಳಿದ್ರಿ ಮೇಡಮ್. ಮತ್ತ ಅದು ಆ ಟೈಮ್ ಲಿಮಿಟ್ ನೊಳಗೆ ಏನ್ ಹೇಳ್ಬೇಕಿತ್ತು ನೋಡ್ರಿ ಇತ್ತಲ್ಲ ಅದು ಹೇಳಿ. ಮತ್ತ ರಿಯಲ್ ದೊಳಗ್ ನೋಡ್ರಿ ನಮ್ದು ರೇಖಿಯೊಳಗ್ ಎಷ್ಟು ಪವರ್ ಇದೆ ಅನ್ನೋದು, ಅಂದ್ರೆ ಕಂಟಿನ್ಯೂ ಆಗಿ ಮಾಡಿದ್ರೆ ಅದು ಎನರ್ಜಿ ಆಟೋಮೆಟಿಕ್ ವರ್ಕ್ ಮಾಡುತ್ತೆ. ಬಹಳಷ್ಟು ಸಲ ನಾವು ರೇಖಿಯೊಳಗ್ ನೋಡ್ತೀವಿ ಅದು ಏನ್ ಕ್ಲಾಸಸ್ ಇರ್ತಾವ ಅಷ್ಟರ ತನಕ ಮಾತ್ರ ಮೈಂಡ್ ನಾಗ ಇರ್ತದ ನಾನು ರೇಖಿ ಮಾಸ್ಟರ್ ಇದೀನಿ, ಮುಗೀತಾ ಮುಗೀತಾದ್ರೆ ಸರಿ. ಅದಕ್ಕೆ ಒನ್ ಟೈಮ್ ರೇಖಿ ಜೊತೆಗೆ ನಾವು ಕನೆಕ್ಟ್ ಆದ್ರ, ಒಂದ್ಸಲ ನಾವು ಚಾನಲ್ ಆದ್ರ, ಲೈಫ್ ಟೈಮ್ ನಾವು ಚಾನಲ್ ಇದ್ದಿರ್ತೀವಿ. ಎಲ್ಲೋ ಒಂದ್ ಕಡೆ ಅದು ಎನರ್ಜಿ ನಮ್ಮೊಳಗೆ ಫ್ಲೋ ಆಗ್ತಾನೆ ಇರುತ್ತೆ. ಅದಕ್ಕೆ ನೋಡ್ರಿ ನಾವು ಚಿಂತೆ ಮಾಡ್ಲಾರ್ದಂಗ ಇನ್ನೊಬ್ರಿಗೆ ನಾವು ಸಹಾಯ ಸಹಕಾರ ಮಾಡೋದು, ಅಥವಾ ನಮ್ಮನ್ನ ನಾವು ಕಂಟ್ರೋಲ್ ಇಡೋದಕ್ಕೆ, ಅದಕ್ಕೆ ಸಣ್ಣ ಸಣ್ಣ ಟಾಸ್ಕ್ ನೋಡ್ರಿ ಇದು ದೊಡ್ಡ ಚಿಂತೆ ಅಂತ. ನಾವು ಸಣ್ಣಾಗಿದ್ದಾಗ್ನು ನಾವು ನೀವು ವಯಸ್ಸಿಗೆ ನಿಮ್ಗೂ ಅನುಭವ ಇರ್ಬೋದು, ಏನ್ ಮಾಡ್ತೀರಂದ್ರ ಯಾವುದೋ ಒಂದ್ ದೆವ್ ಬರ್ತದ ಮನೆಗೆ ಅಂತ ಹೇಳಿ ಕಲ್ಪನೆ, ಅದಕ್ಕೆ ಒಂದ್ ಇದ್ರ ತಗೊಂಡು ನಮ್ ತಟ್ಟಿ ಮೇಲ ಗೋಡಿ ಮೇಲ ಇಂದು ಬೇಡ ನಾಳೆ ಬಾ ಅಂತ. ನಾನು ಬರ್ತೀನಿ ನಾಳೆ ಬಾ, ನಾಳೆ ಬಾ. ಹಾ ನಾಳೆ ಬಾ ನಾಳೆ ಬಾ ಅಂದ್ರೆ ಅದು ಅದು ಏನೋ ಬರ್ತದ ನೋಡಿ ಓದಿ ವಾಪಸ್ ಹೋಗ್ತದ. ಸೊ ಅದು ಇಲ್ಲಿ ರೇಖಿಯೊಳಗ ಕೆಲಸ ಮಾಡ್ತದ. ಯಾವ್ದು ಇದೆ ನೋಡ್ರಿ, ಮತ್ತೆ ಮತ್ತೊಂದು ಹೇಳ್ತೀನಿ ನಿಮ್ಗೆ ಎಲ್ಲರಿಗೂ ಒಂದು ವಿಚಾರ ನೆನ್ಪಿಟ್ಕೋರಿ, ಯಾವುದು ಶಾಶ್ವತ ಅಲ್ಲ. ಇವತ್ತು ನಮ್ಗೆ ಬಾಳ ಟೆನ್ಷನ್ ಇದೆ, ನನಗೇನೋ ಮನಸ್ಸು ನನ್ ಹಿಡಿತದಿಲ್ಲ, ಅದು ಮತ್ತೆ 10 ನಿಮಿಷ ನಂತರ ಅದು ಬದಲಾಗಬಹುದು. ಯಾವ ಭಾವನೆಗಳು ಸಮೇತ ಸ್ಥಿರವಾಗಿರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾವ ವ್ಯಕ್ತಿ ಬಹಳ ಕೆಟ್ಟವನ ಅಂತ ಅನಿಸ್ತಾ ಇದೆ ನೋಡ್ರಿ, ಒನ್ ಟೈಮಿಗೆ ಅವ ನಮ್ ಜೀವ ಅವ ಇಲ್ಲಾಂದ್ರೂ ನಮ್ದು ಏನು ಇಲ್ಲ, ಆ ಲೆವೆಲ್ ದೊಳಗೂ ಇತ್ತು ವಿಶ್ವಾಸ ಅವ್ರ ಮೇಲೆ. ಮತ್ತೆ ಇವತ್ ಯಾರು ನಮ್ಗೆ ಕೆಟ್ಟವ್ರು ಅನಿಸ್ತಾ ಇದ್ದಾರೆ ನೋಡ್ರಿ, ಮುಂದೆ ಅವ್ರು ಮತ್ತೆ ಒಳ್ಳೆಯವ್ರು ಅನಿಸ್ಬೋದು. ಯಾವುದು ಭಾವನೆಗಳು ಸ್ಥಿರವಲ್ಲ, ಸಂಖಾರ ಅಂತ ಹೇಳಿ ಕರೀತಾರೆ. ಸಂಖಾರ ಅಂದ್ರ ಈ ಸಂಸ್ಕಾರಗಳು ಇರ್ತಾವ ನೋಡ್ರಿ, ಅವು ಚೇಂಜ್ ಆಗ್ತಾನೆ ಇರ್ತಾವ. ಎಷ್ಟು ನಮ್ಮಲ್ಲಿ ಜ್ಞಾನ ಬರ್ತಾ ಹೋಗುತ್ತೆ, ಅನುಭವ ಜಾಸ್ತಿ ಆಗುತ್ತೆ, ಠೋಕರ್ ಅಂತೀವಿ ನೋಡ್ರಿ, ಠೋಕರ್ ಅಂತ ಪೆಟ್, ಮಾನಸಿಕವಾಗಿರುವಂತ ದೈಹಿಕ ಪೆಟ್ಟುಗಳಿರ್ತಾವ ನೋಡ್ರಿ, ಅವು ಯಾರಿಗೂ ತೋರಿಸ್ಬೋದು, ಗಾಯಗಳು ಕಾಣಿಸ್ಬೋದು. ಮಾನಸಿಕವಾಗಿ ಆಗಿರುವಂತ ಗಾಯ ಇವೆ ನೋಡ್ರಿ, ಅವು ಬಹಳ ಪಾಠ ಕಲಿಸ್ತಾವ. ಹಾಗಾಗಿ ಅಂತ ಪಾಠಗಳು ಬಂದಾಗ ವ್ಯಕ್ತಿ ಏನ್ ಮಾಡ್ತಾನಂದ್ರ, ಇದು ಎಲ್ಲಾರ ಜೀವನದಲ್ಲೂ ಇಷ್ಟೇ ಅಂತ ತಿಳ್ಕೊಂಡಿರ್ತಾನೆ. ಯಾರೋ ಒಬ್ರು ಮೋಸ ಮಾಡಿರ್ತಾರ ನೋಡ್ರಿ, ಇವು ಜಗತ್ತೇ ಮೋಸ ಮಾಡೋದೇ ಇದೆ ಡಿಸೈಡ್ ಮಾಡಿ. ಹಂಗಿರೋದಿಲ್ಲ, ಪ್ರತಿಯೊಂದು ವಿಚಾರಗಳು ಬದಲಾಗ್ತವ. ಅದಕ್ಕೆ ನಾವು ಆದಷ್ಟು ಸಕಾರಾತ್ಮಕವಾಗಿರೋಣ. ಮತ್ತೆ ನಾಳೆ ನಮ್ಮನ್ನ ನೋಡಿ ಸಮಾಜ ಬದುಕೋದಕ್ಕೆ ಶುರು ಮಾಡುತ್ತೆ. ಒಬ್ಬ ಟ್ರೈನರ್ ಅನ್ನ ನೋಡಿ ಸಮಾಜ ಕಲಿಯುತ್ತೆ ಪ್ರತಿಯೊಂದನ್ನ ಸಮೇತ. ನಾನು ನಮ್ದು ಅರ್ಚನಾ ಮ್ಯಾಮ್ ಏನ್ ಮಾಡ್ಯಾರಂದ್ರು, ನನ್ಗೆ ಅವ್ ಕಾಲಾಗ ಅವ್ ಕಡಗ ತಗೊಂಬಂದಾರೆ. ಕಡಗ ಅಂದ್ರು ಗೊತ್ತಾ, ಈ ಭಾಗದಲ್ಲಿ ಮಹಾರಾಷ್ಟ್ರ ಆಂಧ್ರದಲ್ಲೆಲ್ಲ ಹಾಕ್ತಾರ. ಅವ್ರು ತಗೊಂಡ್ ಬಂದಾರ, ನಾನು ಇಷ್ಟ ದಿನ ನನ್ ಕಾಲಾಗಿದ್ದು, ನಾನು ನಿನ್ನೆ ಅದು ತೆಗೆದಿಟ್ಟ. ದಾನೇಶ್ವರಿ ಕೇಳಿದ್ ಮಮ್ಮಿ ಯಾಕೆ ತೆಗಿದ್ರಿ, ಏನಿಲ್ಲ ಸುಮ್ನೆ, ಇಲ್ಲ ಯಾಕೆ ತೆಗ್ದ್ರಿ ಅಂತ. ನಾನು ಹೇಳ್ದೆ ಒಬ್ಬ ಟ್ರೈನರು ಏನನ್ನ ಮಾಡ್ತಾನ, ಏನನ್ನ ಯಾವ ರೀತಿಯ ಒಂದು ಸ್ವಭಾವ ಇದೆ, ಅಥವಾ ಬಾಹ್ಯದಲ್ಲಿ ಏನು ಉಡುಗೆ ತೊಡುಗೆ ಇದೆ, ಅದನ್ನ ಫಾಲೋ ಮಾಡೋರು ಇರ್ತಾರೆ ನಮ್ಮ ಎದುರು. ನಾನೇನೋ ಒಂದ್ ಕಡಗ ಹಾಕೊಂಡಿನಂದ್ರೆ ಅದೇನ್ ಚಮತ್ಕಾರ ಅದಂತ ಮನೆಗೆ ಹೋಗಿ ಎಲ್ಲಾರು ಹಾಕ್ಲಕ್ ಶುರು ಮಾಡದ. ಸೊ ಅದು ಸೂಕ್ಷ್ಮತೆ, ಅದಕ್ಕೆ ನಾನು ಅದನ್ನ ತೆಗ್ದು ಬಿಟ್ಟ. ನೀನು ಮತ್ತೆ ಟ್ರೈನಿಂಗ್ ಮುಗಿಲಿ, ಮತ್ ಬೇಕಾದ್ರೆ ಹಾಕೋಣ ಅಂತ. ಸೊ ಬಹಳ ಸಲ ನಾವು ಎಷ್ಟು ಸೂಕ್ಷ್ಮ ಆಗ್ತೀವಿ ನೋಡ್ರಿ, ಅಷ್ಟು ನಾವು ಒಳಗೆ ಅಂತರಂಗದಲ್ಲಿ ಬೆಳೆಯೋದಕ್ಕೆ ಶುರು ಆಗು. ಹಾಗಾಗಿ ಈ ಸೂಕ್ಷ್ಮತೆ ಇದೆ ನೋಡ್ರಿ, ಇವತ್ತಿನಿಂದು ನೀವೆಲ್ಲರೂ ಗಮನಿಸ್ರಿ, ನನ್ನನ್ನ ನೋಡಿ ಜಗತ್ತು ಬದುಕೋದಕ್ಕೆ ತಯಾರಿದೆ. ನಮ್ಮ ಪರಿವರ್ತನೆ ಜಗತ್ತು ನೋಡ್ತಾ ಇದೆ, ಅದಕ್ಕೆ ವಿಶ್ವಾಸ ಬರ್ಬೇಕಷ್ಟೇ ಜಗತ್ತಿ. ಒಂದ್ಸಲ ವಿಶ್ವಾಸ ಬಂತು ನೋಡ್ರಿ, ನೀವು ಬ್ಯಾಡ್ ಅಂದ್ರು ನಿಮ್ಗ ಅವ್ರು ನಿಮ್ ಹಿಂದೆ ಬರ್ತಾರವ್ರು ಆಟೋಮೆಟಿಕ್. ಸೊ ಹಾಗಾಗಿ ಇವತ್ತೇನು ರೇಖಿದು ಪಂಚಸೂತ್ರಗಳು ಅಂತೇಳಿ ಅಂತೀನಿ ನೋಡ್ರಿ, ಅದು ಬಹಳ ಒಳ್ಳೆ ರೀತಿಯಿಂದ ನೀವು ವರ್ಣನೆಯನ್ನ ಮಾಡಿದಿರಿ ಮೇಡಮ್. ಮತ್ತೆ ನಮ್ದು ಮಾನಸ ಮ್ಯಾಮ್ ಅದು ರಾಜಕ್ರಿಯಾ ರೇಖಿ ಅಂತೇನೋ ಇದೆ, ಅವ್ರದ್ದು ಇದೆ, ಒಂದ್ಸಲ ನೋಡೋಣ. ಅವರು ನಮ್ಗೆ ಏನಾದ್ರೂ ಹೆಲ್ಪ್ ಮಾಡಿದ್ರೆ ನಮ್ಮ ಟೀಮ್ ನವರಿಗೆ ಎಲ್ಲರಿಗೂ ಸಹಾಯ ಆಗುತ್ತೆ. ಓಕೆ. ನಂದೇನದೇ ಉದ್ದೇಶ ಹೇಳ್ತೀನಿ ನೋಡ್ರಿ, ಯಾರ ಬಳಿ ಏನ್ ಪ್ರತಿಭೆ ಇದೆ ಅದು ಎಲ್ಲರಿಗೂ ಕೊಡಮ್ಮ, ಎಲ್ಲಾರು ಬೆಳಿಲಿ, ಎಲ್ಲಾರ ಮುಂದೆ ಬರ್ಲಿ, ಎಲ್ಲಾರು ಬಂದ ಮೇಲೆ ಟೆನ್ಷನ್ ಇರಲ್ಲ. ಹಾ ಲಿಂಗರಾಜ್ ಸರ್ ಹೇಳ್ರಿ. ನನಗೆ ಆರೋಗ್ಯ ಸರಿಯಿಲ್ಲ, ಸರ್ ಸೌಂಡ್ ಸೌಂಡ್ ಕ್ಲಿಯರ್ ಇಲ್ಲ ಸರ್ ನಿಮ್ದು. ಹಾ ಸರ್ ಬೆಂಗಳೂರು ಬಂದಿರಿ. ಹಲೋ, ಹಾ ಸರ್ ಹೇಳ್ರಿ. ನಾನು ಸರ್ಜರಿ ಆಗಿದೆಯಲ್ಲ, ನಾನು 20 ಟೈಮ್ಸ್ ಮಾಡಕ್ ಆಯ್ತು ಅಷ್ಟೇ ಮೇಡಮ್. ಓಕೆ ಓಕೆ ನಡೀತದೆ ಸರ್, ಆದಷ್ಟು ಹೆಚ್ಚಿಗೆ ಮಾಡಿ ಸರ್. ನೀವು ಹಾ, ಅದೇ ಹೆಚ್ಚಿಗೆ ನನಗೆ ನಾಳೆ ಇವತ್ತು 20 ಟೈಮ್ಸ್ ಆಗಿದೆಯಲ್ಲ, ನಾಳೆ 40 ಮಾಡ್ರಿ, ನಾಳೆ ಡಬಲ್ ಮಾಡ್ರಿ, ಅದು ನಿಧಾನಕ್ಕೆ ಮಾಡ್ರಿ, ಬಟ್ ಓಕೆ ಮೇಡಮ್, ಓಕೆ. ಬಿಡ್ಬೇಡ್ರಿ. ಅದಕ್ಕೆ ಹೇಳ್ತೀನಿ ನೋಡ್ರಿ, ನಿಮ್ಗೆ ನಡಿಯೋದಕ್ ಆಗೋದಿಲ್ಲ ಅಂದ್ರ ತೆವಳುತ್ತಾ ಹೋಗ್ರಿ ಅಂತ, ಸರಿ ಸರಿ, ಗೊತ್ತಾಯ್ತು ನಿಲ್ಲೋದ್ ಮೇಡಮ್. ಬೇಡ ಅಂತ. ನೀವು ನಿಂತ್ರಿ, ಆಗಲ್ಲ ಅಂದ್ರೆ ಆಗಲ್ಲ, ಆಗುತ್ತೆ ಅಂದ್ರೆ ಆಗುತ್ತೆ.
100% ನಮ್ಮಲ್ಲೇ ಆ ಶಕ್ತಿ ಇದೆ, ನೀವು ನಿಧಾನಕ್ಕೆ ಅದನ್ನ ಮಾಡ್ಬೋದು. ಓಕೆ, ಸೊ ಇವತ್ತಿಂದು ಇಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಸೊ ನಾಳೆಯಿಂದ ನಮ್ದು ಈ ಸೆಷನ್ ಇರೋದಿಲ್ಲ, ಒಂದು ವಾರ ರಜೆ ಇದೆ ನಿಮ್ಗೆಲ್ಲ. ಯಾಕಿದೆ ಅಂದ್ರೆ ನಾನು ನನ್ಗೆ ಸಮಯ ಕೊಡ್ಬೇಕು, ಸಾಕಷ್ಟು ಎಲ್ಲ ಇದೆ. ನಿಮ್ಗೆ ಗೊತ್ತಲ್ಲ, ಮನೆಗೆ ಯಾರೋ ಒಬ್ರು ನೆಂಟರು ಬಂದಾರಂದ್ರೆ ಜಂಜಾಟ ಎಷ್ಟ್ ಇರ್ತದೆ ಅಂತ ಹೆಣ್ಮಕ್ಳಿಗೆ. ಸೊ ನಂದರ ಸುಮಾರು 35-36 ಮಕ್ಕಳು ಬರ್ಲತ್ತಾರ. ನಾನಂತೂ ಫುಲ್ ಖುಷಿ ಇದ್ದೀನಿ, ಎಲ್ಲ ರೆಡಿ ಮಾಡೋದಿದೆ, ನನಗೆ ಎಲ್ಲ ಕೆಲಸ ಬಹಳಷ್ಟು ಇದೆ, ಅದೆಲ್ಲಾನು ಮಾಡ್ಬೇಕು. ಆನಂತರ ಹೊರಗಿಂದೆಲ್ಲ ವಸ್ತುಗಳು ತರೋದು ಮಾಡೋದಿರುತ್ತೆ. ಪ್ರತಿ ಸಲಾನು ಆಕ್ಟಿವಿಟಿಗಳು ಚೇಂಜ್ ಮಾಡ್ತೀವಿ ನಾವು. ಆ ಆಕ್ಟಿವಿಟಿ ಚೇಂಜ್ ಮಾಡಿದಾಗ ನಮ್ದು ಪ್ರೊಡಕ್ಟ್ ಇರುತ್ತೆ ನೋಡ್ರಿ, ಬೇರೆ ಬೇರೆ ರೀತಿನೇ ತರ್ಬೇಕಾಗುತ್ತೆ. ಸೊ ಅದೆಲ್ಲ ಸಿದ್ಧತೆನು ಮಾಡ್ಕೊಳ್ಳೋದಿದೆ. ಹಾಗಾಗಿ ಒಂದು ವಾರ ನೀವು ಈ ಅಫರ್ಮೇಶನ್ ಅನ್ನ ಮಾಡ್ರಿ. ಮತ್ತೆ ಏನಾದ್ರೂ ಕ್ವಶನ್ಸ್ ಡೌಟ್ಸ್ ಇದ್ರೆ ಗ್ರೂಪ್ ನಲ್ಲಿ ಹಾಕ್ರಿ, ಇಲ್ಲ ದಾನೇಶ್ವರಿಗೆ ಫೋನ್ ಮಾಡ್ರಿ, ಅಕ್ಕಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾಳ. ಮತ್ತೆ ಯಾರ್ಯಾರು ಬರ್ತಾ ಇದ್ರಿ ಅವ್ರೆಲ್ಲರಿಗೂ ಬೆಸ್ಟ್ ಆಫ್ ಲಕ್. ಮತ್ತೆ ಯಾರಿಗಾದ್ರೂ ಅನಿವಾರ್ಯವಾಗಿ ಬರ್ಲಿಕ್ಕೆ ಆಗ್ಲಿಲ್ಲ, ಟೆನ್ಷನ್ ಮಾಡ್ಕೋಬೇಡ್ರಿ, ನಿಮ್ದು ಟೈಮ್ ಬರುತ್ತೆ, ವಿಶ್ವಾಸ ಇಡ್ರಿ ನೀವು. ಆಗ್ತದ, ಒಳಗ ಸಿಸಿ ಅನಿಸ್ತದೆ, ಎಲ್ಲ ನಮ್ಮ ಟೀಮ್ನವರೆಲ್ಲ ಹೋಗಿರ್ತಾರ, ನಾವು ಹೋಗ್ಲಿಕ್ಕೆ ಆಗಲ್ಲ, ಒಳಗ ಬೇಜಾರಾಗುತ್ತೆ. ನಮ್ದು ವಿಜಯಲಕ್ಷ್ಮಿ ಅಮ್ಮ ಬಹಳ ಟೆನ್ಷನ್, ಅವ್ರು ಬಹಳಷ್ಟು ಟ್ರೈ ಮಾಡಿದ್ರು, ಆದ್ರೆ ಅದು ಏನೋ ಒಂದ್ ಒಳಗ್ ಬಂದ್ ಬಿಟ್ಟದ ಅವ್ರಿಗೆ. ಹಾಗಾಗಿ ಅದೇನು ವರಿ ಮಾಡ್ಕೋಬೇಡ್ರಿ. ಹಾ ಸರ್, ನಾಗೇಶ್ ಸರ್ ಹೇಳ್ರಿ. ಮೇಡಮ್, ನಾನಂತೂ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇಡಮ್, ಅಷ್ಟು ಬ್ಯುಸಿ ಶೆಡ್ಯೂಲ್. ಆದ್ರೂ ಅದರಲ್ಲಿ ಒಂದು ಯೂನಿವರ್ಸ್ ನನಗೆ ಹೆಲ್ಪ್ ಮಾಡಿ ತರಿಸ್ತಾ ಇದೆ. ಥ್ಯಾಂಕ್ಸ್ ಟು ಯೂನಿವರ್ಸ್. ಎಸ್ ಸರ್, ಮಗಳದ್ದು ಎಕ್ಸಾಮ್ ಇತ್ತು. ನನ್ನ ಅಂದ ಸರ್ ನೀವು ಬರ್ತೀರಿ, ನೀವು ಹಂಗೆ ಏನ್ ಹೇಳ್ಬೇಡ್ರಿ ಅಂದನ. 2 ದಿನದಾಗ ಅದು ಎಕ್ಸಾಮ್ ಕ್ಯಾನ್ಸಲ್ ಆಗ್ಯದ, 2 ದಿನದಲ್ಲಿ. ದಾನೇಶ್ವರಿದು ಅಂದ್ರೆ ಮಮ್ಮಿ ನಂದು ಎಕ್ಸಾಮ್, ಸುಮ್ ಕುಡಿ, ಏನೇ ಎಕ್ಸಾಮ್ ಇರಲ್ಲ, ಏನಿರಲ್ಲ, ಅಕ್ಕಿಂದು ಕ್ಯಾನ್ಸಲ್. ಅದು ಅಕ್ಕಿ ಯೂನಿವರ್ಸಿಟಿಗೆ ಹೇಳಿಟ್ರಿ, ನೀವು ಯಾಕೆ ಎಲ್ಲಾರು ಎಕ್ಸಾಮ್? ನಂಗ್ ಗೊತ್ತಿಲ್ಲ ಅದು, ನನಗ್ ಒಟ್ಟು ನನ್ ಕೆಲ್ಸ ಆಗ್ಬೇಕಾಗ್ಯದ, ಆಗ್ಲತ್ತದ ಅಟ್ಟಿ ಯೂನಿವರ್ಸಿಟಿ ಏನು ಗೊತ್ತಿಲ್ಲ. ಸೊ ಯಾವಾಗ್ಲೂ ಶುದ್ಧ ಮನಸ್ಸಿಲಿಂದ ಹೇಳ್ರಿ ನೀವು, ಒಂದೊಂದ್ ಶಬ್ದವನ್ನ ನೋಡ್ರಿ ಅವ್ ಮಂತ್ರವನ್ನ. ಅಕ್ಕ ಇಲ್ಲಿ ಸಾಫಿಕ್ರಿ, ಇದ್ರಾಗ ಏನು ಗೊಂದಲ ಬೇಡ, ಒಂದ್ ಮಾತು ಬರುತ್ತೆ ಹೋಗುತ್ತೆ, ಎಲ್ಲಾರು ನಮ್ಮವ್ರ. ಯಾರಿಗ ಇದು ಮಾಡ್ತೀರಿ ಹೇಳ್ರಿ, ಎಲ್ಲ ನಮ್ದೇ. ಹಾ ಸರ್, ಮೂವತ್ತೊಂದಕ್ಕೆ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಇತ್ತು ಮೇಡಮ್. ಅದು ಹಾ ಆಕ್ಚುಲಿ ನಾನು ಅದಕ್ಕೆ ಅಟೆಂಡ್ ಆಗ್ಬೇಕಿತ್ತು, ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ. ದೇವ್ರ ದಯದಿಂದ ಅದು ಪೋಸ್ಟ್ಪೋನ್ ಆಗಿದೆ ಮೇಡಮ್, ಜನವರಿ 15 ಮೇಲೆ ಹೋಗಿದೆ. ಸೊ ಯೂನಿವರ್ಸಿಟಿ ಹೆಲ್ಪ್ ಮೇ ಲಾಟ್ ಟು ಅಟೆಂಡ್ ದಿಸ್ ಬ್ಯೂಟಿಫುಲ್ ಫಂಕ್ಷನ್. ಸರ್, ನನ್ನ ಹತ್ರ ಎಷ್ಟೊಂದು ಉದಾಹರಣೆ ಇವೆ ಸರ್, ಟೈಮ್ ಬಂದಾಗ ಹೇಳ್ತೀನಿ. ಸಾವುಗಳು ಸಮೇತ ಮುಂದೆ ಹೋಗ್ಯಾವ್ ನನ್ಲಿ. ಡೆಡ್ ಬಾಡಿನೇ ತಗೊಂಡ್ ಬರ್ತೀವಿ ಅಂತ ಹೇಳಿ ಡೆಡ್ ಬಾಡಿನೇ ತರ್ಲತ್ತೀವಿ ಅಂತ ಎಲ್ಲಾರಿಗ್ ಫೋನ್ ಹೋಗಿದ್ದು. ಇಲ್ಲಿ ಬಂದ ಮೇಲೆ 2-2 ತಿಂಗಳು 3-3 ತಿಂಗಳು ಉಳಿದಾರು ಹಂಗೆ ಬೆಡ್ ಮೇಲೆ. ಆಮೇಲೆ ಮತ್ತೆ ಅವ್ರು ಹೋಗಿದ್ದು ಬಹಳ ಉದಾಹರಣೆ. ನನ್ ಕಾಲ್ ಮೇಲೆ 4-5 ಜೀವ ಹೋಗ್ಯಾವ, ಗೊತ್ತಿಲ್ಲ ಆತ್ಮಗಳು ನನ್ಗೆ ಕಾಯ್ಲತ್ತೀವಿ. ಸುಮ್ನೆ ಒಂದ್ಸಲ ವಾಕಿಂಗ್ ಹೋಗಿನಿ, ಇಲ್ಲೇ ನಮ್ಮ ಮನಿ ಬಲ್ಲೆ ವಾಕಿಂಗ್ ಇದೆ, ನಮ್ ದೂರಿನ ರಿಲೇಶನ್ ಆಗ್ಬೇಕು. ಅವರು ವಾಕಿಂಗ್ ಮಾಡ್ಕೋತ ಬಂದಿರು, ನಮ್ ಭೌಜಿ ಹೇಳಿದ್ರು ಅವ್ರು ಅವರಿಗೆ ಬಹಳ ಆರಾಮಿಲ್ಲ ಸಿರಿದೇವಿ, ನಿಂಗೆ ಗೊತ್ತದೆ ಅಂದ್ರೆ. ನಂಗ್ ಗೊತ್ತಿಲ್ಲ, ಏ ಇಲ್ಲ ಇಲ್ಲ, 6 ತಿಂಗಳ ನೆಲ ಹಿಡಿದಾರ, ಹೊಟ್ಟೆ ಏನೂ ಇಲ್ಲ ಏನಿಲ್ಲ, ಹೊಟ್ಟೆ ಜೀವ ಹೋಗಲ್ದು ಹಂಗ ಹಿಂಗಂತ ನಮ್ ಭೌಜಿ ಹೇಳಿದ್ರು. ನಂದ ನಡ್ರಿ ಎಲ್ಲಿ ಹೋಗರಿ ಅಂದ್ ಮುಂಜಾನೆ 6ಕ್ಕೆ ಅವ್ರ ಮನೆಗೆ ಯಾರು ಎದ್ದಿಲ್ಲ, ಮತ್ ನಾವು ತಟ್ಟಿ ಬಡ್ದು ಎಬ್ಸಿದೆವು. ಎಬ್ಸಿ ಹೋಗಿ ಅವ್ರಿಗೆ ಕೇಳ್ದ್ರ ಥೋಡೆ ಹಾಲ್ರ ಕುಡ್ರಿ ನೀವ್ ಅಂತೇಳಿ. ಹೋಗ ಅವ್ ಚಂದ್ರಮ್ಮ ಅಂತ ಕೇಳಿ, ಏ ವಾ ಚಂದ್ರಮ್ಮ ಏಳ್, ನಾನೇ ಬಂದಿನ ಸಿದ್ದೇವಿದ್ದ ಅಂತ ಹೇಳಿ ಹಾಲು ಹಾಕಿ ನೋಡ್ರ, ಹಾಲಿನ ಸರಿನೇ ಹಾಲೆ. ಅವ್ ಅವ್ರ ಸೊಸಿ, ನಾವು 6 ತಿಂಗಳಾಯ್ತು ನಮ್ಗಾರ ಏನ್ ಕೂನ, ಹಿಂಗ 6 ತಿಂಗಳು ಪೈಲ ತರ್ತಿದೇವ್. ನಾಂದ ದೇವ್ರೆ ಇದು ನೋಡ್ರಿ, ಸುಮ್ನೆ ಹೋಗಿದ್ ವಾಕಿಂಗ್ ಮಾಡ್ಲಕ್ ಹೋಗಿನಿ. ಇಂಥವ್ ಎಷ್ಟೋ ಕೇಸ್ ಅವ ನನ್ ಗೊತ್ತಿಲ್ಲ. ಅವು ಕಾಯ್ತಿರ್ತಾವ ಆತ್ಮಗಳು, ಕೆಲವೊಂದು ಮೋಕ್ಷ ಅಂತಿರ್ತೀವಿ ನೋಡ್ರಿ, ಕೆಲವೊಂದು ಒಬ್ರಲಿಂದೆ ಅದು ಕೊನೆ ಆಗೋದಿರುತ್ತೆ. ಬಹಳಷ್ಟು ಸಲ ಬೇರೆ ಬೇರೆ ಕೇಸ್ಗಳಿವೆ. ಅದಕ್ಕೆ ನಾವು ಎಷ್ಟು ಸ್ಪಿರಿಚುವಲಿ ಕನೆಕ್ಟ್ ಆಗ್ತೀವಿ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ. ಅದಕ್ಕೆ ಪರಮಾತ್ಮ ಪ್ರತ್ಯಕ್ಷವಾಗಿ ಕಾಣೋದಿಲ್ಲ, ಆದ್ರೂ ನಾನ್ ಪ್ರತ್ಯಕ್ಷ ಇದ್ದೀನಿ ಅಂತ ತೋರ್ಸೋದಕ್ಕೆ ಇವೆಲ್ಲ ಕೆಲಸ ಮಾಡ್ತಾನೆ. ನಾನ್ ಇದ್ದೀನಿ ಅಂತ ಕನ್ಫರ್ಮ್ ಮಾಡೋದಿರುತ್ತೆ, ನಂಬಲ್ಲಿ ಏನಿಲ್ಲ, ಅದು ನಾವು 0ನೇ ಇದ್ದೀವಿ ಎಲ್ಲಾರ ತರನೇ. ಬಟ್ ಅವ್ನ್ ಶಕ್ತಿ ಇದೆ ನೋಡ್ರಿ, ಅದು ಕೆಲಸ ಮಾಡುತ್ತೆ. ಅದಕ್ಕೆ ವಿಶ್ವಾಸ ಮಾಡ್ರಿ, ನಮ್ದು ಟೈಮ್ ಬಂದೇ ಬರುತ್ತೆ. ವಿಶ್ವಾಸ ಮಾಡ್ರಿ, ಖುಷಿಯಾಗಿರ್ರಿ, ಎನರ್ಜೆಟಿಕ್ ಆಗಿರಿ, ಯಾವಾಗ ಬಿ ಶಕ್ತಿಶಾಲಿ ಇರ್ರಿ. ಮತ್ ಲಕ್ಷ್ಮಿ ಒಲಿಯೋದು ಯಾರಿಗಂದ್ರೆ ಶಕ್ತಿ ಇದ್ದವರಿಗೆ. ಈ ಜೊಯಿ ಅಂತ ಕೂಡ್ತಾವ್ ನೋಡ್ರಿ, ಜೊಯಿ ಅಂದ್ರೆ ಅದ್ರದ್ದು ಏನ್ ಪದದ ಅರ್ಥ ಇಲ್ಲ. ಮಾನಸ ಮತ್ ಅದು ಡಿಕ್ಷನರಿ ಹುಡುಗಿ, ಅದು ಅದು ಏನಿಲ್ಲ, ಸುಸ್ತು ಕೂಡ್ತಾವ್ ನೋಡ್ರಿ, ಅವ್ ಏನು ಕೆಲ್ಸ ಆಗೋದಿಲ್ಲ. ಓಕೆ, ಸೊ ಎಲ್ಲರಿಗೂ ಮತ್ತೊಂದ ಸಲ ಷಡು ಷಡಾರ್ತಿ, ಧನ್ಯವಾದ, ಶುಭವಾಗ್ಲಿ, ಖುಷಿಯಾಗಿರ್ರಿ. ನನ್ನ ಮತ್ತೆ ಎಷ್ಟನೇ ತಾರೀಕು ಮೇಡಮ್?
ಎಷ್ಟನೇ ತಾರೀಕು ಮತ್ತೆ ನಿಮ್ಗೆ ಡೇಟ್ ಹೇಳ್ತೀನಿ ಮೇಡಮ್. ಈ ನಂದೆ ಟ್ರೈನಿಂಗ್ ಮುಗಿಸ್ತೀನಿ, ಟ್ರೈನಿಂಗ್ ಟ್ರೈನಿಂಗ್ ಗ್ರೂಪ್ ಅಲ್ಲಿ ಹಾಕ್ಬಿಡಿ ಮೇಡಮ್, ಗ್ರೂಪ್ ಅಲ್ಲಿ ಹಾಕ್ಬಿಡಿ, ಕ್ಲಾಸ್ ಎಲ್ಲರಿಗೆ ಪ್ರಾರಂಭ ಆಗಿದೆ. ಫೋನ್ ಮಾಡ್ತೀವಿ, ಎಲ್ಲರಿಗೆ ಫೋನ್ ಮಾಡ್ತೀವಿ, ಗ್ರೂಪ್ ನಾಗ್ ಹಾಕ್ತೀವಿ ಎಲ್ಲ. ಅದು ಏನಾಗ್ಯದ, ಗುರುವಾರ ದಿವಸ ನಮ್ದು ಟ್ರೈನಿಂಗ್ ಮುಗೀತದ, ಶುಕ್ರವಾರ ದಿವಸದು ಆರ್ ಸಿ ಸಿ ಬೀಳತ್ತದ, ಛತ್ ಬೀಳದ್ ಅಂತೀವಿ ನೋಡ್ರಿ, ಛತ್ ಅಂದ್ರೆ ಆರ್ ಸಿ ಸಿ ಇದು. ನೀವು ಆರ್ ಸಿ ಸಿನೇ ಅಂತ್ರಿ ಎಲ್ಲ ಇದು ಮ್ಯಾಲ್ ಬಿಡೋದು? ಹೌದು ಹೌದು ಹೌದು, ಆರ್ ಸಿ ಸಿ ಮೋಲ್ಡ್ ಹಾಕೋದು ಅಂತ ಏನೋ ಹೇಳ್ತಾರೆ, ಅದು ತಾರ್ಸಿ ತಾರ್ಸಿ ಅಂತಾನು ಹೇಳ್ತಾರೆ ತಾರ್ಸಿ, ರೂಫ್ ತಾರ್ಸಿ ಅಂತ ಬೀಳತ್ತದ ಹೇಳ್ತೀವಿ. ಅವತ್ತಿ ರೂಫಿಂಗ್ ರೂಫಿಂಗ್ ಅಂತಾರೆ. ಹಾ ಸರ್, ಒಟ್ ನಾವು ಛತ್ ಅಂತೀವಿ ಅದಕ್ಕೆ ಬೀದರ್ ಭಾಷೆಯಲ್ಲಿ, ಛತ್ ಬೀಳತ್ತದ ಅದು ಶುಕ್ರವಾರ ದಿನ. ಮೇಡಮ್ ನಮ್ ಹಾ ಹಾ ಮೇಡಮ್ ಹೇಳಿ. ನಮ್ ಟೀಮ್ ಅವ್ರ ಎಲ್ಲಾರ್ಗು ಹ್ಯಾಪಿ ಜರ್ನಿ, ಬೆಸ್ಟ್ ಆಫ್ ಲಕ್, ಎಲ್ಲಾ ಚೆನ್ನಾಗಾಗ್ಲಿ, ಆಮೇಲೆ ನಿವೇದಿತ ಊಗ ಟ್ರಸ್ಟ್ ದು ಚೆನ್ನಾಗಿ ವಿಜೃಂಭಣೆಯಾಗಿ ನಡೀಲಿ, ಈ ಥ್ಯಾಂಕ್ ಯು ಸತಿನ ಥ್ಯಾಂಕ್ ಯು ಒಳ್ಳೆ ಥ್ಯಾಂಕ್ ಯು ರಿಸಲ್ಟ್ ಮೇಡಮ್, ಬರ್ಲಿ, ಒಳ್ಳೆ ಥ್ಯಾಂಕ್ ಯು ರಿಸಲ್ಟ್ ಥ್ಯಾಂಕ್ ಯು ಬರ್ಲಿ ಮೇಡಮ್, ಅಂತ ಕೇಳ್ಕೊಂತೀನಿ. ಆಲ್ ದಿ ಬೆಸ್ಟ್ ಒಂದೇನು ಅಂದ್ರೆ ಥ್ಯಾಂಕ್ ಯು ಮೇಡಮ್ ಝೀರೋ ಥ್ಯಾಂಕ್ ಯು ಮೈಂಡ್ ಥ್ಯಾಂಕ್ ಯು ಇಂದ ಮೇಡಮ್ ಎಲ್ಲ ಮಾಡಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಓಕೆ ಸರ್. ಎಲ್ಲರಿಗೂ ಹ್ಯಾಪಿ ಜರ್ನಿ, ಮೇ ಗಾಡ್ ಬ್ಲೆಸ್ ಯು, ದೆನ್ ಥ್ಯಾಂಕ್ ಟ್ರಸ್ಟ್ ಯು ಕೂಡ ಥ್ಯಾಂಕ್ ತುಂಬಾ ಯು ಥ್ಯಾಂಕ್ ಯು ಚೆನ್ನಾಗಾಗ್ಲಿ, ಥ್ಯಾಂಕ್ ಯು ಟ್ರೈನಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಎಸ್ ಓಕೆ ಎಲ್ಲರಿಗೂ ಬೀದರ್ಗೂ ವೆಲ್ಕಮ್ ವೆಲ್ಕಮ್. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಓಕೆ ಸರ್, ಓಕೆ ಓಕೆ ಎಲ್ಲರಿಗೂ ಮತ್ತೊಂದು ಸಲ ಕ್ಷಣ ಕ್ಷಣಾರ್ತಿ, ಧನ್ಯವಾದ, ಶುಭರಾತ್ರಿ, ನಮಸ್ತೆ ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ಮತ್ತೆ ನೀವ್ ಹಿಂಗ ಅನ್ಕೋಬೇಡ್ರಿ, 8 ದಿನ ಅವ್ರಿಗೆ ನಮ್ಗೂ ಏನ್ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಎಲ್ಲ ಫೋಟೋ ಗ್ರೂಪ್ ನಾಗ ಬರ್ತಿರ್ತಾವ. ಮತ್ ಏನಾದ್ರು ಮಾಹಿತಿಗಳು ನಿಮ್ಗೆ ಬೇಕಾದ್ರೂ ಒಂದ್ ಮೆಸೇಜ್ ಮಾಡ್ರಿ, ನಾನ್ ನೋಡಿಲ್ಲ ಅಂದ್ರೂ ಬಿ ದಾನೇಶ್ವರಿ ನೋಡ್ತಾಳ. ನಂದು 3 ದಿವಸ ನಾನು ಲೀವ್ ಹಾಕ್ಲತ್ತೀನಲ್ಲ, ನಂದು ಕ್ಲಸ್ಟರ್ ರಿಸರ್ಚ್ ಪರ್ಸನ್ ಅಂತೇಳಿ, ನಂದು ಭಾರಿ ಹೆಡೇಕ್ ಇರೋದು ಇದು ಡ್ಯೂಟಿ, 50 ಶಾಲೆಗಳು, ಹಾಗಾಗಿ 3 ದಿನ ನನ್ನ ಫೋನ್ ಸ್ವಿಚ್ ಆಫ್ ಇರುತ್ತೆ, ದಾನೇಶ್ವರಿಗೆ ಮಾತ್ರ ನಡೀತು. ನೀವು ಅವಳ ಫೋನಿಗೆ ನೀವು ಮೆಸೇಜ್ ಹಾಕ್ರೆ ಸಾಕು, ಆಕಿ ನಿಮ್ಗೆ ಆನ್ಸರ್ ಮಾಡ್ತಾಳೆ, ಇಲ್ಲಂದ್ರೆ ನಾ ಫೋನ್ ಹಾಕ್ತೀನಿ. ನೀವು ಅದ್ರ ಬಗ್ಗೆ ಏನ್ ತಿಳಿ, ನಂಬರ್ ಕೊಡಿ ಮೇಡಮ್. ದಾನೇಶ್ವರಿ ಇದೆ, ಹಾ ಮ್ಯಾಮ್ ತಗೋರಿ ಹೇಳಿ ನಂಬರ್. 9494 ಮ್ಯಾಮ್ ಗ್ರೂಪ್ ನಾಗ ಬರ್ತದ ನೋಡ್ರಿ ಈಗ, ಒಂದೇ ನಿಮಿಷದಾಗ ದಾನೇಶ್ವರಿದು ಗ್ರೂಪ್ ನಾಗೆ ಹಾಕ್ಬಿಟ್ರಿ ಮೇಡಮ್. ಹಾ ಹಾ ಹಾ, ದಾನೇಶ್ವರಿಗೆ ನೀವು ಕಾಲ್ ಮಾಡ್ರಿ, ದಾನೇಶ್ವರಿಗೆ ಮಾಡಿದ್ರೆ ಆಕಿ ನಿಮ್ಗೆ ಸಪೋರ್ಟ್ ಮಾಡ್ತಾಳೆ. ಓಕೆ, ಸೊ ಎಲ್ಲರಿಗೂ. ಶಶಿಕಲಾ ಮ್ಯಾಮ್ ಏನ್ರ ಹೇಳೋದಿದೆನಾ? ಇಲ್ಲ, ದಾನೇಶ್ವರಿದು ಇದೆ ಗ್ರೂಪ್ ಅಲ್ಲಿ ಇದೆ ಹಾ, ಫೋನ್ ನಂಬರ್. ಎಸ್ ಎಸ್, ಆಕಿ ಎಲ್ಲಾನು ಮಾಡ್ತಾಳೆ, ನಂದು ಮೇಡಮ್ ಎಲ್ಲ ಪಾತ್ರಗಳು ನಿರ್ವಹಿಸ್ತಾಳೆ. ಮೇಡಮ್ ಒಂದ್ ಮಾತು ಹೇಳ, ಹೇಳ್ರಿ. ಈಗ ಸ್ಕೂಲ್ ರಜಾ ಕೊಡ್ತಾರ ನೋಡಿ, ಸ್ಕೂಲ್ ಅಲ್ಲಿ ಮಕ್ಳಿಗೆ ಎಲ್ಲಾರ್ಗುನು ಕೊಟ್ಟ ತಕ್ಷಣ ಹಿಂದೂ ಮುಂದೆಲ್ಲ ಓಡ್ಬಿಡ್ತವೆ ಊರೂರ್ಗೆ. ಈಗ ನೀವ್ ರಜಾ ಕೊಟ್ರೆ ನೀವ್ ಕೇಳಂಗು ಇಲ್ಲ ಹೇಳಂಗು ಇಲ್ಲ, ಯಾವ ಮೆಸೇಜ್ ಬರಲ್ಲ, ನಮ್ ಪಾಡು ನಮ್ ಏನೋ ಮಾಡ್ಕೊಂಡು ಖುಷಿಯಾಗಿ ಎಲ್ಲೆಲ್ಲ ಹೋಗಿ ಎಲ್ಲಿ ಹೋಗಿರ್ತೀವೋ ಏನ್ ಮಾಡ್ತೀವೋ ಗೊತ್ತಿಲ್ಲ. ಜೈಲಿಂದ ಬಿಟ್ಟಂಗ ಆಗ್ತದೆ. ಮತ್ತೆ ಸ್ಟಾರ್ಟ್ ಮಾಡಿದಾಗ ನಿಮಗ್ ಲೆವೆಲ್ಗೆ ತರ್ಲಕ್ 3-4 ದಿನ ಟೈಮ್ ತಗೋತದ್ ನನ. ಈ ವೈಬ್ರೇಷನ್ ಎಲ್ಲ ಕಟ್ ಆಗಿರ್ತಾವ, ಎಕಡೆ ಕೊಡು ನೀವೇ ಅಂದಂಗ್ ಸುಟ್ಟಿ ಹೊಡೆದಿರ್ತೀರ ನೀವೆಲ್ಲ, ಸುಟ್ಟಿ ಅಂದ್ರೆ ರಜೆ, ರಜೆ ಮಾಡಿರ್ತೀರ ನೀವು, ಅರೆ ರಜೆ ಮಜೆ ಅಲ್ಲ. ಮಾಡಿ ಬರ್ತೀವಿ. ಈಗ್ಲೂ ಅದೇ ತರ ಆಗುತ್ತಲ್ಲ ಮೇಡಮ್, ನಾವ್ ಎಷ್ಟು ದೊಡ್ಡವ್ರ ಆಗಿದ್ರು ಏನೋ ಒಂದ್ ಕ್ಲಾಸ್ ಅಂತ ಇದ್ರೆ ಏನೋ ಒಂದ್ ರಜಾ ಕೊಟ್ರು ಅಂತ ಅಷ್ಟು ಫುಲ್ ಇಲ್ಲ, ಏನಾದ್ರು ಫ್ರೀ ಮಾಡ್ಕೊಟ್ಟು ಓಡುವುದು ಮನಸ್ಸಿಗೆಲ್ಲ, ಮಾಡೋದು. ಮನಸ್ ಯಾವಾಗ್ಲೂ ಮಗುನೇ ಇದೆ ಅದು, ಅದು ದೊಡ್ಡದ ಆಗಲ್ಲ. ಹೌದು ಮೇಡಮ್, ನಾ ಬರ್ತೇನೆ, ನಾ ಬರ್ತೇನೆ. ಆಯ್ತು, ನಾ ಬರ್ತೇನೆ. ಓಕೆ ಎಲ್ಲರಿಗೂ ಖುಷಿನೇ ಖುಷಿ, ಕ್ಲಾಸ್ ಇಲ್ಲ ರಜಾ ರಜಾ ಇದೆ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಸರಿ, ಎಲ್ಲರಿಗೂ ಶರಣಾರ್ಥಿ, ಶುಭರಾತ್ರಿ.